ಇನ್ನೊಂದು ವಿಚಾರ ನಾನು ನಿಮ್ಗೆ ಹೇಳಲೇಬೇಕು. ಅದೇನಪ್ಪ ಅಂತ ಹೇಳಿದ್ರೆ, ಕ್ರಾಂತಿ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲಿ ಈ ಚಿತ್ರಮಂದಿರಕ್ಕೆ ನಾವು ಬಂದಿದ್ವಿ. ಕೇವಲ ಸ್ಟಾರ್ ನಟರ ಸಿನಿಮಾಗಳಿಗೆ ಅಷ್ಟೇ ಅದೆಲ್ಲ ಮೀಸಲಾಗಿರುತ್ತೆ. ಆ ಮಟ್ಟ ಕಿಕ್ಕಿಡ ಜನಸಂದಣಿಯೊಂದಿಗೆ ಪ್ರೇಕ್ಷಕರು ಬರ್ತಾ ಇದ್ರು. ಆ ಅಲ್ಲಿರುವಂತ ಒಂದು ಕೌಂಟ್ರಿಗೇನೆ ಅಲ್ಲಿ ಪ್ರೇಕ್ಷಕರು ಬರ್ತಾ ಇಲ್ಲ. ಇನ್ನು ಈ ಕೌಂಟ್ರಿ ಎಲ್ಲಿ ಎಲ್ಲಿಂದ ಓಪನ್ ಮಾಡೋದು? ಕರೋನಾದ ಬಳಿಕ ಅದೆಷ್ಟೋ ಚಿತ್ರಮಂದಿರಗಳು ತನ್ನ ಪ್ರದರ್ಶನವನ್ನು ನಿಲ್ಲಿಸಿದೆ, ಮತ್ತೊಂದಿಷ್ಟು ಚಿತ್ರಮಂದಿರಗಳು ದರಶಾಯಿ ಆಗ್ತಾ ಇದೆ, ಹಾಗೆ ದರಶಾಯಿ ಆಗಿದೆ. ಈ ಪೈಕಿ ಇದೀಗ ರಾಜಧಾನಿ ಬೆಂಗಳೂರಿನ ಯಶವಂತಪುರದಲ್ಲಿ ಇದ್ದಂತಹ ಅಲ್ಲ, ಪ್ರಸ್ತುತ ಇರುವಂತಹ ಉಲ್ಲಾಸ್ ಚಿತ್ರಮಂದಿರ ಕೂಡ ಒಂದು. ಈ ಚಿತ್ರಮಂದಿರದಲ್ಲಿ ಅದೆಷ್ಟೋ ಕನ್ನಡ ಸಿನಿಮಾಗಳು, ಅದೆಷ್ಟೋ ಪರಭಾಷಾ ಸಿನಿಮಾಗಳು ರಿಲೀಸಾಗಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡಿದೆ. ಇನ್ನು ಮುಂದೆ ಕೇವಲ ಇದು ನೆನಪಷ್ಟೇ. ಇದೀಗ ನಾವು ಉಲ್ಲಾಸ್ ಚಿತ್ರಮಂದಿರದ ಮುಂಭಾಗದಲ್ಲಿ ಇದ್ದೀವಿ. ಇಲ್ಲಿ ಕೊನೆಯದಾಗಿ ಪ್ರದರ್ಶನ ಕಂಡಂಥ ಸಿನಿಮಾ ಯಾವುದು ಅಂತ ಕೇಳಿದರೆ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಚಕ್ರಂ ಅನ್ನುವ ತೆಲುಗು ಸಿನಿಮಾ, ಪ್ರಭಾಸ್ ಅಭಿನಯದ ಸಿನಿಮಾ ಇಲ್ಲಿ ರೀರಿಲೀಸ್ ಆಗಿ ತೆರೆ ಕಂಡಿದೆ. ಹಾಗೆ ಇದರ ಜೊತೆಗೆ ಇತ್ತೀಚೆಗಷ್ಟೇ ತೆರೆ ಕಂಡಂತಹ ರಾಯನ್ ಸಿನಿಮಾ ಇಲ್ಲಿ ಕೊನೆಯದಾಗಿ ಪ್ರದರ್ಶನ ಕಂಡಿತ್ತು. ಇದಕ್ಕೆ ಸಾಕ್ಷಿ ಅನ್ನುವಂತೆ ಇಲ್ಲಿ ನಿಮಗೆ ಪೋಸ್ಟರನ್ನು ಹಾಕಲಾಗಿದೆ. ನೋಡಿ, 26/7/2024 ರಾಯನ್, ಧನುಷ್ ಅಭಿನಯದ ಸಿನಿಮಾ. ಈ ಚಿತ್ರಮಂದಿರದಲ್ಲಿ ಕೊನೆಯದಾಗಿ ಪ್ರದರ್ಶನ ಕಂಡಂತಹ ಸಿನಿಮಾಗಳ ಪೈಕಿ ಸೆಲ್ಯೂಟ್ ಅನ್ನುವ ಕನ್ನಡ ಸಿನಿಮಾ 50 ದಿನವನ್ನು ಪ್ರದರ್ಶನ ಕಂಡಿದೆ. ಈ ಮೂಲಕ ಈ ಚಿತ್ರಮಂದಿರದಲ್ಲಿ ಕೊನೆಯದಾಗಿ 50 ದಿನವನ್ನು ಪೂರೈಸಿದ ಸಿನಿಮಾ ಯಾವುದು ಅಂತ ಕೇಳಿದರೆ, ಸೆಲ್ಯೂಟ್ ಅನ್ನುವ ಕನ್ನಡ ಸಿನಿಮಾ. ಇದೇ ಜಾಗದಲ್ಲಿ ನಿಮಗೆ ಟಿಕೆಟನ್ನು ನೀಡ್ತಾ ಇದ್ರು. ಇದೇ ಜಾಗದಲ್ಲಿ ನೋಡಿ, ಕೊನೆಯದಾಗಿ ಈ ಚಿತ್ರಮಂದಿರದಲ್ಲಿ ಎಷ್ಟು ಟಿಕೆಟ್ ದರ ನಿಗದಿಯಾಗಿತ್ತು ಪ್ರೇಕ್ಷಕರಿಗೆ ಅಂತ ಕೇಳಿದರೆ, ಬಾಲ್ಕನಿ ದರ 150, ಹಾಗೆ ಸೆಕೆಂಡ್ ಕ್ಲಾಸ್ 120. ಇನ್ನೊಂದು ವಿಚಾರ ನಾನು ನಿಮಗೆ ಹೇಳಲೇಬೇಕು. ಅದೇನಪ್ಪ ಅಂತೇಳಿದರೆ, ಕ್ರಾಂತಿ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಈ ಚಿತ್ರಮಂದಿರಕ್ಕೆ ನಾವು ಬಂದಿದ್ವಿ. ಈ ಚಿತ್ರಮಂದಿರದಲ್ಲಿ ಯಾವ ರೀತಿ ಪ್ರೇಕ್ಷಕರ ಪ್ರತಿಕ್ರಿಯೆ ಇದೆ ಅಂತ ನಾವು ನೋಡಿದಾಗ ಒಮ್ಮೆ ಬೆಚ್ಚಿ ಬಿದ್ವಿ. ಹೌಸ್ಫುಲ್ ಪ್ರದರ್ಶನ, ಕಿಕ್ಕಿರದ ಜನಸಂದಣಿಯೊಂದಿಗೆ ನೋಡಿ, ಈ ಭಾಗದಲ್ಲೆಲ್ಲ ನಿಮಗೆ ಇಲ್ಲಿ ಪ್ರೇಕ್ಷಕರು ನಿಂತಿದ್ರು. ಈ ಜಾಗದಲ್ಲೆಲ್ಲ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಗಳೆಲ್ಲ ನಿಂತಿದ್ದರು. ನೋಡಿ, ಸರತಿ ಸಾಲಿನಲ್ಲೆಲ್ಲ ಇಲ್ಲೆಲ್ಲ ನಿಂತು ನೋಡ್ತಾ ಇದ್ರು. ಅದೆಷ್ಟೋ ಮಂದಿ ಬುಕ್ ಮೈ ಶೋನಲ್ಲಿ ಬುಕ್ ಮಾಡಿ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಇಲ್ಲಿ ಬಂದಿದ್ದರು. ಆ ಮಟ್ಟಕ್ಕೆ ಪ್ರೇಕ್ಷಕ ರೆಸ್ಪಾನ್ಸ್ ಇತ್ತು. ಆದರೆ ಪ್ರಸ್ತುತ ಕೇವಲ ಸ್ಟಾರ್ ನಟರ ಸಿನಿಮಾಗಳಿಗೆ ಅಷ್ಟೇ ಅದೆಲ್ಲ ಮೀಸಲಾಗಿರುತ್ತೆ, ಬೇರೆ ಸಿನಿಮಾಗಳಿಗೆ ಇಲ್ಲ. ನೋಡಿ, ಇದು ಮತ್ತೊಂದು ಕೌಂಟರ್. ಇದು ಮೊದಲೆಲ್ಲ ಇತ್ತಂತೆ. ಅವರು ಮಾಲೀಕರು ಹೇಳ್ತಾ ಇದ್ರು, ಮೊದಲೆಲ್ಲ ಶಿವರಾತ್ರಿ ಸಂದರ್ಭದಲ್ಲಿ ಮಧ್ಯರಾತ್ರಿ ಪ್ರದರ್ಶನ ಎಲ್ಲ ನಾವು ಮಾಡ್ತಾ ಇದ್ವಿ, ಇವಾಗ ಅವೆಲ್ಲ ಏನು ಇಲ್ಲ ಅಂತ. ಇದೆಲ್ಲ ನಿಮಗೆ ಮೊದಲೆಲ್ಲ ಅಡ್ವಾನ್ಸ್ ಬುಕ್ಕಿಂಗು, ಹಾಗೆ ಮಹಿಳೆಯರಿಗೆ ಬೇರೆ ಕೌಂಟ್ರು, ಪುರುಷರಿಗೆ ಬೇರೆ ಕೌಂಟರು, ಅಂತಹ ಸಂದರ್ಭದಲ್ಲಿ ಇದ್ದಂತಹ ಇವೆಲ್ಲ ನೋಡಿ ಕಂಬಿಗಳೆಲ್ಲ. ಅಂದರೆ ಇದೆಲ್ಲ ಏನಕ್ಕೆ ಈ ಕಂಬಿಗಳನ್ನು ಹಾಕ್ತಾರೆ ಅಂತ ಹೇಳಿದ್ರೆ, ಜನಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಮಟ್ಟ ಕಿಕ್ಕಿರ ಜನಸಂದಣಿಯೊಂದಿಗೆ ಪ್ರೇಕ್ಷಕರು ಬರ್ತಾ ಇದ್ರು. ಇವಾಗ ಟಾರ್ಚ್ ಹಾಕಿ ಹುಡುಕ್ಬೇಕು, ಒಂದು 15 ಪ್ರೇಕ್ಷಕರು ಬಂದರೆ ಅದು ದೊಡ್ಡದು, ಅದೊಂಥರ ಹೌಸ್ಫುಲ್ ಇದ್ದಂಗೆ ಪ್ರಸ್ತುತ ಕಾಲಘಟ್ಟದಲ್ಲಿ. ಆ ಮಟ್ಟಕ್ಕೆ ಅಂದಿದ್ದಂಥ ಪ್ರೇಕ್ಷಕರು ಏನಾದರೂ ಎಲ್ಲೋದ್ರು ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥಕ ಪ್ರತಿಯೊಬ್ಬರು ಕೂಡ ಮೂಡುತ್ತೆ. ಮೂಡಲೇಬೇಕು ಕೂಡ. ಆದರೆ ಇವಾಗ ಈ ಕೌಂಟ್ರ್ ಇಲ್ಲ, ಕಾರಣ ಪ್ರೇಕ್ಷಕರೇ ಇಲ್ಲ. ಆ ಅಲ್ಲಿರುವಂಥ ಒಂದು ಕೌಂಟ್ರಿಗೇನೆ ಅಲ್ಲಿ ಪ್ರೇಕ್ಷಕರು ಬರ್ತಾ ಇಲ್ಲ. ಇನ್ನು ಈ ಕೌಂಟ್ರಿ ಎಲ್ಲಿ ಎಲ್ಲಿಂದ ಓಪನ್ ಮಾಡೋದು? ಒಂದು ಕಾಲದಲ್ಲಿ ನಿಮಗೆ 20-30 ಏನೋ ಇಲ್ಲಿ ಸಿಬ್ಬಂದಿಗಳಿದ್ದರಂತೆ. ಪ್ರಸ್ತುತ ಪ್ರೇಕ್ಷಕರೇ ಬರ್ತಾ ಇಲ್ಲ, ಇನ್ನು ಸಿಬ್ಬಂದಿಗಳು ಅಷ್ಟು ಮಂದಿನ ಇಡೋದಕ್ಕೆ ಹೇಗೆ ಸಾಧ್ಯ? ಸಾಧ್ಯನಾ? ಸಾಧ್ಯನೇ ಇಲ್ಲ. ಹೀಗಾಗಿ ದಿನದಿಂದ ದಿನಕ್ಕೆ ಚಿತ್ರಮಂದಿರೋದ್ಯಮ ಕುಸಿತಾ ಇದೆ. ಚಿತ್ರಮಂದಿರದ ಹೊರಗಡೆ ದೃಶ್ಯಾವಳಿಯನ್ನು ನಾನು ನಿಮಗೆ ತೋರಿಸಿದೆ. ಇನ್ನು ಚಿತ್ರಮಂದಿರದ ಒಳಗಡೆ ಹೋಗೋಣ. ಚಿತ್ರಮಂದಿರದ ಒಳಗಡೆ ಯಾವ ರೀತಿ ಇದೆ, ಯಾವ ರೀತಿ ಡೆಮೊಲಿಷನ್ ಕಾರ್ಯ ನಡೀತಾ ಇದೆ, ಇವೆಲ್ಲವನ್ನು ಕೂಡ ನಾವು ನೋಡೋಣ. ಆವಾಗ ಒಂದಿಷ್ಟು ಕ್ಲಾರಿಟಿ ನಮಗೂ ಸಿಗುತ್ತೆ, ನಿಮಗೂ ಸಿಗುತ್ತೆ ಅಲ್ವಾ? ಚಿತ್ರಮಂದಿರದ ಹೊರಗಡೆ ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡಿದಿರಿ. ಚಿತ್ರಮಂದಿರದ ಒಳಗಡೆ ಹೋಗೋಣ, ಯಾವ ರೀತಿ ಡೆಮೊಲಿಷನ್ ಕಾರ್ಯ ನಡೀತಾ ಇದೆ ಅಂತ. ಇದೊಂದು ಆಫೀಸು, ಕ್ಯಾಬಿನು ಆಫೀಸ್ ಇದು. ನೋಡಿ, ಇದು ಬಾಲ್ಕನಿಗೆ ಹೋಗುವಂತಹ ದಾರಿ, ಹಾಗೆ ಇಲ್ಲೇ ಸೆಕೆಂಡ್ ಕ್ಲಾಸ್, ಹಾಗೆ ನೋಡಿ ಸೆಕೆಂಡ್ ಕ್ಲಾಸ್ ಯಾವ ಕಡೆ, ಬಾಲ್ಕನಿ ಯಾವ ಕಡೆ ಅಂತ. ಬಾಲ್ಕನಿ ಇನ್ನು ಮುಂದೆ ಇದನ್ನು ನಿಮಗೆ ನೋಡೋದಕ್ಕಾಗಲ್ಲ, ಯಾಕೆಂದರೆ ಚಿತ್ರಮಂದಿರ ಕೇವಲ 20 ದಿನಗಳಲ್ಲಿ ಡೆಮೊಲಿಷನ್ ಆಗುತ್ತೆ.
ನೋಡಿ, ಇಲ್ಲೆಲ್ಲ ಕರೆಂಟ್ ಇದೆಲ್ಲ ಇದೆ, ಇಲ್ಲೆಲ್ಲ ನಾವು ದೂರದಿಂದೆಲ್ಲ ನೋಡೋಣ. ನೋಡಿ, ಈ ಭಾಗದಲ್ಲಿ, ಇದೇ ಭಾಗದಲ್ಲಿ ನಿಮಗೆ ಸ್ಯಾಟಲೈಟ್ ಮೂಲಕ ಸಿನಿಮಾದ ಪ್ರದರ್ಶನ ಆಗ್ತಾ ಇತ್ತು. ಒಳಗಡೆ ಹೋಗೋದಕ್ಕೆ ಆಗಲ್ಲ, ಯಾಕಂದರೆ ಚಿತ್ರಮಂದಿರ ಇಲ್ಲಿ ಕರೆಂಟ್ ಏನು ಮಾಡಿದಾರೋ ಗೊತ್ತಿಲ್ಲ, ಹೀಗಾಗಿ ನಾವು ಒಳಗಡೆ ಹೋಗೋದಿಲ್ಲ. ಇಲ್ಲೆಲ್ಲ ಮೊದಲೆಲ್ಲ ಶೀಲ್ಡ್ಗಳನ್ನೆಲ್ಲ ಇಟ್ಟಿದ್ರು. ನೋಡಿ, ಕೊನೆಯದಾಗಿ ಇಲ್ಲಿ ಪ್ರದರ್ಶನ ಕಂಡಂತಹ ಸೆಲ್ಯೂಟ್ ಸಿನಿಮಾ, ಹಾಗೆ ಚಕ್ರಂ ಅನ್ನುವ ಮತ್ತೊಂದು ಸಿನಿಮಾ, ಇಡಗುಂಜಿ ದೇವರ ಫೋಟೋ ಹಾಗೆ ಇಲ್ಲಿ ತೆರೆ ಕಂಡಂಥ ಸೆಲ್ಯೂಟ್ ಸಿನಿಮಾದ ಪೋಸ್ಟರನ್ನು ಇಲ್ಲಿ ಹಾಕಲಾಗಿದೆ. ನೋಡಿ, ಬ್ಯಾಚುಲರ್ ಪಾರ್ಟಿಯ ಸ್ಟ್ಯಾಂಡಿ. ನೋಡಿ, ಇಲ್ಲಿ ಮತ್ತೊಂದು ಸಿನಿಮಾ, ಕೊನೆಯದಾಗಿ 50 ದಿನವನ್ನು ಆಚರಿಸಿಕೊಂಡಿದ್ದದ್ದು ಮಂದಾತ ಅಂತ, ಸಾಮ್ರಾಟ್ ಮಂದಾತ ಸಿನಿಮಾ, ಅದರ ಶೀಲ್ಡನ್ನು ಇಲ್ಲಿ ಇರಿಸಲಾಗಿದೆ. ನೋಡಿ, ಯಜಮಾನ ಸಿನಿಮಾ ಇಲ್ಲಿ 175 ದಿನವನ್ನು ಪೂರೈಸಿತ್ತು, ಅದರ ಶೀಲ್ಡ್ ಕೂಡ ಇಲ್ಲಿ ನೀವು ಕಾಣ್ಬೋದು. ಇನ್ನು ಕನ್ನಡದ ಕಂದ ಅನ್ನುವ ಮತ್ತೊಂದು ಸಿನಿಮಾ, ಇದು ಕೂಡ ಇಲ್ಲಿ 100 ದಿನ. ಇದ್ರ ಜೊತೆಗೆ ಅನೇಕ ಸಿನಿಮಾಗಳು ಇಲ್ಲಿ ಪ್ರದರ್ಶನ ಕಂಡಿದೆ, ಯಶಸ್ವಿ ಪ್ರದರ್ಶನ. ಒಂದಿಷ್ಟು ರೀಲ್ಗಳು ನೋಡಿ. ಈಗೇನಾಗಿದೆ ಅಂತಂದರೆ ಕ್ರಿಯೇಟಿವ್ ಕಡೆ ನೋಡ್ತಾ ಇರಬೇಕಾಗಿದೆ ನಾವು. 10 ಜನ ಬಂದರೆ ಸ್ಟಾರ್ಟ್ ಮಾಡು ಇನ್ನು 10 ಜನ ಹೋಗ್ಬಿಡ್ತಾರೆ ಅನ್ನೋ ಮಟ್ಟದಲ್ಲಿ ಇದ್ದೀವಿ. ಅದೊಂದು 100 ಒಂದು ಪಿಕ್ಚರ್, 2 ಪಿಕ್ಚರ್ಗೆ ಜನ ಬರ್ತಾರೆ. ಆ ಒಂದು ಪಿಕ್ಚರ್ 2 ಪಿಕ್ಚರ್ ನೋಡಿಕೊಂಡು ನಾವು ವರ್ಷ ಎಲ್ಲ ಹೇಳಿದೆ ನಡೆಸೋದು. 40 ಲಕ್ಷ ರೂಪಾಯಿ ಕಳೆದಿದ್ದೀನಿ ಓದಿರ್ಸೋದು. ಇನ್ನು ಎಷ್ಟು ಅಂತ ಕಳೀನಿ ನಾನು, ಇನ್ನೊಬ್ರು ಕೊಟ್ಟು ನಾನು ಕಳೆಯುವಂಥದ್ದು ಏನಿದೆ. 10 ಲಕ್ಷ ರೂಪಾಯಿ ನಾನು ಕೊಟ್ಟರೆ 2-2.5 ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಇದೆಲ್ಲ ಒಂದು 15 ವರ್ಷದ ಹಿಂದೆ ಚೆನ್ನಾಗಿತ್ತು ಇಂಡಸ್ಟ್ರಿ. ಪ್ರಸ್ತುತ ಚಿತ್ರಮಂದಿರ ಇದ್ದಂತಹ ಈ ಜಾಗ ಮುಂದೆ ಏನಾಗಿದೆ? ಮುಂದೆ ಬೇಕಾದರೂ ಕ್ಲೋಸ್ ಮಾಡಿದ್ವಿ ಅಂದರೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇತ್ತು, ಕೈನಿಂದ ದುಡ್ಡು ಹೋಗ್ತಾ ಇತ್ತು. ಈ ಕಾರಣದಿಂದ ನಾವು ನಿಲ್ಲಿಸ್ಬೇಕಾಗಿ ಬಂತು. ಲಾಸ್ಟ್ ಇಯರು ನಾವು ಇದಕ್ಕಾಗಿ, ಈ ಥಿಯೇಟರ್ ನಡೆಸೋದಕ್ಕಾಗಿ 40 ಲಕ್ಷ ರೂಪಾಯಿ ತನಕ ಲಾಸ್ ಮಾಡ್ಕೊಂಡಿದ್ದೀವಿ. ಇನ್ನೂ ಲಾಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬರೀ ಥಿಯೇಟರ್ನಲ್ಲೇ ಲಾಸ್ ಆಗಿದ್ದರೆ ನಾವು ಪರವಾಗಿಲ್ಲ, ಆಗೋ ಈಗೋ ಮ್ಯಾನೇಜ್ ಮಾಡ್ತಾಯಿದ್ವಿ. ನಾವು ಪಿಕ್ಚರ್ ಆಫೀಸು ಡಿಸ್ಟ್ರಿಬ್ಯೂಟರ್ಗಳಿಗೆ ಅಡ್ವಾನ್ಸ್ಗಳು ಕೊಟ್ಟಿದ್ದ ದುಡ್ಡು ವಾಪಸ್ ಬರ್ತಾ ಇಲ್ಲ. ಕೆಲವು ಡಿಸ್ಟ್ರಿಬ್ಯೂಟರ್ಗಳು ಜಮ್ ಆಗಿದ್ದಾರೆ. ಒಂದು 20-25% ಡಿಸ್ಟ್ರಿಬ್ಯೂಟರ್ಗಳು ಎಷ್ಟೇ ದುಡ್ಡು ಕೊಟ್ಟರು ವಾಪಸ್ ಬರುತ್ತೆ. ಆದರೆ ಇನ್ನು ಕೆಲವರು 75-80% ಡಿಸ್ಟ್ರಿಬ್ಯೂಟರ್ಗಳಿಗೆ ದುಡ್ಡು ಕೊಟ್ಟರೆ ವಾಪಸ್ ಬರೋಲ್ಲ. ಮತ್ತು ಅವ್ರನ್ನ ಕೇಳಿದ್ರೆ ವಾಪಸ್ ಕೊಡಿ ಅಂತ ಕೇಳಿದ್ರೆ ನೆಕ್ಸ್ಟ್ ಪಿಕ್ಚರ್ನಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಅವರು ನೆಕ್ಸ್ಟ್ ಪಿಕ್ಚರ್ ಬಂದಾಗ ಹೋಗಿ ಕೇಳಿದ್ರೆ, ಇಲ್ಲ ನಂದಲ್ಲ ಪಿಕ್ಚರು, ನೋಡಿರಿ ನಮ್ಮ ಸ್ನೇಹಿತರದು, ಅವ್ರಿಗೇನು ಈ ಲೈನೇ ಗೊತ್ತಿಲ್ಲ, ಆದ್ದರಿಂದ ಅವ್ರಿಗೆ ಡೈರೆಕ್ಷನ್ ಕೊಡೋದಕ್ಕೆ ನಾನು ಕೂತಿದ್ದೀನಿ ಅಂತ ಹೇಳ್ತಾರೆ. ಈ ಥರ ಎಲ್ಲ ನಡೀತಾ ಇರುವಾಗ ನಮ್ಮ ಥಿಯೇಟರ್ನಲ್ಲೇ ಲಾಸ್ ಆಗೋದು, ಪ್ಲಸ್ ಅವ್ರಿಗೆ ಅಡ್ವಾನ್ಸ್ಗಳು ಕೊಟ್ಟಿರೋದು ಲಾಸ್ ಆಗ್ತಾಯಿದೆ. ಅದಕ್ಕಾಗಿ ತುಂಬ ಬೇಜಾರಾಗಿ ಬಿಟ್ಬಿಟ್ವಿ. ಸ್ಟಾಪ್ ಮಾಡಬೇಕು ಅನ್ನೋ ಒಂದು ಡಿಸಿಷನ್ ತೊಗೊಂಡು ಸ್ಟಾಪ್ ಮಾಡಿದ್ದೀವಿ ಸರ್. ಅಂದರೆ ನಿಮ್ಮದಲ್ಲದ ನಷ್ಟಕ್ಕೆ ನೀವು ಹೆಗಲು ಕೊಡಬೇಕಾದೀವಿ? ಹೌದು, ಆ ಥರ ಹೆಗಲು ಕೊಟ್ಟು 40 ಲಕ್ಷ ರೂಪಾಯಿ ಕಳೆದಿದ್ದೀನಿ ಹೋದ ವರ್ಷದಲ್ಲಿ. ನಾನು ಇನ್ನು ಎಷ್ಟು ಅಂತ ಕಳೀಲಿ, ನಾನು ಇನ್ನೊಬ್ಬರು ಕೊಟ್ಟು ನಾನು ಕಳೆಯುವಂಥದ್ದು ಏನಿದೆ, ಅದಕ್ಕೆ ಬೇಡ, ಈ ವ್ಯವಹಾರನೇ ಬೇಡ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಸ್ಟಾಪ್ ಮಾಡೋದಕ್ಕೆ ಮುಂಚೆ ನಾನು ನನ್ನ ಮಗ ಕುತ್ಕೊಂಡು ಇನ್ನು ಕೆಲವು ಹಿತೈಷಿಗಳನ್ನ ನಾನು ಕುಂಡಿಸ್ಕೊಂಡು ಡಿಸಿಷನ್ ತೊಗೊಂಡ್ವಿ, ಇದು ಸರಿಯಿಲ್ಲ ಅಂತ. ಅದ್ರ ಪ್ರಕಾರ ನಾವು ನಿಲ್ಲಿಸಿದ್ದೀವಿ. ಇದ್ರ ಬಗ್ಗೆ, ಕೆಡುತ್ತಾ ಇರೋದ್ರ ಬಗ್ಗೆ ನನಗೆ ತುಂಬ ನೋವಿದೆ. ನಮ್ಮ ತಂದೆ ಮಾಡಿಕೊಟ್ಟಂಥ ಥಿಯೇಟ್ರು ಪ್ರಾಪರ್ಟಿ, ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮ ಇಷ್ಟ ಇತ್ತು. ಆದರೆ ನಮ್ಮ ಥಿಯೇಟರ್ನಲ್ಲಿ ಆಗೋ ಲಾಸು ಪ್ಲಸ್ ಡಿಸ್ಟ್ರಿಬ್ಯೂಟರ್ಗಳಲ್ಲೂ ಅಲ್ಲಿನೂ ನಮ್ಗೆ ದುಡ್ಡು ಲಾಸ್ ಆಗ್ತಾ ಇರೋದ್ರಿಂದ ಏನು ಈ ಬಿಸ್ನೆಸ್ ಮಾಡಿ ನಮಗೇನು ಪ್ರಯೋಜನ ಆಗಲ್ಲ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬೇಕಾಗಿ ಬಂತು. ಮತ್ತು ಇನ್ನೊಂದೇನು ಅಂದರೆ, ನಮ್ಮ ಎಕ್ಸಿಬಿಟರ್ಸ್ನಲ್ಲೂ ಒಂದು ಅನ್ಯೋನ್ಯತೆ ಇಲ್ಲ. ನೀನೊಂದು ಪಿಕ್ಚರ್ ಹಾಕೋ, ನಾನೊಂದು ಪಿಕ್ಚರ್ ಹಾಕ್ತೀನಿ ಅನ್ನೋ ಅನ್ಯೋನ್ಯತೆ ಇಲ್ಲ. ಕಾಂಪಿಟೇಷನ್ಗಳು ಮಾಡ್ತಾರೆ, ಆ ಕಾಂಪಿಟೇಷನ್ ಮಾಡಿದಾಗೆ ನಮಗೆ ಜಾಸ್ತಿ ಅಡ್ವಾನ್ಸ್ಗಳು ಅವೆಲ್ಲ ಹೋಗುತ್ತೆ. ಯಾವಾಗ ಡಿಸ್ಟ್ರಿಬ್ಯೂಟರ್ಗೆ ಅಡ್ವಾನ್ಸ್ಗಳು ಅವೆಲ್ಲ ಜಾಸ್ತಿ ಹೋಗ್ತಾವೋ, 10 ಲಕ್ಷ ರೂಪಾಯಿ ನಾನು ಕೊಟ್ಟರೆ
2-2.5 ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಇನ್ನು 7.5 ಲಕ್ಷ ರೂಪಾಯಿ ಅವ್ರ ಮೇಲೆ ನಿಲ್ಲುತ್ತೆ. ಆ 7.5 ಲಕ್ಷ ರೂಪಾಯಿನ ಕಲೆಕ್ಟ್ ಮಾಡಬೇಕಾದ್ರೆ ಕಷ್ಟ. ಫೋನ್ ಮಾಡಿದ್ರೆ ಫೋನ್ ಇತ್ತಲ್ಲ, ನಾವೇ ಪರ್ಸ್ನಲ್ ಆಗಿ ಹೋಗಿ ಅವ್ರು ಸಿಕ್ಕಿದ್ರೆ ಈ ಥರ ಹೇಳ್ತಾರೆ, ನೆಕ್ಸ್ಟ್ ಪಿಕ್ಚರ್ನಲ್ಲಿ ನಾವು ಕೊಡ್ತೀವಿ, ನೀವೇನು ಯೋಚನೆ ಮಾಡಬೇಡಿ ಅಂತಾರೆ. ನೆಕ್ಸ್ಟ್ ಪಿಕ್ಚರ್ಗೆ ಹೋದಾಗ ಮಾಮೂಲಿ ಯಾರು ನಂದಲ್ಲ ಪಿಕ್ಚರು, ಅವ್ರದ್ದು ಪಿಕ್ಚರು ಅಥವಾ ಎನ್ ಆರ್ ಎ ಕೊಡಿ ಅಂತ ಇವೆಲ್ಲ ಪ್ರಶ್ನೆಗಳು ಬಂದವು. ಅದಕ್ಕಾಗಿ ತುಂಬ ಬೇಜಾರಾಗಿ ನಿಲ್ಲಿಸಿ. ನಿರ್ಮಾಪಕರು ಸಿನಿಮಾವನ್ನು ರಿಲೀಸ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಒಂದಿಷ್ಟು ಹಣಕಾಸಿನ ಸಮಸ್ಯೆ ಆದಾಗ ನೀವೇ ಅಡ್ವಾನ್ಸ್ ಎಲ್ಲ ಕೊಟ್ಟು ಸಿನಿಮಾವನ್ನು ರಿಲೀಸ್ ಮಾಡಲಿಕ್ಕೆ ಸಹಾಯ ಮಾಡಿದ್ದೀರಾ ಅಂತ ಒಂದಿಷ್ಟು ಮಾತುಗಳಿವೆ, ಈ ಬಗ್ಗೆ ಹೇಳೋದಾದರೆ? ಮಾಡಿದ್ದೀವಿ. ಅಂಥ ಟೈಮ್ನಲ್ಲಿ ರಿಲೀಸ್ ಆಗೋ ಟೈಮ್ನಲ್ಲಿ ಅವ್ರಿಗೆ ಫೈನಾನ್ಷಿಯಲ್ ಟ್ರಬಲ್ ಆದರೆ, ತೊಂದರೆ ಆದರೆ, ಅವರು ಫೈನಾನ್ಸರು ಯಾರೋ ಇರ್ತಾರೆ, ಅವರು ಇದಕ್ಕಾಗಿ ಅವ್ರು ಏನಾದರೂ ಲಾಸ್ ಗೀಸ ಕೊನೆಯ ಗಳಿಗೆಯಲ್ಲಿ ಅವರು ಕೈ ಎತ್ಬಿಡ್ತಾರೆ. ಅಂಥ ಟೈಮ್ಗಳಲ್ಲಿ ಪ್ರೊಡ್ಯೂಸರ್ಗಳೇ, ನಮಗೆ ಚೆನ್ನಾಗಿ ಗೊತ್ತಿರೋ ಪ್ರೊಡ್ಯೂಸರ್ಗಳೇ ಹಣ ಕೇಳ್ತಾರೆ. ಆ ಟೈಮ್ನಲ್ಲಿ ನಾವು ನೋಡಿಕೊಂಡು ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಯಶವಂತಪುರದ ದಿ ಬೆಸ್ಟ್ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ಈ ಚಿತ್ರಮಂದಿರದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಅತ್ಯದ್ಭುತವಾದಂತಹ ಸೌಂಡ್. ಆದ್ರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಕೇವಲ ಸಿನಿಮಾವನ್ನ ಮಾತ್ರ ಪ್ರದರ್ಶನ ಮಾಡ್ತಾ ಇಲ್ಲ, ಬದಲಾಗಿ ನಮ್ಮ ಕಲೆ ಸಂಸ್ಕೃತಿ ಇವುಗಳನ್ನ ಪಸರಿಸ್ತಾ ಇದೆ. ಮೊದಲು ಒಮ್ಮೆ ಥಿಂಕ್ ಮಾಡ್ಬೇಕು, ನಮ್ಮ ಮನೆಯೆಲ್ಲ ಈ ತರ ಮಾಡ್ತೀವ ಅಂತ ಇಲ್ವಲ್ಲ, ಮತ್ತೆ ಚಿತ್ರಮಂದಿರಕ್ಕೆ ಹೋಗಿ ಆ ಉಗುಳೋದು ಗಲೀಜು ಮಾಡೋದು? ಈ ಚಿತ್ರಮಂದಿರದ ಸ್ಪೀಕರ್ಗಳು ಇದೀಗ ಅನಾಥವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಒಂದೊಂದೇ ಚಿತ್ರಮಂದಿರಗಳು ಕಣ್ಮುಟ್ತಾ ಇದೆ, ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ಬೀಗಾಕಿಕೊಳ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಡೆಮಾಲಿಷನ್ ಕೆಲಸಗಳು ನಡೀತಾ ಇದೆ. ಇದೀಗ ರಾಜಧಾನಿ ಬೆಂಗಳೂರಿನ ಯಶವಂತಪುರದಲ್ಲಿರುವಂತಹ ಉಲ್ಲಾಸ್ ಚಿತ್ರಮಂದಿರದ ಸರದಿ. ಕರೋನಾದ ಬಳಿಕ ಒಂದೊಂದೇ ಚಿತ್ರಮಂದಿರಗಳು ಕಣ್ಮುತ್ತಾ ಇದೆ, ಒಂದೊಂದು ಚಿತ್ರಮಂದಿರಗಳು ಬೀಗಾಕೊಂಡ್ರೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ನೆಲಸಮವಾಗ್ತಾ ಇದೆ. ಈ ಪೈಕಿ ರಾಜಧಾನಿ ಬೆಂಗಳೂರಿನ ಯಶವಂತಪುರದಲ್ಲಿರುವಂತಹ ಉಲ್ಲಾಸ್ ಚಿತ್ರಮಂದಿರ ಇದೀಗ ಕೊನೆಯುಸಿರಿಳಿತಾ ಇದೆ, ಈಗಾಗಲೇ ಡೆಮಾಲಿಷನ್ ಕಾರ್ಯ ನಡೀತಾ ಇದೆ. ನೀವು ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಚಿತ್ರಮಂದಿರದಲ್ಲಿ ಎಲ್ಲೂ ಕೂಡ ಚೇರ್ಗಳಿಲ್ಲ. ಒಂದು ಕಾಲದಲ್ಲಿ ಇಲ್ಲೆಲ್ಲ ಅದೆಷ್ಟೋ ಪ್ರೇಕ್ಷಕರು, ಅದೆಷ್ಟೋ ಅಸಂಖ್ಯಾತ ಪ್ರೇಕ್ಷಕರು ಇಲ್ಲಿ ಕುಳಿತುಕೊಂಡು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾಯಿದ್ರು. ನೋಡಿ, ಪರದೆ ಇದ್ದಂಥ ಜಾಗ ಇಲ್ಲೆಲ್ಲ ಈ ಭಾಗಗಳಲ್ಲಿ ಸ್ಪೀಕರ್ಗಳನ್ನು ಅಳವಡಿಸಲಾಗಿತ್ತು. ಆದರೆ ಈಗ ಸ್ಪೀಕರ್ ಎಲ್ಲಿದೆ ಅಂತ ಕೇಳಿದರೆ ಇಲ್ಲಿದೆ. ಒಂದು ಕಾಲದಲ್ಲಿ ಅದೆಷ್ಟೋ ಅಸಂಖ್ಯಾತ ಪ್ರೇಕ್ಷಕರಿಗೆ ಮನರಂಜನೆಯನ್ನು ನೀಡಿದ್ದಂತಹ ಈ ಚಿತ್ರಮಂದಿರದ ಸ್ಪೀಕರ್ಗಳು ಇದೀಗ ಅನಾಥವಾಗಿದೆ. ಪರದೆ ನೋಡಿ, ಪರದೆ ಇದ್ದಂತಹ ಜಾಗ ಪ್ರಸ್ತುತ ಯಾವ ರೀತಿ ಇದೆ? ಹಾಗೆ ರೀಲ್ ಬಿಡ್ತಿದ್ದಂತಹ ಪ್ರದೇಶ ಎಲ್ಲಿದೆ ಅಂತ ಕೇಳಿದರೆ ನೋಡಿ, ಇಲ್ಲಿ ಮಿಕ್ಕುಳಿದ ಚಿತ್ರಮಂದಿರಗಳಂತೆ ಬಾಲ್ಕನಿಯ ಮೇಲೆ, ಅಂದರೆ ಈ ಭಾಗದಲ್ಲಿ ಸಿನಿಮಾದ ರೀಲ್ ಬಿಡಲ್ಲ. ರೀಲ್ ಅಂತ ಹೇಳಿದ್ರೆ ಇವಾಗ ಪ್ರಸ್ತುತ ಸ್ಯಾಟಲೈಟ್ ಮೂಲಕ ಸಿನಿಮಾದ ಪ್ರದರ್ಶನ ಆಗುತ್ತೆ, UFO ಕ್ಯೂಬ್ ಮೂಲಕ. ಆದರೆ ಈ ಚಿತ್ರಮಂದಿರ ನೋಡಿ, ಈ ಭಾಗದಲ್ಲಿ ಪ್ರದರ್ಶನ ಆಗುತ್ತೆ, ಕೆಳಭಾಗದಲ್ಲಿ. ಮತ್ತೆ ಈ ಚಿತ್ರಮಂದಿರದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಅತ್ಯದ್ಭುತವಾದಂಥ ಸೌಂಡು, ಸ್ಕ್ರೀನ್ ಕ್ವಾಲಿಟಿ ತುಂಬಾ ಅತ್ಯದ್ಭುತವಾಗಿತ್ತು. ಈ ಹಿಂದೆ ಯಶವಂತಪುರದ ದಿ ಬೆಸ್ಟ್ ಚಿತ್ರಮಂದಿರ ಅಂತ ಹೇಳಿದರೆ ಅದು ಅತಿಶಯೋಕ್ತಿಯಲ್ಲ, ತುಂಬಾ ಅತ್ಯದ್ಭುತವಾದಂತಹ ಚಿತ್ರಮಂದಿರವಾಗಿತ್ತು. ಪ್ರಸ್ತುತ ಈ ಚಿತ್ರಮಂದಿರ ಕಣ್ಮುತ್ತಾ ಇದೆ, ಈಗಾಗಲೇ ಕೆಲಸ ಕಾರ್ಯಗಳು ನಡೀತಾ ಇದೆ. ಈಗಾಗಲೇ ನೋಡಿ, ಇಲ್ಲಿ ಗ್ಯಾಸ್ ಕಟ್ಟರ್ ಇವೆಲ್ಲ ಇಲ್ಲಿ ಇದೆ. ಈಗಾಗಲೇ ಮೇಲ್ಛಾವಣಿ ನೋಡಿ, ಮೇಲ್ಛಾವಣಿ ಎಲ್ಲ ಹೋಗಿದೆ, ಎಲ್ಲ ತೆಗೆದಿದ್ದಾರೆ. ಇಲ್ಲಿ ಸಿಮೆಂಟ್ ಸೀಟ್ಗಳೆಲ್ಲ ಇತ್ತು, ಎಲ್ಲ ತೆಗೆದಿದ್ದಾರೆ. ನೋಡಿ, ಒಂದಿಷ್ಟು ಸ್ಪೀಕರ್ಗಳು ಇಲ್ಲಿ ಕಾಣ್ತಾ ಇದೆ, ಸ್ಪೀಕರ್ ಇದ್ದಂಥ, ಒಳಗಡೆ ಸ್ಪೀಕರ್ ಇಲ್ಲ, ಎಲ್ಲ ತೆಗೆದಿದ್ದಾರೆ. ಈಗಾಗಲೇ ಡೆಮೊಲಿಷನ್ ಕಾರ್ಯ ನಡೀತಾ ಇದೆ. ಹಾಗಾದರೆ ಡೆಮೊಲಿಷನ್ ಮಾಡ್ತಾ ಇರುವಂಥವರು ಯಾರು, ಇದನ್ನು ಗುತ್ತಿಗೆಯನ್ನು ಪಡ್ಕೊಂಡವರು ಯಾರು ಅಂತ ಕೇಳಿದರೆ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಇವರೇ ಈ ಚಿತ್ರಮಂದಿರವನ್ನು ನೆಲಸಮ ಮಾಡೋದಕ್ಕೆ ಗುತ್ತಿಗೆಯನ್ನು ಪಡ್ಕೊಂಡವರು.
ತುಂಬಾ ಅಚ್ಚುಕಟ್ಟಾಗಿ ಹಾಗೆ ಅತಿ ವೇಗವಾಗಿ ಡೆಮೊಲಿಷನ್ ಕಾರ್ಯವನ್ನ ಇವರು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಅದೆಷ್ಟೋ ಚಿತ್ರಮಂದಿರಗಳಲ್ಲಿ ನಾವು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಸ್ಕ್ರೀನಿಗಿಂತ ಹೆಚ್ಚಾಗಿ ನಿಮಗೆ ಕಾಣ್ತಾ ಇದ್ದಿದ್ದು ಪ್ರೇಕ್ಷಕರ ತಲೆ. ಆದರೆ ಈ ಚಿತ್ರಮಂದಿರದಲ್ಲಿ ಆ ಥರ ಇರಲಿಲ್ಲ. ಬದಲಾಗಿ ನಾವು ಏನು ಸಬ್ಜೆಕ್ಟ್ ನೋಡಬೇಕು ಅದೇ ಸಬ್ಜೆಕ್ಟ್ ಈ ಚಿತ್ರಮಂದಿರದಲ್ಲಿ ಕಾಣ್ತಾ ಇತ್ತು. ಅದೆಷ್ಟೋ ಪ್ರೇಕ್ಷಕರಿಗೆ ಮನರಂಜನೆಯ ರಸದೂತವಣವನ್ನು ನೀಡ್ತಾ ಇದ್ದಂಥ ಚಿತ್ರಮಂದಿರ ಇದೀಗ ಕೇವಲ ನೆನಪು ಮಾತ್ರ. ಇನ್ಮುಂದೆ ಈ ಚಿತ್ರಮಂದಿರ ಯಾವುದೇ ರೀತಿಯಾದ ಸಿನಿಮಾವನ್ನು ಪ್ರದರ್ಶನ ಮಾಡಲ್ಲ, ಬದಲಾಗಿ ನೆಲಸಮವಾಗುತ್ತೆ. ನೋಡಿ ಸ್ಪೀಕರ್ಗಳು ಯಾವ ರೀತಿ ಇತ್ತು ಅನ್ನೋದು. ಆದರೆ ಇಲ್ಲಿ ಇವಾಗ ಸ್ಪೀಕರ್ಗಳಿಲ್ಲ, ಕೇವಲ ಅದರ ಅವಶೇಷಗಳು ಮಾತ್ರ ಇಲ್ಲಿ ಉಳ್ಕೊಂಡಿದೆ. ಜೊತೆಗೆ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡುವವರ ಸಂಖ್ಯೆ ತೀರಾ ಅಂತೇಳಿ ತೀರಾ ಕಡಿಮೆ ಆಗೋಗಿದೆ. ಹೆಚ್ಚಿನವರು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಿಗೆ ಹೋಗ್ತಾರೆ. ಪ್ರಸ್ತುತ ದಿನಗಳಲ್ಲಿ ಅದು ಕೂಡ ಕಡಿಮೆ ಆಗಿದೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲೂ ಕೂಡ ಹೇಳುವಂತಹ ಪ್ರೇಕ್ಷಕರು ಕೂಡ ಬರ್ತಾ ಇಲ್ಲ. ಅದೆಷ್ಟೋ ಕಡೆಗಳಲ್ಲಿ ಶೋಗಳು ಕ್ಯಾನ್ಸಲ್ ಆಗ್ತಾ ಇದೆ. ದಿನಪೂರ್ತಿ ಇದ್ದಂಥ 4 ಶೋಗಳು ಎಲ್ಲ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಹೀಗಾಗಿ ಚಿತ್ರಮಂದಿರದವರು ಏನು ಮಾಡೋದಕ್ಕೆ ಸಾಧ್ಯ? ಒಂದೊಂದೇ ಚಿತ್ರಮಂದಿರಗಳು ಮುಚ್ತಾ ಇದೆ, ಮತ್ತೊಂದಿಷ್ಟು ಚಿತ್ರಮಂದಿರಗಳು ಧರೆಶಾಯಿ ಆಗ್ತಾ ಇದೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಅಂತ ಹೇಳಿದ ಕೂಡಲೇ ಒಂದಿಷ್ಟು ವಿಚಾರಗಳು ನೆನಪಾಗುತ್ತೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಅಂತ ಹೇಳಿದ್ರೆ ಏನು? ಒಂದು ರೂಮು, ಒಂದು ಅಚ್ಚುಕಟ್ಟಾದಂತಹ ಅಟ್ಮೋಸ್ಫಿಯರು. ಆದರೆ ಅಲ್ಲಿ ಏನಿದೆ ನೋಡಿ, ಈಗಾಗಲೇ ನೀವು ನೋಡ್ತಾ ಇದ್ದೀರ, ಈ ರೀತಿಯಾದಂತಹ ಕಲಾತ್ಮಕವಾದಂತಹ ಅಟ್ಮೋಸ್ಫಿಯರ್ ಅಲ್ಲಿ ಇದೆಯಾ? ಇಲ್ಲ. ಸಿನಿಮಾ ಅಷ್ಟೇ, ಪರದೆ, ಒಂದು ಪರದೆ, ಒಂದಿಷ್ಟು ಸೀಟುಗಳು, ಸುತ್ತಲೂ ಒಂದಿಷ್ಟು ಲೈಟಿಂಗ್ಸ್ಗಳು. ಇದನ್ನು ಬಿಟ್ಟರೆ ಅಲ್ಲಿ ಇರೋದಕ್ಕೆ ಏನು ಸಾಧ್ಯ? ಅದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಹಂಗಲ್ಲ. ನೀವು ಒಂದು ಚಿತ್ರಮಂದಿರಗಳಿಗೆ ಹೋಗಿ ಅಲ್ಲಿ ಈ ಕಲಾಕೃತಿಯನ್ನು ನೋಡಿದ ಅದೊಂಥರ, ಮತ್ತೊಂದು ಚಿತ್ರಮಂದಿರಕ್ಕೆ ಹೋದರೆ ಅಲ್ಲಿ ಇನ್ನೊಂಥರ. ಆದರೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲ, ಎಲ್ಲ ಚಿತ್ರಮಂದಿರದಲ್ಲೂ ಕೂಡ ಒಂದೇ ರೀತಿ, ವಿಭಿನ್ನತೆ ಏನಿಲ್ಲ. ಆದರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಕೇವಲ ಸಿನಿಮಾವನ್ನು ಮಾತ್ರ ಪ್ರದರ್ಶನ ಮಾಡ್ತಾ ಇಲ್ಲ, ಬದಲಾಗಿ ನಮ್ಮ ಕಲೆ, ಸಂಸ್ಕೃತಿ ಇವುಗಳನ್ನು ಪಸರಿಸ್ತಾ ಇದೆ. ಮತ್ತು ಈ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಏನಿದೆ, ಇಲ್ಲಿ ಒಂದಿಷ್ಟು ಲೋಕಲ್ ಆಡಿಯನ್ಸ್ ಬರ್ತಾರೆ, ಅವರಿಗೆ ಯಾವ ರೀತಿ ಸ್ವಚ್ಛತೆಯನ್ನು ಇಟ್ಕೋಬೇಕು ಅಂತ ಗೊತ್ತಿಲ್ಲ. ಈಗಾಗಲೇ ನೀವು ನೋಡ್ತಾ ಇದ್ದೀವಿ ನೋಡಿ, ಗುಡ್ಕತ್ತಿಂದ ಯಾವ ರೀತಿ ಉಗುಳಿದ್ದಾರೆ ಅಂತ, ಎಲ್ಲ ಕಡೆಗಳಲ್ಲಿ ನೋಡಿ ಯಾವ ರೀತಿ ಸ್ಪ್ರೇ ಮಾಡಿದಂತಿದೆ, ಯಾವ ರೀತಿ ನೀಟ್ನೆಸ್ಸಲ್ಲಿ ಇಟ್ಕೋಬೇಕಂತ ಗೊತ್ತಿಲ್ಲ. ಅವರ ಮನೆಯಲ್ಲಿ ಈ ರೀತಿ ಉಗುಳ್ತಾರೋ, ಅದಕ್ಕೆ ಅದು ಉತ್ತರ ಇಲ್ಲ ನಮ್ಮಲ್ಲಿ. ಎಷ್ಟೊಂಥರ ಇದನ್ನು ಚೆನ್ನಾಗಿಡ್ಬೋದಿತ್ತು ಚಿತ್ರಮಂದಿರವನ್ನು. ಪ್ರೇಕ್ಷಕರು ಕೇವಲ ಚಿತ್ರಮಂದಿರದ ಮಾಲೀಕರು ಮಾತ್ರವಲ್ಲ, ಚಿತ್ರಮಂದಿರಕ್ಕೆ ಬರುವಂಥ ಪ್ರೇಕ್ಷಕರಿಗೂ ಕೂಡ ಅದರದ್ದೇ ಅಂತ ಜವಾಬ್ದಾರಿ ಕೂಡ ಇದೆ. ಮೊದಲು ಒಮ್ಮೆ ಥಿಂಕ್ ಮಾಡಬೇಕು, ನಮ್ಮ ಮನೆಯಲ್ಲಿ ನಾವು ಈ ಥರ ಮಾಡ್ತೀವ ಅಂತ. ಇಲ್ವಲ್ಲ, ಮತ್ತು ಯಾಕೆ ಚಿತ್ರಮಂದಿರಕ್ಕೆ ಹೋಗಿ ಆ ಉಗುಳೋದು, ಗಲೀಜು ಮಾಡೋದು, ಮತ್ತು ಚಿತ್ರಮಂದಿರಕ್ಕೆ ಬೈಕೊಂಡು ಬರೋದು, ಆ ಚಿತ್ರಮಂದಿರ ಚೆನ್ನಾಗಿಲ್ಲ ಅಂತ? ಏನು ಪ್ರತಿನಿತ್ಯ ಅದೇ ಮಾಡೋಕ್ಕಾಗುತ್ತಾ? ಇವರೆಲ್ಲ ಉಗುಳಿದನ್ನೆಲ್ಲ ಕ್ಲೀನ್ ಮಾಡೋಕ್ಕಾಗುತ್ತಾ? ಗೊತ್ತೂ ಆಗಲ್ಲ. ಯಾಕೆ ಚಿತ್ರಮಂದಿರ ಮುಂಭಾಗದಲ್ಲೆಲ್ಲ, ಹಿಂಭಾಗದಲ್ಲೆಲ್ಲ ಉಗಿಯೋದು? ಮೊದಲು ಚಿತ್ರಮಂದಿರಕ್ಕೆ ಹೋದಾಗ ಅದೊಂಥರ ನಮ್ಮ ಮನೆ ಅಂತ ತಿಳ್ಕೋಬೇಕು, ಆವಾಗ ಎಲ್ಲನೂ ಸರಿ ಇರುತ್ತೆ. ಈಗಾಗಲೇ ಚಿತ್ರಮಂದಿರದ ದ್ವಿತೀಯ ದರ್ಜೆ, ನಾವು ಬಾಲ್ಕನಿಗೆ ಹೋಗಿಲ್ಲ, ದ್ವಿತೀಯ ದರ್ಜೆಯನ್ನು ನೋಡ್ತಾ ಇದ್ದಾರೆ. ನೋಡಿ ಸ್ಪೀಕರ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ನೋಡಿ, ಒಂದು ಕಾಲದಲ್ಲಿ ಈ ಭಾಗದಲ್ಲಿ ಇದ್ದಂಥ ಸ್ಪೀಕರು, ಒಂದು ಕಾಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಕೆಲವು ಒಂದಿಷ್ಟು ದಿನಗಳ ಹಿಂದೆ ನೋಡಿ ಯಾವ ರೀತಿ ಇತ್ತು ಸ್ವಾಮಿ, ಯಾವ ರೀತಿ ಇತ್ತು ಚಿತ್ರಮಂದಿರ. ನೋಡಿ, ಇದೇ ಜಾಗದಿಂದ ಸಿನಿಮಾದ ಪ್ರದರ್ಶನ ಆಗ್ತಾ ಇತ್ತು. ನೇರವಾಗಿ ಬೆಳಕು ಈ ಜಾಗಕ್ಕೆ ಪರದೆ ಮೇಲೆ ಬೀಳ್ತಾ ಇತ್ತು, ಸಿನಿಮಾ ಅತ್ಯದ್ಭುತವಾಗಿ ಪ್ರದರ್ಶನ ಆಗ್ತಾ ಇತ್ತು. ಈ ಭಾಗಗಳಲ್ಲಿ ಸ್ಪೀಕರ್ಗಳಿತ್ತು, ಒಂದಿಷ್ಟು ಸ್ಪೀಕರ್ಗಳನ್ನು ತೆಗೆದಿದ್ದಾರೆ, ಒಂದಿಷ್ಟು ಸ್ಪೀಕರ್ಗಳ ಅವಶೇಷಗಳಿದೆ, ಒಳಗಡೆ ಸ್ಪೀಕರ್ಗಳಿಲ್ಲ. ನೋಡಿ, ಇದೇ ಜಾಗದಲ್ಲಿ ಇದ್ದಂಥದ್ದು ಸ್ಪೀಕರ್ಗಳೆಲ್ಲ, ಎಲ್ಲ ಕಿತ್ತಾಕಲಾಗಿದೆ. ಸ್ಪೀಕರ್ಗಳು ನೋಡಿ ಇಲ್ಲಿದೆ, ಒಂದಿಷ್ಟು ಚಿತ್ರಮಂದಿರದ ಹೊರಗಡೆ ಕೂಡ ಇದೆ, ಸ್ಪೀಕರ್ಗಳನ್ನು ಇಟ್ಟಿದ್ದಾರೆ. ಇನ್ನು ಈ ಚಿತ್ರಮಂದಿರ ಯಜಮಾನ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಂಡಿತು. ಅನೇಕ ಸಿನಿಮಾಗಳು ಈ ಚಿತ್ರಮಂದಿರ ಪ್ರದರ್ಶನ ಕಂಡಿದೆ. ನಾನೇ ಅದೇ ಅದೆಷ್ಟೋ ಸಿನಿಮಾಗಳನ್ನು ಈ ಚಿತ್ರಮಂದಿರ ವೀಕ್ಷಣೆ ಮಾಡಿದ್ದೀನಿ.
ಒಂದು ಕಾಲದಲ್ಲಿ ಇದೇ ಜಾಗದಲ್ಲಿ ಅಂದರೆ ಇದು ದ್ವಿತೀಯ ದರ್ಜೆ 900+ ಸೀಟ್ ಕೆಪಾಸಿಟಿಯನ್ನು ಹೊಂದಿದ್ದಂಥ ಚಿತ್ರಮಂದಿರ. ಅದಾದ ಬಳಿಕ ರಿನಿವೇಶನ್ ಆಯಿತು. ರಿನಿವೇಶನ್ ಆದ ಬಳಿಕ ನಿಮಗೆ ಒಂದು 700 ಸೀಟಿಗೆಯನ್ನು ಇಳಿಸಲಾಯಿತು. ಇತ್ತೀಚೆಗೆ ತೀರ ಇತ್ತೀಚೆಗೆ ಮತ್ತೊಮ್ಮೆ ರಿನಿವೇಶನ್ ಆಯಿತು, ಒಂದು 10 ವರ್ಷದ ಹಿಂದೆ. ಆವಾಗ 500 ಚಿಲ್ಲರೆಗೇನು ಸೀಟನ್ನು ಇಳಿಸಿದರು. ಇದೇ ಭಾಗದಲ್ಲಿ ಎಲ್ಲ ಮೊದಲು ಸೀಟೆಲ್ಲ ಇತ್ತು. ಇವಾಗ ನೋಡಿ ಏನು ಅಂದರೆ ಏನೂ ಇಲ್ಲ, ಎಲ್ಲ ತೆಗೆಯಲಾಗಿದೆ. ಇದೆಲ್ಲ ನಿಮಗೆ ಇಲ್ಲಿ ಏನು ಕಾಣ್ತಾ ಇದೆ, ಇವೆಲ್ಲ ನೋಡಿ ಆ ಗೋಡೆಯಲ್ಲಿದ್ದಂಥ ಸೈಡ್ ವಾಲ್ಗಳಿವೆಲ್ಲ. ಈ ವಾಲ್ಗಳನ್ನೆಲ್ಲ ಇಲ್ಲಿ ಕಿತ್ತು ಕೆಳಗಡೆ ಹಾಕಲಾಗಿದೆ. ಸ್ಪೀಕರ್ಗಳನ್ನೆಲ್ಲ ಇಲ್ಲಿ ಕೆಳಗೆ ಹಾಕಿದ್ದಾರೆ. ಇವಾಗ ಏನು ಅಂದರೆ ಏನೂ ಇಲ್ಲ. ನೋಡಿ ಪರದೆ ಇದ್ದಂಥ ಜಾಗ ನೋಡಿ ಸ್ವಾಮಿ, ಪರದೆ ಇದ್ದಂಥ ಜಾಗ ಇವಾಗ ಯಾವ ರೀತಿಯಾಗಿದೆ. ಅಲ್ಲೊಂದು ಬಾಗಿಲು ಕೂಡ ಕಾಣುತ್ತೆ, ಅದೆಲ್ಲ ಚಿತ್ರಮಂದಿರದಲ್ಲಿ ಇದೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಮೇಂಟೆನೆನ್ಸಿಗಾಗಿರಬೇಕು. ಸ್ಪೀಕರ್ಗಳನ್ನೆಲ್ಲ ಸರಿ ಇಡಲಿಕ್ಕೆ ಆ ಥರ ಅದಕ್ಕೇನೋ ಆಗಿರಬೇಕು. ಇಲ್ಲಿ ನೋಡಿ ಒಂದು ಸ್ಪೀಕರ್ ಕೂಡ ಇದೆ. ಮತ್ತು ಚಿತ್ರಮಂದಿರ ಅದು DTS ಅದು ಏನೇ ಇದ್ದರೂ ಕೂಡ ಈ ಸುತ್ತಲೂ ಸ್ಪೀಕರ್ ಇದ್ದರೂ ಕೂಡ ಪರದೆ ಮುಂಭಾಗದಲ್ಲಿ ನಿಮಗೆ ಒಂದು ಸೌಂಡ್ ಬರುತ್ತಲ್ಲ, ಅದು ನೋಡಿ ಇದೇ ಸ್ಪೀಕರು. ಇದೆಲ್ಲ ಒಂದು 15 ವರ್ಷದ ಹಿಂದೆ ಚೆನ್ನಾಗಿತ್ತು ಇಂಡಸ್ಟ್ರಿ. ಈಗ ಈ ಕೋವಿಡ್ ಬಂದಮೇಲೆ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ. 4-5 ವರ್ಷದಿಂದ ನಾವು ಲಾಸ್ನಲ್ಲಿ ನಡೆಸ್ತಾ ಇದ್ದೀವಿ. ಮತ್ತು ಯಾವ ಕೆಲವು ಪ್ರೊಡ್ಯೂಸರ್ಗಳಿಗೆ ದುಡ್ಡು ಕೊಟ್ಟರು ವಾಪಸ್ ಬರುತ್ತೆ, ಇನ್ನು ಕೆಲವು ಪ್ರೊಡ್ಯೂಸರ್ಗಳು ಪಾಪ ಅವರೇ ವಸೂಲು ಮಾಡ್ಕೊಳೋಕ್ಕಾಗದೆ ಯಾರನ್ನೂ ಹೇಳಲ್ಲ ಕೇಳಲ್ಲ ಹೊರಟೋಗ್ಬಿಡ್ತಾರೆ. ಅಂಥವ್ರಿಗೆ ಏನಾದರೂ ನಾವು ದುಡ್ಡು ಕೊಟ್ಟಿದ್ದೆ ಆದರೆ ಆ ದುಡ್ಡು ಬರಲ್ಲ. ಚಿತ್ರಮಂದಿರ ಇದ್ದಂತಹ ಈ ಜಾಗ ಮುಂದೆ ಏನಾಗುತ್ತೆ? ಮುಂದೆ ವೋಲ್ವೋ ಬಸ್, ವೋಲ್ವೋ ಬಸ್ನವ್ರಿಗೆ ನಾವು ಸರ್ವಿಸ್ ಸೆಂಟರು ಮತ್ತು ಮುಂದೆ ಶೋರೂಮು ಮಾಡೋದಕ್ಕೆ ಕೊಡ್ತಾ ಇದ್ದೀವಿ ಲ್ಯಾಂಡ್ ರೆಂಟ್ ಪ್ರಕಾರ. ಚಿತ್ರಮಂದಿರದಲ್ಲಿ ಇದ್ದಂತಹ ವಸ್ತುಗಳು ಅಂದರೆ ಚೇರ್ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಹಾಗೆ ಸ್ಕ್ರೀನ್ ಆಗಿರ್ಬೋದು, ಇವೆಲ್ಲ ಹೋದಷ್ಟಕ್ಕೆ ಥ್ರೋವೇ ಪ್ರೈಸ್ಗೆ ಸೇಲ್ ಮಾಡ್ತಾ ಇದ್ದೀವಿ. ಇಲ್ಲಿ ಕ್ಯೂಬ್ ಸಿಸ್ಟಮ್ ಇತ್ತು ಅಂತ ಅನಿಸುತ್ತೆ. ಹೌದು, ಆ ಕ್ಯೂಬ್ ಸಿಸ್ಟಮನ್ನು ಏನು ಮಾಡ್ತಿದ್ದೀರಾ? ಕ್ಯೂಬ್ ಸಿಸ್ಟಮನ್ನು ಕ್ಯೂಬ್ ಅವ್ರಿಗೆ ನಾವು ತಿಳಿಸಿದ್ದೀವಿ. ಅವರು ತೊಗೊಂಡು ಹೋದರು, ಅವ್ರ ಪ್ರಾಜೆಕ್ಟನ್ನ ಅವ್ರು ತೊಗೊಂಡೋಗಿದ್ದಾರೆ. ಅಂದಿನ ಚಿತ್ರಮಂದಿರೋದ್ಯಮಕ್ಕೂ ಪ್ರಸ್ತುತ ಇರುವಂತಹ ಚಿತ್ರಮಂದಿರೋದ್ಯಮಕ್ಕೂ ಇರುವಂತಹ ವ್ಯತ್ಯಾಸ ಏನು, ಯಾಕೆ ಹೀಗಾಯಿತು? ಆವಾಗ ಜನಗಳಿಗೆ ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಅಂದರೆ ಚಿತ್ರಮಂದಿರ ಮಾತ್ರ ಇತ್ತು. ಇವತ್ತಿನ ದಿನ ಅಂದರೆ ಈಗೊಂದು 7-8 ವರ್ಷದಿಂದ ಈಚೆಗೆ ಬೇಕಾದಷ್ಟು ಟಿ ವಿಲಿ ಪಿಕ್ಚರ್ಗಳು ಬರ್ತವೆ, ಯೂಟ್ಯೂಬ್ನಲ್ಲಿ ಬರುತ್ತೆ, OTT ಇದರಲ್ಲೆಲ್ಲ ಬರೋದ್ರಿಂದ ನಮಗೆ ಕಮ್ಮಿ ಆಯಿತು. ಯಾಕೆ ಅದು ಕಮ್ಮಿ ಆಯಿತು ಅಂತ ಅಂದರೆ, ನಾವು ಕರೋನಾ ಬಂದ ಟೈಮ್ನಲ್ಲಿ 1.5 ವರ್ಷ ನಾವು ಥಿಯೇಟ್ರಲ್ಲೆಲ್ಲ ನಿಲ್ಲಿಸಿದ್ವಿ. ಆ ಎಲ್ಲ ನಿಲ್ಲಿಸಿದ್ದ ಟೈಮ್ನಲ್ಲಿ ಜನ ಏನು ಮಾಡಿದ್ರು, ಎಂಟರ್ಟೈನ್ಮೆಂಟ್ ಬೇಕು ಅವ್ರಿಗೆ. ಆ ಟೈಮ್ನಲ್ಲಿ ಈ OTT ಇವರೆಲ್ಲನೂ ಪಿಕಪ್ ಆಗ್ಬೋದು. ಅವರೆಲ್ಲ ಪಿಕಪ್ ಆದಮೇಲೆ ನಾವು ಥಿಯೇಟ್ರ್ ಓಪನ್ ಮಾಡಿದ್ರೆ ಅವರೆಲ್ಲ ಏನು ಹೇಳ್ತಾರೆ, ಏ ಬಿಡೋ ಇನ್ನೊಂದು 2 ವಾರ ಆದರೆ ಟಿ ವಿಲಿ ಬರುತ್ತೆ, ಇನ್ನೊಂದು ಆವತ್ತಿನ ದಿನವೇ ಪೈರೇಟೆಡ್ ಬರುತ್ತೆ. ನಾವು ಪಿಕ್ಚರ್ ರಿಲೀಸ್ ಮಾಡಿದ ದಿನವೇ ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನಕ್ಕೇನೆ ಪೈರೇಟೆಡ್ ಬರುತ್ತೆ, ಏ ಬಿಡೋ ಮೊಬೈಲ್ನಲ್ಲಿ ಫೋನ್ ಬರುತ್ತೆ, ಪಿಕ್ಚರ್ ಬರುತ್ತೆ, ನಾವು ಅಲ್ಲೇ ಹಾಕ್ಕೊಂಡು ನೋಡ್ಬೋದು, ಅದನ್ನೇ ಟಿ ವಿ ಕನೆಕ್ಷನ್ ಕೊಟ್ಕೊಂಡು ಮಾಡ್ತಾರೆ. ಸೊ ಇವೆಲ್ಲ ಫ್ರೀ ಎಂಟರ್ಟೈನ್ಮೆಂಟ್ ಅವ್ರಿಗೆ ಸಿಗ್ತಾ ಇರಬೇಕಾದ್ರೆ ನಮ್ಮಲ್ಲಿ ಥಿಯೇಟ್ರಿಗೆ ಬಂದು ನೋಡೋರು ಕಡಿಮೆ. ಯಾವುದೋ ಒಂದು 100ರಲ್ಲಿ ಒಂದು 5 ಪಿಕ್ಚರು ಅಥವಾ ಒಂದು 10 ಪಿಕ್ಚರು ಕಲೆಕ್ಷನ್ ಬರುತ್ತೆ, ಇಲ್ಲ ಅಂತ ಅಲ್ಲ. ಆ 10 ಪಿಕ್ಚರು ಕಲೆಕ್ಷನ್ಗಳು ಬಂದರೆ ಇನ್ನು ಮಿಕ್ಕ ವಾರಗಳಲ್ಲಿ ನಾವೇನು ಮಾಡಬೇಕು, ಕಳ್ಕೊತಾ ಇರಬೇಕಾಗುತ್ತೆ. ಮೊದಲನೇ ಚಿತ್ರ ಪ್ರದರ್ಶನಗೊಂಡಿದ್ದು ವಿಪ್ಲವ ವನಿತೆ ಅಂತ ಅಂದ್ಬಿಟ್ಟು, ಈ ಕೊನೆಯ ಚಿತ್ರ ಇದು ಇಂಡಿಯನ್ 2 ಲಾಸ್ಟ್. ಪಾಪ ಪಾರಿವಾಳಗಳು ನೋಡಿ ನೋಡಿ, ಅದು ಗೂಡು ಕಟ್ಟಿದೆ, ಆದರೆ ಅದಕ್ಕೇನೆ ಗೊತ್ತಿರಲಿಕ್ಕಿಲ್ಲ ಅಷ್ಟರವರೆಗೆ ಈ ಚಿತ್ರಮಂದಿರ ಇದೆಯೋ ಇಲ್ವೋ ಅಂತ. ಇಲ್ಲೇನೋ ಕಾಣ್ತಾ ಇದೆಯಲ್ಲ, ಏನಿದು, ಏನು ಏನು ಏನು, ಇವಾಗಿನವ್ರ ಹತ್ರ ಕೇಳಿದ್ರೆ ಗೊತ್ತಿರಲಿಕ್ಕಿಲ್ಲ. ಒಳಗೆ ಹೋಗ್ಲಿಕ್ಕೆ ಎಲ್ಲ ಡೆಮೊಲಿಷನ್ ಮಾಡ್ತಾ ಇದ್ದಾರೆ, ಎಲ್ಲ ಟಪ 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 ತಲೆ ಮೇಲೆ ಬೀಳುತ್ತೆ.
ಸುಮ್ಮನೆ ಇವಾಗ ಹೋಗಿ ತಲೆ ಮೇಲೆ ಏನಕ್ಕೆ ಬೀಳಿಸ್ಕೋಬೇಕು ಹೇಳಿ ನೀವೇ. ಇಲ್ಲಿ ನಿಮಗೆ ತಲೆ ಅಡ್ಡ ಬರಲ್ಲ, ನೇರವಾಗಿ ನಮ್ಮ ದೃಷ್ಟಿ ಪರದೆ ಮೇಲೆ ಬೀಳುತ್ತೆ. ಎಲ್ಲ ತುಂಬ ಸ್ಟ್ಯಾಂಡ್ಗಳೆಲ್ಲ ಹಾಗೆ ಬಿದ್ದಿವೆ. ಏನೋ ಸ್ಟಾಕ್ ರೂಮ್ ಅಂತ ಅನ್ಸುತ್ತೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಈಗಾಗಲೇ ನಾವು ನಿಮ್ಗೆ ಏನು ತೋರಿಸಿದ್ವಿ, ಇದು ದ್ವಿತೀಯ ದರ್ಜೆಯ ಆಡಿಟೋರಿಯಂ. ಅಂದರೆ ಆಡಿಟೋರಿಯಂ ಒಂದೇ, ಚಿತ್ರಮಂದಿರ ಒಂದೇ. ಈಗ ನಾವೀಗ ಬಾಲ್ಕನಿ ಹತ್ತ ಹೋಗೋಣ. ಅದೆಷ್ಟೋ ಸಿನಿಮಾಗಳನ್ನು ಈ ಚಿತ್ರಮಂದಿರದಲ್ಲಿ ಬಾಲ್ಕನಿಯಲ್ಲಿ ವೀಕ್ಷಣೆ ಮಾಡಿದ್ದೆ. ನನಗೆ ದ್ವಿತೀಯ ದರ್ಜೆಯಲ್ಲಿ ನೋಡಿಲ್ಲ ಒಂದು ಸಿನಿಮಾವನ್ನು ಕೂಡ. ನನಗೆ ಒಂದು ಘಟನೆ ಹೇಳ್ತೀನಿ, ಯಾವ ರೀತಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಅಣೆಬರ ಅಂತ. ಈ ಚಿತ್ರಮಂದಿರಕ್ಕೊಮ್ಮೆ ಅಪ್ಪು ಸರ್ ಅವರ ಗಂಧದ ಗುಡಿ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಬಂದಿದ್ದೆ. ಆ ಸಂದರ್ಭದಲ್ಲಿ ಬೆಳಗ್ಗೆ 10:30 ಪ್ರದರ್ಶನ, 10:30 ಆಯಿತು, ಟಿಕೆಟ್ ಕೊಡ್ತಾ ಇಲ್ಲ. ಒಂದು 5 ನಿಮಿಷ ಆದಮೇಲೆ ಟಿಕೆಟ್ ಕೊಟ್ಟರು. ಟಿಕೆಟ್ ಕೊಟ್ಟಮೇಲೆ ಒಳಗಡೆ ಬಂದು ಕೂತಿದ್ವಿ. ಸಿನಿಮಾ ಪ್ರದರ್ಶನ ಆಗ್ತಾ ಇಲ್ಲ, ಸಡನ್ನಾಗಿ ಪ್ರೇಕ್ಷಕರಿಲ್ಲ, ಹೀಗಾಗಿ ಪ್ರದರ್ಶನವನ್ನು ರದ್ದುಪಡಿಸಲಾಗಿದೆ ಅಂತ ಅವ್ರು ಹೇಳಿದರು. ಅಂದರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಿಗೆ ಯಾವ ರೀತಿಯ ಸಮಸ್ಯೆ ಇದೆ ಅನ್ನೋದನ್ನು ನಾವು ಇದಕ್ಕಿಂತ ಹೆಚ್ಚಾಗಿ ಬಿಡಿಸಿಡುವಂಥ ಅವಶ್ಯಕತೆ ಇಲ್ಲ. ನಾವೀಗ ಬಾಲ್ಕನಿಗೆ ಬಂದ್ವಿ. ಇದೇ ಜಾಗದಲ್ಲಿ ಮೊದಲು ತಿಂಡಿ ತಿನಿಸುಗಳನ್ನು ಇಡ್ತಾ ಇದ್ರು. ಅದರ ನೋಡಿ ಪೀಠೋಪಕರಣ ಇಲ್ಲೇ ನಿಮಗೆ ಕಾಣುತ್ತೆ. ನೋಡಿ ಸ್ಪೀಕರು, ನೋಡಿ ಇದು ಬಾಲ್ಕನಿಗೆ ಹೋಗುವಂತಹ ದಾರಿ ಇದು, ಆಯಿತಾ? ಹಾಗೆ ಹೀಗೆ ಮುಂದಕ್ಕೆ ನಾವು ಹೋದ್ರಿ, ನೋಡಿ ಇದು ಪುರುಷರ ಶೌಚಾಲಯ, ಅದನ್ನು ಕೂಡ ತೋರಿಸ್ತೀವಿ. ನೋಡಿ ಬಾಗಿಲನ್ನು ತೆಗೆದು ಇಲ್ಲಿ ಇಟ್ಟಿದ್ದಾರೆ. ಇದೇ ಜಾಗದಲ್ಲಿ ಬಾಗಿಲಿತ್ತು, ಕಿತ್ತಿದ್ದಾರೆ. ಪುರುಷರ ಶೌಚಾಲಯ ನೋಡಿ, ಎಲ್ಲ ಹೊಡೆದಾಕಲಾಗಿದೆ ನೋಡಿ, ಯಾವ ರೀತಿ ಇತ್ತು ಅನ್ನೋದನ್ನು. ಮತ್ತು ಇನ್ನೊಂದು ಏನೋ, 20 ದಿನದಲ್ಲಿ ಇದರ ಡೆಮೊಲಿಷನ್ ಕಾರ್ಯ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತಂತೆ. ನೋಡಿ ಎಷ್ಟು ದೊಡ್ಡ ಬಾಗಿಲು ನೋಡಿ ಸ್ವಾಮಿ, ಬಾಗಿಲು ನೋಡಿ ಎಷ್ಟು ದೊಡ್ಡದಿದೆ, ಸಿಕ್ಕಾಪಟ್ಟೆ ದೊಡ್ಡ ಬಾಗಿಲು, ಬಾಲ್ಕನಿಯ ಬಾಗಿಲಿದು, ಆಯಿತಾ? ಮತ್ತು ಒಳಗೆ ಹೋಗ್ಲಿಕ್ಕೆ ಎಲ್ಲ ಡೆಮೊಲಿಷನ್ ಮಾಡ್ತಾ ಇದ್ದಾರೆ, ಎಲ್ಲ ಟಪ ಟಪಟ ಬಂದು ತಲೆ ಮೇಲೆ ಬೀಳುತ್ತೆ. ಸುಮ್ಮನೆ ಇವಾಗ ಹೋಗಿ ತಲೆ ಮೇಲೆ ಏನಕ್ಕೆ ಬೀಳಿಸ್ಕೋಬೇಕು ಹೇಳಿ ನೀವೇ. ನೋಡಿ ಬಾಲ್ಕನಿಯ ಸೀಟನ್ನು ಕೂಡ ತೆಗೆದಿದ್ದಾರೆ ನೋಡಿ ಇಲ್ಲಿ, ಅದರ ಕ್ಲ್ಯಾಂಪು, ಅದು ಗೊತ್ತಾ, ಸೀಟಲ್ಲಿ ಹಾಕಿ ಇಡ್ತಾರಲ್ಲ ಅದರ ಕ್ಲ್ಯಾಂಪ್ ನೋಡಿ. ಇಲ್ಲೂ ಕೂಡ ಕಳ್ಳನ ಮಕ್ಕಳು ಉಗ್ದಿದ್ದಾರೆ ಎಲ್ಲ ಕಡೆಗಳಲ್ಲಿ. ಥೂ, ಇಂಥವರೆಲ್ಲ ಈ ಚಿತ್ರಮಂದಿರಕ್ಕೆ ಅದು ಯಾಕೆ ಬರ್ತಾರೋ, ಚಿತ್ರಮಂದಿರವನ್ನು ಹಾಳು ಮಾಡಿ ಹಾಕ್ತಾರೆ ನೋಡಿ ಇಲ್ಲಿ. ಇದೆಲ್ಲ ಒಂದು ಕಾಲದಲ್ಲಿ ಸೀಟುಗಳಿದ್ದಂಥ ಜಾಗ. ಸ್ಪೀಕರ್ ನೋಡಿ, ಸ್ಪೀಕರ್ ಇದ್ದಂಥ ಜಾಗ ತೋರಿಸ್ತೀನಿ ನೋಡಿ. ಇದು ಸ್ಪೀಕರ್ ಇದ್ದಂಥ ಜಾಗ. ಅಂದರೆ ಇದು ಒಂದೇ ಸ್ಪೀಕರ್ ಅಲ್ಲ, ಇಲ್ಲೆಲ್ಲ ಸುಮಾರು ಇತ್ತು ಸ್ಪೀಕರ್, ಹಿಂಭಾಗದಲ್ಲೆಲ್ಲ ಸ್ಪೀಕರ್ಗಳೆಲ್ಲ ಇತ್ತು ಇಲ್ಲಿ. ಆದರೆ ಇವಾಗ ಏನು ಅಂದರೆ ಏನೂ ಇಲ್ಲ ನೋಡಿ. ಮೇಲ್ಗಡೆ ಎಲ್ಲ ಸೀಟ್ಗಳನ್ನೆಲ್ಲ ತೆಗಿತಾ ಇದ್ದಾರೆ ನೋಡಿ, ಶೀಟ್, ಸಿಮೆಂಟ್ ಶೀಟ್ಗಳನ್ನೆಲ್ಲ ತೆಗಿತಾ ಇದ್ದಾರೆ. ಮೊದಲೆಲ್ಲ ಕಾಣ್ತಾ ಇರಲಿಲ್ಲ, ಇಲ್ಲೆಲ್ಲ ಫುಲ್ಲು ಇದರ ಮೇಲೆ ಎಲ್ಲ ಏನು ಹೇಳ್ತಾರೆ ಅದಕ್ಕೆ ಮಹಡಿಗಳನ್ನು ಹಾಕಿದರು. ಅದು ಇವಾಗ ಏನಂದರೆ ಏನೂ ಇಲ್ಲ, ಎಲ್ಲ ಈ ಕೆಳಭಾಗದ ಮಹಡಿ ಏನಿತ್ತು ಅದು ತೆಗಿತಿದ್ದಾರೆ, ಮೇಲ್ಗಡೆ ಇರುವಂತಹ ಈ ಸಿಮೆಂಟ್ ಸೀಟನ್ನು ಕೂಡ ತೆಗಿತಾರೆ. ಚಿತ್ರಮಂದಿರದಲ್ಲೆಲ್ಲ ನಿಮಗೆ ಸಿಮೆಂಟ್ ಸೀಟ್ಗಳೇ ಇರೋದು, ಬೇರೆ ಏನಿಲ್ಲ ನಿಮಗೆ, ಆಯಿತಾ? ಹಾಗೆ ನೋಡಿ ಬಾಲ್ಕನಿಯ ಪರದೆ, ಪರದೆಯನ್ನು ನೋಡ್ತಾ ಇದ್ದೀರಾ, ಎಷ್ಟೊಂದು ಚೆನ್ನಾಗಿದೆ ಅನ್ನೋದನ್ನು ನೋಡಿ. ಮುಂದೆ ಬೀಳ್ತಾ ಇದೆ ಇಲ್ಲಿ, ಎಲ್ಲ ತೆಗಿಬೇಕಾದ್ರೆ ನೋಡಿ. ಕಿಟಕಿಗಳು ನೋಡಿ ಸೈಡಲ್ಲಿ, ನಿಮಗೆ ನಾನು ಇವಾಗಲೇ ನಿಮಗೆ ತೋರಿಸ್ಬೇಕಷ್ಟೆ, ಯಾಕಂದರೆ ಮತ್ತೆ ಆಗಲ್ಲ. ನಮಗೆ ಮತ್ತೆ ಉಲ್ಲಾಸ್ ಚಿತ್ರಮಂದಿರಕ್ಕೆ ಬರಬೇಕು ಅಂದರೆ ಚಿತ್ರಮಂದಿರ ಇರಲ್ಲ. ಈ ಚಿತ್ರಮಂದಿರ ಸಿನಿಮಾವನ್ನು ನೋಡಬೇಕು ಅಂತೇಳಿದರೆ ಆಗಲ್ಲ, ಕಾರಣ ಚಿತ್ರಮಂದಿರ ಇಲ್ಲದ ಮೇಲೆ ಸಿನಿಮಾವನ್ನು ಉಲ್ಲಾಸ್ನಲ್ಲಿ ನೋಡೋದಕ್ಕೆ ಸಾಧ್ಯನಾ? ಇವೆಲ್ಲ ನೆನಪುಗಳಷ್ಟೇ. ಈ ಚಿತ್ರಮಂದಿರ ಏನಿದೆ ಅಂದರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಇದು ಒಂದು ನಮ್ಮ ನೆನಪಿನ ಒಂದು ಬುತ್ತಿ, ಪ್ರತಿಯೊಂದು ಪರಂಪರೆಯ ಒಂದು ಭಾಗ. ಚಿತ್ರಮಂದಿರ ನೆಲಸಮಾಗ್ತಾ ಇದೆ ಇನ್ನು 20 ದಿನಗಳಲ್ಲಿ, ಕೇವಲ 20 ದಿನಗಳಲ್ಲಿ ನೆಲಸಮಾಗ್ತಾ ಇದೆ, ಕೆಲಸ ಬರದಿಂದ ಸಾಗ್ತಾ ಇದೆ. ಎಲ್ಲವನ್ನು ಇಲ್ಲಿ ತೆಗೆದು ಗುಡ್ಡೆ ಹಾಕಿದ್ದಾರೆ ನೋಡಿ ಇಲ್ಲಿ. ಅಂದರೆ ನಾನು ಹೇಳಿದ್ನಲ್ಲ ಮೇಲ್ಛಾವಣಿ,
ಅದೆಲ್ಲ ಒಂಥರ ಚೆನ್ನಾಗಿತ್ತು ಚಿತ್ರಮಂದಿರ, ಅದು ಮನೆ ಅಚ್ಚುಕಟ್ಟಾದ ಚಿತ್ರಮಂದಿರ. ಯಶವಂತಪುರದಲ್ಲಿ ದಿ ಬೆಸ್ಟ್ ಚಿತ್ರಮಂದಿರ ಅಂತ ಹೇಳಿದ್ರೆ ಇದೆ. ಅದು ಸೌಂಡ್ ಕ್ವಾಲಿಟಿ ಆಗಿರ್ಬೋದು, ಸ್ಕ್ರೀನ್ ಕ್ವಾಲಿಟಿ ಆಗಿರ್ಬೋದು, ಹಾಗೆ ಪ್ರೇಕ್ಷಕರಿಗೆ ಒಂಥರ ಕನ್ಫರ್ಟ್. ಈಗಾಗಲೇ ಹೇಳಿದಂತೆ ಅದೆಷ್ಟೋ ಚಿತ್ರಮಂದಿರಗಳನ್ನು, ತುಂಬ ಅನೇಕ ಚಿತ್ರಮಂದಿರದ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದೀನಿ. ಒಂದು ಸಿನಿಮಾವನ್ನು ನಾಲ್ಕು ಚಿತ್ರಮಂದಿರದಲ್ಲಿ ನೋಡಿದ್ದೂ ಇದೆ, ಅಂದರೆ ನಾಲ್ಕು ಬಾರಿ. ಯಾಕಂತೇಳಿದ್ರೆ ಸೌಂಡ್ ಯಾವ ರೀತಿ ಇರುತ್ತೆ, ಪರದೆ ಯಾವ ರೀತಿ ಇರುತ್ತೆ, ಕ್ವಾಲಿಟಿ ಹೇಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ. ಕ್ವಾಲಿಟಿ ಶಕ್ ಅಂತ ಹೇಳ್ತಿರಲ್ಲ ಅದೇ ಥರ, ಸುಮ್ಮನೆ ಅದೊಂಥರ ಹವ್ಯಾಸ. ಅದೇ ಥರ ಈ ಅನೇಕ ಚಿತ್ರಮಂದಿರದಲ್ಲಿ ನೋಡಿ ಸಿನಿಮಾ ಇಲ್ಲಿ ನೋಡಿದಾಗ ತುಂಬಾ ವ್ಯತ್ಯಾಸ ಇತ್ತು. ಇಲ್ಲಿ ನಿಮಗೆ ತಲೆ ಅಡ್ಡ ಬರಲ್ಲ, ನೇರವಾಗಿ ನಮ್ಮ ದೃಷ್ಟಿ ಪರದೆ ಮೇಲೆ ಬೀಳುತ್ತೆ. ಅಷ್ಟೊಂದು ಅತ್ಯದ್ಭುತವಂದರೆ ಚಿತ್ರಮಂದಿರ, ಆದರೆ ಇನ್ನು ಮುಂದೆ ಕೇವಲ ನೆನಪು ಅಷ್ಟೇ. ಇನ್ನು ನಿಮಗೆ ಉಲ್ಲಾಸ ಚಿತ್ರಮಂದಿರ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ. ಸ್ಪೀಕರ್ಗಳು ನೋಡಿ, ಎಲ್ಲ ಇಲ್ಲಿ ಇಡಲಾಗಿದೆ. ಕಿಟಕಿ ಜಾಗಲ ನೋಡಿ ಸ್ವಾಮಿ ನೋಡಿ, ಇದು ದ್ವಿತೀಯ ದರ್ಜೆಯ ಬಾಗಿಲು. ಅದೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಚಿತ್ರಮಂದಿರ ಕೂಡ ಆಸರೆ ಆಗಿದೆ. ಚಿತ್ರಮಂದಿರಕ್ಕೆ ಬರೋರು ತಿಂಡಿಗಳನ್ನೆಲ್ಲ ಅದಕ್ಕೆ ನೀಡ್ತಾರೆ, ಹಾಗೆ ಚಿತ್ರಮಂದಿರದ ಸಿಬ್ಬಂದಿಗಳು ಕೂಡ ಅದನ್ನು ಪ್ರೀತಿಸ್ತಾರೆ. ಇದು ನಿಮಗೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಈ ನಾಯಿಗೂ ಅನಿಸಿರ್ಬೋದು, ಇವತ್ತು ನಾನು ಇರುವಂಥ ಜಾಗ ನಾಳೆ ಇದು ನನ್ನದಾಗಿರೋದಿಲ್ಲ. ನೋಡಿ, ಮತ್ತೊಂದು ನಾಯಿ ಕೂಡ ಬಂತು. ಇನ್ನು ಮುಂದೆ ಈ ನಾಯಿಗಳಿಗೂ ಕೂಡ ಇಲ್ಲಿ ಇರೋದಕ್ಕೆ ಆಗುತ್ತೋ ಇಲ್ವೋ, ಅವುಗಳು ಅದೆಷ್ಟು ಮರುಕ ಪಡುತ್ತಾ ಇದೆಯೋ. ಯಾಕಂದರೆ ದಿನಾಲೂ ಜನಗಳೆಲ್ಲ ಬರ್ತಾ ಇದ್ರು, ಒಳಗೆ ಸಿನಿಮಾದ ಪ್ರದರ್ಶನ ಆಗ್ತಾಯಿದ್ರು, ಸ್ಪೀಕರ್ ಸೌಂಡ್ ಎಲ್ಲ ಲೈಟಾಗಿ ಕೇಳ್ಬೋದೇನು ನಾಯಿಗಳಿಗೆ. ಅದು ಇನ್ನು ಮುಂದೆ ಅದು ಕೂಡ ಇರಲ್ಲ. ಇಲ್ಲೇನೋ ಕಾಣ್ತಾ ಇದೆಯಲ್ಲ, ಏನಿದು, ಏನು ಏನು ಏನು? ಇವಾಗಿನವ್ರ ಹತ್ರ ಕೇಳಿದ್ರೆ ಗೊತ್ತಿರಲಿಕ್ಕಿಲ್ಲ, ಹಿಂದಿನವರಿಗೆ ಗೊತ್ತಿದೆ. ಅಂದರೆ 2009 ಹಿಂದೆ ಯಾರೆಲ್ಲ ಚಿತ್ರಮಂದಿರ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾಯಿದ್ರು ಅವರಿಗೆಲ್ಲ ಗೊತ್ತೇ ಇದೆ. ಇದು ರೀಲ್ ಡಬ್ಬ. ಮೊದಲೆಲ್ಲ ಸಿನಿಮಾದ ಪ್ರದರ್ಶನ ಆಗ್ತಿದ್ದೇ ಇದರಲ್ಲಿ. ಇವಾಗಿನಾಗೆ UFO ಕ್ಯೂಬು ಅದೆಲ್ಲ ಏನು ಇರಲಿಲ್ಲ. ನೋಡಿ ರೀಲ್ ಡಬ್ಬಗಳು ನೋಡಿ, ಇದೆ ರೀಲು. ಓಪನ್ ಮಾಡಲ್ಲ, ಸುಮ್ಮನೆ ಏನಕ್ಕೆ ಬೇಕು ನೋಡಿ ರೀಲು. ಸುಮ್ಮನೆ ಮೊದಲೆಲ್ಲ ಈ ಥರ ಬಾಕ್ಸ್ ಮೂಲಕ ಬರ್ತಾಯಿತ್ತು, ಅಂದರೆ ಅದಕ್ಕೆಂದರೆ ಅದು ಬಾಕ್ಸಲ್ಲಿ ಇತ್ತು. ನಾವು ಸುಮಾರು ನೋಡಿದ್ದೀವಿ ಚಿತ್ರಮಂದಿರಗಳಲ್ಲಿ ಸಿನಿಮಾವನ್ನು, ಹಾಗಾಗಿ ಒಂದಿಷ್ಟು ಅನುಭವಗಳಷ್ಟೆ. ಅದಕ್ಕೆ ಎರಡು ಪ್ರಾಜೆಕ್ಟ್, ಒಂದು ಆ ಕಡೆ ಒಂದು ಈ ಕಡೆ ಇರುತ್ತೆ. ಅದು ಒಂದು ಮುಗ್ದ ಕೂಡಲೇ ಮತ್ತೊಂದನ್ನು ಚಾಲು ಮಾಡ್ತಾರೆ, ಹಾಗೆ ಸಿನಿಮಾದ ಪ್ರದರ್ಶನ ಆಗ್ತಾ ಇತ್ತು. ಇವಾಗೆಲ್ಲ ಏನಿಲ್ಲ ನೋಡಿ, ಇದು ಇನ್ನೊಂದು ಭಾಗ. ನಾನು ಈ ಚಿತ್ರ ಈ ಭಾಗದಲ್ಲಿ ನಾನು ನೋಡೇ ಇಲ್ಲ, ಒಮ್ಮೆನೂ ಹೋಗೇ ಇಲ್ಲ. ಅದು ಇವಾಗ ಹೋಗ್ತಾ ಇದ್ದೀನಿ, ಯಾಕಂತಂದರೆ ಇನ್ನು ಮುಂದೆ ಹೋಗೋದಕ್ಕೆ ಆಗಲ್ಲ. ಈ ಭಾಗದಲ್ಲಿ ನೋಡಿ ಯಾವ ರೀತಿ ಇದೆ ಅನ್ನೋದು. ಈ ಭಾಗದಲ್ಲಿ ಒಮ್ಮೆ ಬಾಲ್ಕನಿಗೆ ಹತ್ತಾನ, ಈ ಭಾಗದಲ್ಲಿ ನೋಡಿ ಎಲ್ಲವನ್ನ ಇಲ್ಲಿ ನೋಡಿ ತೆಗ್ದಲ್ಲಿ ಇಟ್ಟಿದ್ದಾರೆ ನೋಡಿ. ನೋಡಿ ಇದು ಲೇಡೀಸ್ ವಾಶ್ರೂಮ್, ಉಲ್ಲಾಸ ಚಿತ್ರಮಂದಿರ. ಈ ಭಾಗದಲ್ಲಿ ಒಮ್ಮೆ ಕೂಡ ಬಾಲ್ಕನಿಗೆ ಹೋಗಿಲ್ಲ, ಒಂದು ಆ ಭಾಗ ಒಂದು ಈ ಭಾಗ. ಯಾಕೆಂತೇಳಿದ್ರೆ ನಾರ್ಮಲಾಗಿ ಇಲ್ಲಿ ಈ ಭಾಗದಲ್ಲಿ ಬಿಡ್ತಾ ಇರಲಿಲ್ಲ, ಯಾಕಂತೇಳಿ ಜನಗಳು ಅಷ್ಟೇ ಗೊತ್ತಲ್ಲ. ನೋಡಿ ಸೇಮ್ ಆ ಕಡೆ ಯಾವ ರೀತಿ ಇದೆಯೋ ಈ ಕಡೆ ಕೂಡ ಅದೇ ರೀತಿ. ಈ ರೀತಿ ನಿಮಗೆ ಯಾರು ಕೂಡ ಚಿತ್ರಮಂದಿರವನ್ನು ತೋರಿಸಿಲ್ಲ ಅಂತ ಅನಿಸುತ್ತೆ, ಆ ರೀತಿಯಾಗಿ ನಾವು ತೋರಿಸ್ತಾ ಇದ್ದೀವಿ ಈ ಭಾಗದಲ್ಲಿ. ನೋಡಿ ನೋ ಸ್ಮೋಕಿಂಗ್, ಇದು ಯಾರಿಗೆ ನೋ ಸ್ಮೋಕಿಂಗ್ ಸ್ವಾಮಿ, ಇಲ್ಲಿ ಯಾರನ್ನು ಬಿಡ್ತಾನೇ ಇಲ್ಲ ನೋಡಿ. ಇದೊಂದು ವಾಶ್ರೂಮು ನೋಡಿ, ಪಾಪ ಪಾರಿವಾಳಗಳು ನೋಡಿ ನೋಡಿ, ಅದು ಗೂಡು ಕಟ್ಟಿದೆ, ಆದರೆ ಅದಕ್ಕೇನೆ ಗೊತ್ತಿರಲಿಕ್ಕಿಲ್ಲ ಅಷ್ಟರವರೆಗೆ ಈ ಚಿತ್ರಮಂದಿರ ಇದೆಯೋ ಇಲ್ವೋ ಅಂತ. ಒಂದು 20 ಒಳಗಡೆ ಇಟ್ಟ ಮೊಟ್ಟೆಗೆ ಕಾವು ಕೊಟ್ಟರೆ ಒಳ್ಳೆಯದು, ಯಾಕಂದರೆ ಮತ್ತೆ ಚಿತ್ರಮಂದಿರ ಇರಲ್ಲ. ಅಲ್ಲಿ ನೀವು ನಾಯಿ ನೋಡಿದ್ರಿ, ಇಲ್ಲಿ ನೋಡಿ ಪಾರಿವಾಳ. ಅದೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಈ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಅಂದರೆ ವಾಸಸ್ಥಾನವಾಗಿವೆ ಫ್ರೀ ಟಿಕೆಟ್ ಇವುಗಳಿಗೆ. ಆದರೆ ಇದಕ್ಕೇನೆ ಗೊತ್ತಿಲ್ಲ, ಇನ್ನು ಸ್ವಲ್ಪ ದಿನದಲ್ಲಿ ಈ ಚಿತ್ರಮಂದಿರ ದರಶಾಯಿ ಆಗ್ತಾ ಇರೋದು. ಏನೋ ಒಂದು ನಡೀತಾ ಇದೆ ಅನ್ನೋದು ಗೊತ್ತಿದೆ, ಆದರೆ ಇದೇ ನಡೀತಾ ಇದೆ ಅಂತ ಇವುಗಳಿಗೆ ಗೊತ್ತಿರಲಿಕ್ಕಿಲ್ಲ. ಇದು ಉಲ್ಲಾಸ ಚಿತ್ರಮಂದಿರದ ಪಾರಿವಾಳದ ಕತೆ. ಅದೊಂದು 100 ಒಂದು ಪಿಕ್ಚರ್ ಎರಡು ಪಿಕ್ಚರ್ಗೆ ಜನ ಬರ್ತಾರೆ ಅಷ್ಟೇ. ಆ ಒಂದು ಪಿಕ್ಚರ್ ಎರಡು ಪಿಕ್ಚರ್ ನೋಡಿಕೊಂಡು ನಾವು ವರ್ಷ ಎಲ್ಲ ಹೇಗೆ ನಡೆಸೋದು, ಇದು ಪ್ರಾಬ್ಲಮ್ ಆಗಿದೆ ಎಲ್ಲರಿಗೂ ಅಷ್ಟೇ, ನನಗೇ ಅಲ್ಲ ಆಲ್ ಓವರ್ ಇಂಡಿಯಾ.
ಆ ಕಡೆ ಅಲ್ಲೊಂದು ಕೌಂಟರ್ ಎಲ್ಲ ಇತ್ತು, ಆ ಕಡೆ ಅಡ್ವಾನ್ಸ್ ಬುಕ್ಕಿಂಗ್ ಏನು ಆಗ್ತಿತ್ತು ಏನೋ ಗೊತ್ತಿಲ್ಲ, ಅಲ್ಲೊಂದು ಕೌಂಟರ್ ಆ ಥರ ನಾವು ನೋಡ್ತೀವಿ. ಎಲ್ಲ ಈ ಕಡೆ ಗ್ರಿಲ್ ಇದೆ, ಆ ಸೈಡ್ ಹಿಂಬದಿಲ್ಲ, ಅಲ್ಲೆಲ್ಲ ಗ್ರಿಲ್ ಇದೆ. ಆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು? ಆ ಸಂದರ್ಭದಲ್ಲಿ ಕಿಕ್ಕಿರಿ ಜನಸಂದಣಿಯಿಂದ ಬರ್ತಾ ಇದ್ರು. ಅವಾಗ ನಾವು ಒಂದು ಕ್ಲಾಸ್ಗೆ ಒಬ್ಬೊಬ್ರು ಅಂತ ನಾಲ್ಕು ಕ್ಲಾಸ್ ಇದ್ರೆ ನಾಲ್ಕು ಜನ ಟಿಕೆಟ್ ಕೊಡ್ತಾ ಇದ್ವಿ. ಈಗ ಬರೋದೇ 12 ಜನ, 10 ಜನ, 15 ಜನ ಆಗಿದ್ದರಿಂದ ಅಷ್ಟೊಂದು ಕೌಂಟ್ರುಗಳು ಇಟ್ಕೊಳ್ಳೋದು ಪ್ರಯೋಜನ ಇಲ್ಲ. ಅದಕ್ಕಾಗಿ ಒಂದೇ ಕೌಂಟ್ರ್ನಲ್ಲಿ ನಾವು ಟಿಕೆಟ್ ಇಶ್ಯೂ ಮಾಡ್ತೀವಿ. ಅಂದರೆ ಮೊದಲೆಲ್ಲ ಮಹಿಳೆಯರಿಗೆ ಪ್ರತ್ಯೇಕ ಕೌಂಟ್ರು, ಪುರುಷರಿಗೆ ಪ್ರತ್ಯೇಕ ಕೌಂಟ್ರು, ಹಂಗೇನಾದರೂ ಇತ್ತ? ಇತ್ತು ಇತ್ತು. ಲೇಡೀಸ್ಗೆ ಬೇರೆ, ಲೇಡೀಸ್ಗೆ ಆ ಸೈಡ್ ಕೊಡ್ತಾ ಇದ್ವಿ, ಜೆಂಟ್ಸ್ಗೆ ಈ ಸೈಡ್ ಕೊಡ್ತಾ ಇದ್ವಿ. ಅದು ಇತ್ತು. ಈಚೆಗೆ ಅದೇ 12 ಸೀಟು 15 ಸೀಟು ಬಂದಾಗ ಅದೇ ಸಪ್ರೇಟು ಇದೇ ಸಪ್ರೇಟು ಮಾಡೋದಕ್ಕಾಗಲ್ಲ, ಮೇಂಟೈನ್ ಮಾಡಬೇಕಲ್ಲ ನಾವು ಸ್ಟಾಫ್ನ. ಅಂದರೆ 20-30 ಮಂದಿ ಯಾವಾಗ ಇದ್ದರು ಅವಾಗ ಬೇಕಾಗಿತ್ತು, ಅವಶ್ಯಕತೆ ಇತ್ತು. ಯಾಕೆಂದರೆ ಜನ ಕಿಕ್ಕಿರಿದು ಬರ್ತಾಯಿದ್ರು, ಅವ್ರಿಗೆ ಒಳಗಡೆ ಸೀಟ್ ಮಾಡ್ಕೊಳ್ಳೋದಕ್ಕೆ ಟಾರ್ಚ್ ಬಾಯಿಗಳು, ಆಮೇಲೆ ಪ್ರತಿ ಶೋ ಶೋಗೂ ಕ್ಲೀನಿಂಗ್ ಮಾಡೋದಕ್ಕೆ, ಅದಕ್ಕೆಲ್ಲನೂ ಲೆಕ್ಕ ಹಾಕ್ಕೊಂಡ್ರೆ ಒಂದು 15-20 ಜನ ಬೇಕೇ ಬೇಕಾಗೋದು. ಅದರಿಂದ ಆ ದೃಷ್ಟಿಯಿಂದ ಇದು ಮಾಡಿರ್ತೀವಿ, ಇಟ್ಕೊಳ್ತಾ ಇದ್ವಿ. ಇವಾಗ ಜನನೇ ಬರೋಲ್ಲ ಒಳಗಡೆ. ಬೆಳಗ್ಗೆ ಒಂದು ಸರ್ತಿ ಕ್ಲೀನ್ ಮಾಡಿದ್ರೆ ಮಧ್ಯಾಹ್ನ ಸಾಯಂಕಾಲ ಒಂದು ಸರ್ತಿ ಕ್ಲೀನ್ ಮಾಡ್ತೀವಿ. ಯಾಕೆಂದರೆ 10 ಜನ, 12 ಜನ, 15 ಜನ ಬಂದರೆ ಏನು ಒಳಗಡೆ ಏನು ಇದಾಗಿರಲ್ಲ. ಸೊ ಅದರಿಂದ ಇವಾಗ ಸ್ಟಾಫನ್ನು ಕಮ್ಮಿ ಮಾಡ್ತಾ ಇದ್ದೀವಿ. ಹಿಂದೆ ಲೋ ಕ್ಲಾಸ್ ಅಂತ ಒಂದಿತ್ತು, ಸೆಕೆಂಡ್ ಕ್ಲಾಸ್ ಅಂತ ಒಂದಿತ್ತು, ಬಾಲ್ಕನಿ, 3 ಕ್ಲಾಸ್ ಇದ್ವು. ಲೋ ಕ್ಲಾಸ್ನಲ್ಲಿ 2 ಲೇಡೀಸು ಜೆಂಟ್ಸು ಬೇರೆ ಬೇರೆ ಇತ್ತು. ಸೊ ಈ ಕಾರಣಗಳಿಂದ ಸ್ಟಾಫ್ ಜಾಸ್ತಿ ಬೇಕಾಗ್ಬೋದು. ಆರಂಭದಲ್ಲಿ 60 ಪೈಸ ಲೋ ಕ್ಲಾಸು, ಸೆಕೆಂಡ್ ಕ್ಲಾಸು 1 ರೂಪಾಯಿ, ಬಾಲ್ಕನಿ 1.5 ಇಷ್ಟು ಇತ್ತು. ಈಗ ಮುಚ್ಚೋ ಟೈಮ್ನಲ್ಲಿ 100 ರೂಪಾಯಿ ಲೋ ಕ್ಲಾಸು, ಬಾಲ್ಕನಿ 120 ರೂಪಾಯಿ. ಅಂದರೆ ಕೆಳಗಡೆ ಪೂರ್ತಿ ಒಂದೇ ಕ್ಲಾಸ್ ಮಾಡಿಬಿಟ್ಟಿದ್ದೀವಿ, ಎಲ್ಲರೂ ಕೂತ್ಕೊಳ್ಳಿ, ಒಂದೇ ರೇಟ್ ಆಫ್ ಅಡ್ಮಿಷನ್ ಒಂದೇ ಮಾಡಿದ್ದೀವಿ. ಬಾಲ್ಕನಿದು ಒಂದಿದೆ, 961 ಸೀಟ್ ಇತ್ತು. ಆಮೇಲೆ ಈ ಕಲೆಕ್ಷನ್ಗಳೆಲ್ಲ ಕಮ್ಮಿ ಆದಾಗ ನಾನೊಂದು ಸರ್ತಿ ರಿನೋವೇಷನ್ ಮಾಡಿದ್ದೆ. ರಿನೋವೇಷನ್ ಮಾಡಿದಾಗ ತಡಿ ಆಡಿಯನ್ಸ್ಗೆ ನಾವು ಇನ್ನೂ ಸ್ವಲ್ಪ ಫ್ರೀಯಾಗಿ ಕಾಲು ಚಾಚೋದಕ್ಕೆ ಅದಕ್ಕೆಲ್ಲ ಸ್ಪೇಸ್ ಕೊಡೋಣ ಅಂತ ಅಂದ್ಬಿಟ್ಟು 200 ಸೀಟ್ಗಳನ್ನು ಕಡಿಮೆ ಮಾಡಿದ್ವಿ. 600-700 ಸೀಟಿಗೆ ತಂದು ನಿಲ್ಲಿಸಿದ್ವಿ. ಆದ್ರೂ ಕಲೆಕ್ಷನ್ ಜನ ಬರ್ತಾ ಇಲ್ಲ. ನಾವು ಏನು ಅವ್ರಿಗೆ ಪುಷ್ ಬ್ಯಾಕ್ ಸೀಟ್ಗಳು ಇವೆಲ್ಲನೂ ಹಾಕ್ಕೊಟ್ರು ಜನ ಯಾರೂ ಬರ್ತಾ ಇಲ್ಲ. ಅಷ್ಟೊಂದು ಪ್ರೀತಿ ಕೂಡ ಬರ್ತಾ ಇಲ್ಲ ಯಾರೂ. ಈಗೇನಾಗಿದೆ ಅಂತಂದರೆ ಗೇಟಿನ ಕಡೆ ನೋಡ್ತಾ ಇರಬೇಕಾಗಿದೆ ನಾವು. ಗೇಟಿನ ಕಡೆ ಯಾರು ಬರ್ತಾರೆ ಅಲ್ಲ, ನಮ್ಮ ಥಿಯೇಟ್ರನ್ನ ಯಾರು ನೋಡ್ತಾವ್ರೆ, ನೋಡ್ಕೊಂಡು ಬರ್ತಾವ್ರೆ, ಓ ಅವ್ರು ಬರ್ಬೋದು ಅಂತ ಅಂತ ನಮಗೆ ನಾವೇ ಅಂದ್ಕೊಂಡು ಇದು ಮಾಡ್ತೀವಿ. 10 ಜನ ಬಂದರೆ ಸ್ಟಾರ್ಟ್ ಮಾಡು, ಇನ್ನು 10 ಜನನೂ ಹೋಗ್ಬಿಡ್ತಾರೆ ಅನ್ನೋ ಮಟ್ಟದಲ್ಲಿ ಇದ್ದೀವಿ ನಾವು. ವಿಮಾನಿಗಳಿಗೆ ಹೇಳೋದಾದರೆ ನಾವು ಅದನ್ನು ನಮ್ಮ ಲಾಸ್ನ ಗಳಿಸೋಕ್ಕಾಗಲ್ಲ. ಆಮೇಲಿಂದ ಇನ್ನೊಂದೇನು ಅಂತಂದರೆ ಆಡಿಯನ್ಸ್ ಬರ್ತಾ ಇಲ್ಲ, ಪ್ರೇಕ್ಷಕರು ಬರ್ತಾ ಇಲ್ಲ. ಈ ಕಾರಣಗಳಿಂದ ನಾವು ನಿಲ್ಲಿಸಿದ್ದೀವಿ. ಪ್ರೇಕ್ಷಕರಿಗೂ ಇದೇ ಉತ್ತರ. ಈಗ 4-5 ವರ್ಷದಿಂದ ಏನು ನಡೆದುಕೊಂಡು ಬಂತು ಅದೇನೇ ಪ್ರೇಕ್ಷಕರು. ಈಗಾಗಲೇ ಪ್ರೇಕ್ಷಕರೆಲ್ಲ ತಿಳ್ಕೊಂಡ್ಬಿಟ್ಟವ್ರೆ. 8 ಜನ ಕೆಲವು ಸಂದರ್ಭದಲ್ಲಿ 8 ಜನ ಬಂದಿರ್ತಾರೆ, ಇಲ್ಲಪ್ಪ 10 ಜನ ಬರಬೇಕು, 10 ಜನದ ಮೇಲೆ ಬಂದು ಶೋ ಕೊಡ್ತೀವಿ ಅಂತ ಅಂದಾಗ ಆ 8ರಲ್ಲಿರೋನೇ ಒಬ್ಬ ಇನ್ನೆರಡು ಟಿಕೆಟ್ ನಾನೇ ತೊಗೊತೀನಿ ಶೋ ಕೊಡ್ರಿ ಅಂತ ಹೇಳಿ ಶೋ ನಡೆಸಿದ್ದು ಉಂಟು. ಇದು ಪ್ರೇಕ್ಷಕರನ್ನು ಆಕರ್ಷಿಸಲಾಗ್ತಿದ್ದಂಥ ವಾಲ್ ಪೋಸ್ಟರ್ನ ಜಾಗ ಇದೆ. ಓ ಹಿಂಭಾಗದಲ್ಲಿ ನೋಡಿ ಇದೆ, ಹಿಂಗೆ ನೋಡಿ, ಶೌಚಾಲಯ ಸ್ನಾನ ಮಾಡಲಿಕ್ಕೆಲ್ಲ ಜಾಗ ಇದೆ. ಯಾರು ಕೂಡ ಈ ರೀತಿಯಾಗಿ ಚಿತ್ರಮಂದಿರವನ್ನು ಎಕ್ಸ್ಪೋಸ್ ಮಾಡಲಿಕ್ಕಿಲ್ಲ, ಆದರೆ ನಾವು ಮಾಡ್ತಾ ಇದ್ದೀನಿ. ಹೊರಗಡೆ ಮೊದಲು ನೋಡಿ, ಕೊನೆಯದಾಗಿ ಚಿತ್ರಮಂದಿರವನ್ನು ನೋಡಿ. ಇನ್ನೊಂದು ಭಾಗದಲ್ಲಿ ಬಂದಿದ್ದೀವಿ. ಆಗಲೇ ಹೇಳಿದಂತೆ ನಾವು ನೋಡಿ ಅವಾಗ ಬಾಲ್ಕನಿ ಬಂದಿರೋದು ನೋಡಿ. ಈ ಪ್ರದೇಶ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆಲ್ಲ ಪ್ರೇಕ್ಷಕರೆಲ್ಲ ಬರೋದು ಇದೇ ಭಾಗದಲ್ಲಿ. ಆದರೆ ನಾವು ಇವಾಗ ಈ ದಾರಿಯನ್ನು ನಾವು ನಿಮಗೆ ತೋರಿಸಿದ್ದೀವಿ. ಈ ಭಾಗದಲ್ಲಿ ಯಾರು ನಿಮಗೆ ಬರೋದಿಲ್ಲ, ಯಾಕಂತೇಳಿದ್ರೆ ಮೊದಲೆಲ್ಲ ಬರ್ತಿದ್ರು ಏನೋ, ಇವಾಗ ಪ್ರೇಕ್ಷಕರ ಸಂಖ್ಯೆ ತುಂಬಾ ಕಡಿಮೆ, ಹೀಗಾಗಿ ಯಾರು ಕೂಡ ಬರೋದಿಲ್ಲ. ಈ ಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾರು ಕೂಡ ಈ ರೀತಿಯಾಗಿ ಚಿತ್ರಮಂದಿರವನ್ನು ಎಕ್ಸ್ಪೋಸ್ ಮಾಡಲಿಕ್ಕಿಲ್ಲ, ಆದರೆ ನಾವು ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿಯೆಲ್ಲ ಇತ್ತು ಅಂತ.
ಚಿತ್ರಮಂದಿರ ನೋಡಿ ಬಲ್ಬು ಅದು ಕಡ ಅದು ಕೂಡ ಕಾಣ್ತಾ ಇದೆ ನಿಮಗೆ. ಈ ಭಾಗದಲ್ಲಿ ನಿಮಗೆ ನೋಡಿ ಪರದೆ ನೋಡಿದರೆ ಗೊತ್ತಾಗುತ್ತೆ, ಕೆಳಗಡೆ ನೋಡಿ ಧೂಮಪ್ಪಾನ ನಿಷೇಧಿಸಿದೆ, ಸ್ಪೀಕರ್ಗಳೆಲ್ಲ ಇಲ್ಲಿ ಹಾಕಿದ್ದಾರೆ, ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಪರದೆ ಇದ್ದಂಥ ಜಾಗ, ಹಾಗೆ ಇಲ್ಲಿ ಸ್ಪೀಕರು, ಒಂದು ಬಾಗಿಲು, ಎಲ್ಲನೂ ಕೂಡ ಇಲ್ಲಿ ನೀವು ಕಾಣ್ಬೋದು. ಮೇಲ್ಭಾಗದಲ್ಲಿ ನೋಡಿ ಛಾವಣಿ ನೋಡಿ ಎಲ್ಲ ತೆಗೆದಿದ್ದಾರೆ. ಇಲ್ಲೆಲ್ಲ ಮೊದಲೆಲ್ಲ ಸೀಟ್ಗಳಿತ್ತು ಈ ಭಾಗದಲ್ಲಿ, ಇವಾಗ ಏನು ಅಂದರೆ ಏನೂ ಇಲ್ಲ. ಸ್ಪೀಕರ್ ನೋಡಿ, ಸ್ಪೀಕರ್ದಂಥ ಜಾಗ ಅನಾಥವಾಗಿದೆ. ಇಲ್ಲೆಲ್ಲ ಛಾವಣಿಯನ್ನು ತೆಗಿತಾ ಇದ್ದಾರೆ, ಇಲ್ಲಿ ಕೆಳಗಡೆ ನೋಡಿ ಅದನ್ನು ಇಟ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಸಿಮೆಂಟ್ ಸೀಟು ಎಲ್ಲನೂ ಹೋಗ್ತಾ ಇದೆ ಒಂದರ ಹಿಂದೊಂದರಂತೆ. ಒಂದಿಷ್ಟು ದಿನಗಳಲ್ಲಿ ಈ ಕಟ್ಟಡನೇ ಇರಲ್ಲ, ಮತ್ತೊಂದಿಷ್ಟು ದಿನಗಳಲ್ಲಿ ಈ ಚಿತ್ರಮಂದಿರವೇ ಇಲ್ಲಿ ಇತ್ತ ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥಕವನ್ನು ಮೂಡುವಂತೆ ಹೊಸಬರಿಗೆ ಮಾಡುತ್ತೆ. ಹಳೆಬ್ಬರಿಗೆಲ್ಲ ಗೊತ್ತೇ ಇದೆ ಚಿತ್ರಮಂದಿರ ಇತ್ತು, ಚಿತ್ರಮಂದಿರದ ವೈಭವ ಏನು, ವೈಭೋಗವೇನು ಅಂತ. ಆದರೆ ಹೊಸಬರಿಗೆ, ಒಂದು ಕಾಲದಲ್ಲಿ ಇದೇ ಜಾಗದಲ್ಲಿ ಅದೆಷ್ಟೋ ಮಂದಿ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾಯಿದ್ರು. ಆದರೆ ಇವಾಗ ಚೇರು ಇಲ್ಲ, ಏನೂ ಇಲ್ಲ, ಎಲ್ಲ ಖಾಲಿ ಖಾಲಿ. ಒಂದಿಷ್ಟು ದಿನಗಳಲ್ಲಿ ಈ ಒಂದು ಜಾಗದಲ್ಲಿ ಚಿತ್ರಮಂದಿರ ಇತ್ತು ಅನ್ನುವ ಯಾವುದೇ ಗುರುತು ಕೂಡ ಇರೋದಿಲ್ಲ. ಇವಾಗ ಕುರ್ಚಿ ಹೋಗಿದೆ, ಪರದೆ ಹೋಗಿದೆ, ಸ್ಪೀಕರ್ ಹೋಗಿದೆ. ಒಂದಿಷ್ಟು ದಿನಗಳಲ್ಲಿ ಈ ಕಟ್ಟಡ ಹೋಗುತ್ತೆ, ಮತ್ತೊಂದಿಷ್ಟು ವರ್ಷಗಳಾದರೆ ಈ ಚಿತ್ರಮಂದಿರ ಈ ಜಾಗದಲ್ಲಿ ಇತ್ತು ಅನ್ನುವ ನೆನಪು ಕೂಡ ಹೋಗುತ್ತೆ. ಅಲ್ಲಿಗೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಒಂದು ಇತಿಹಾಸದ ಪುಟದಲ್ಲಿ ಉಲ್ಲಾಸ ಅನ್ನೋದು ಕೇವಲ ನೆನಪಾಗಿರುತ್ತೆ ಅಷ್ಟೇ. ಇದೀಗ ನಾವು ನೇರವಾಗಿ ಬಾಲ್ಕನಿಯಿಂದ ಕೆಳಗಡೆ ಹೋಗೋಣ. ಬಾಲ್ಕನಿ ಯಾವ ರೀತಿ ಇತ್ತು, ಹಾಗೆ ದ್ವಿತೀಯ ದರ್ಜೆ ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡಿದ್ದೀರಾ. ಈ ಡೆಮೊಲಿಷನ್ ಮಾಡ್ತಿದ್ದಾರೆ ಇವರು, ಇವರ ಪ್ರಕಾರ ಇನ್ನೊಂದು 20 ದಿನದಲ್ಲಿ ಚಿತ್ರಮಂದಿರ ಕ್ಲೋಸ್ ಆಗುತ್ತೆ ಅಂತೆ. ಬಾಲ್ಕನಿಯಿಂದ ನಾವು ನೋಡಿದಾಗ ಚಿತ್ರಮಂದಿರ ಯಾವ ರೀತಿ ಇದೆ ಅಂತ, ಕೆಳಭಾಗದಲ್ಲಿ ಪಾರ್ಕಿಂಗ್ ಎಲ್ಲ ನೋಡಿ ಯಾವ ರೀತಿ ಇತ್ತು ಅನ್ನೋದನ್ನು, ಪೋಸ್ಟರ್ ಇದ್ದಂಥ ಜಾಗ. ಇನ್ನು ಮುಂದೆ ಇವೆಲ್ಲ ಕೇವಲ ನೆನಪು ಮಾತ್ರ, ಇದು ಪ್ರೇಕ್ಷಕರನ್ನು ಆಕರ್ಷಿಸಲಾಗ್ತಿದ್ದಂಥ ವಾಲ್ ಪೋಸ್ಟರ್ನ ಜಾಗ ಇದು. ಇನ್ನು ಮುಂದೆ ಏನಿಲ್ಲ, ಇಲ್ಲಿ ಎಲ್ಲ ತೆಗಿತಾರೆ. ಇದೀಗ ನಾವು ಕೆಳಗಡೆ ಹೋಗೋಣ. ಇದಾವಾಗ ಬಂದಿದ್ವಲ್ಲ ಬಾಲ್ಕನಿ ಜಾಗ, ಅದೇ ಜಾಗ ಮತ್ತೆ ನಾವು ಹೋಗಬೇಕಾಗಿದೆ, ಹೊರಡಬೇಕಾಗಿದೆ. ಚಿತ್ರಮಂದಿರ ಯಾವ ರೀತಿ ಇತ್ತು ಅನ್ನೋದನ್ನು ನೀವು ನೋಡಿದ್ದೀರಿ. ಬಾಲ್ಕನಿ ಯಾವ ರೀತಿ ಇತ್ತು, ಕೆಳಭಾಗದಲ್ಲಿ ಕೆಳ ದರ್ಜೆಯ ದ್ವಿತೀಯ ದರ್ಜೆಯ ಜಾಗ ಯಾವ ರೀತಿ ಇತ್ತು ಅನ್ನೋದನ್ನು ಅಲ್ಲಿ ನೋಡಿ. ಎಲ್ಲ ಸಿಮೆಂಟ್ ಸೀಟ್ ಎಲ್ಲ ತೆಗಿತಾ ಇದ್ದಾರೆ, ನೀರೆಲ್ಲ ಇದೆ, ಹೋಗೋದಕ್ಕೆ ಆಗಲ್ಲ ನೋಡಿ. ಇದು ಪುರುಷರ ಶೌಚಾಲಯ. ಇದೀಗ ನಾವು ಹೊರಗಡೆ ಹೋಗೋಣ ನೋಡಿ. ಇಲ್ಲೆಲ್ಲ ಮೊದಲು ತಿಂಡಿ ತಿನಿಸಿದ್ದಂಥ ಜಾಗ ಯಾವುದೂ ಇಲ್ಲ, ಕೇವಲ ಗ್ಲಾಸ್ಗಳು ಅಷ್ಟೇ ನೋಡಿ. ಆಗ ನೀವು ಅಲ್ಲಿ ಟಿಕೆಟ್ ಕೌಂಟರ್ ನೋಡಿದ್ರಲ್ಲ, ಅದೇ ಜಾಗ ಇದು. ಗ್ಯಾಸ್ ಕಟ್ಟರೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಇದೀಗ ನಾವು ಚಿತ್ರಮಂದಿರದ ಹೊರಗಡೆ ಹೋಗೋಣ. ಹೊರಗಡೆ ಹೋಗ್ಬೇಕು ಮೊದಲು ನೋಡಿ, ಕೊನೆಯದಾಗಿ ಚಿತ್ರಮಂದಿರವನ್ನು ನೋಡಿ. ಆಫೀಸ್ ರೂಮ್ ಎಲ್ಲ ಇನ್ನು ಮುಂದೆ ಕೇವಲ ನೆನಪಷ್ಟೇ. ಚಿತ್ರಮಂದಿರ ಸೀಟ್ ನೋಡಿ ಯಾವ ರೀತಿ ಇತ್ತು ಅಂತ, ಮೊದಲು ಇಲ್ಲ, ಇವಾಗ ಎಲ್ಲ ತೆಗೆದಿದ್ದಾರೆ, ಸೀಟುಗಳು ಯಾವುದೂ ಇಲ್ಲ. ಚಿತ್ರಮಂದಿರದ ಹಿಂಭಾಗದಲ್ಲಿ ತುಂಬ ಜಾಗ ಇದೆಯಂತೆ, ಅದನ್ನು ಕೂಡ ಒಮ್ಮೆ ನೋಡ್ಕೊಂಬರೋಣ. ಒಂಥರ ಚೆನ್ನಾಗಿದೆ ಇಲ್ಲಿ ನೋಡಿ, ಮೇಲ್ಭಾಗ ಎರಡರ ಮೇಲ್ಭಾಗ ಹೋಗ್ಲಿಕ್ಕೆ ದಾರಿ. ಇಲ್ಲೊಂದು ನಾಯಿ ಇದೆ ಹಿಂಭಾಗದಲ್ಲಿ ನೋಡಿ, ಎಷ್ಟು ಜಾಗಗಳಿದೆ ಅಂತ. ನಾಯಿ ನನ್ನನ್ನೇ ನೋಡುತ್ತೆ ಮಾರೆ, ಎಂತ ಮಾಡೋದು, ಅವ ನಾಯಿಗೂ ಪರಿಚಯ ಇದೆಯಾ ಅಂತ ನೋಡಿ. ಇಲ್ಲಿ ಹಿಂಭಾಗದಲ್ಲಿ ಜಾಗ ಇದೆ ಎಷ್ಟು, ಹಾಗಾಗಿ ಒಂದು ಶೋರೂಮು ಸರ್ವಿಸ್ ಸ್ಟೇಷನ್ ಆಗೋದು. ಓ ಹಿಂಭಾಗದಲ್ಲಿ ನೋಡಿ ಇದೆ ಹಿಂಗೆ ನೋಡಿ, ಶೌಚಾಲಯ ಸ್ನಾನ ಮಾಡಲಿಕ್ಕೆಲ್ಲ ಜಾಗ ಇದೆ ಇಲ್ಲಿ. ಆಗ ನಾನು ಹಿಂಭಾಗದಲ್ಲಿ ತೋರಿಸ್ತೇನೆಲ್ಲ ಅದೇ ಭಾಗ. ಸ್ಕ್ರೀನ್ನ ಮುಂಭಾಗದಲ್ಲಿ ಅಲ್ಲಿ ಒಂದು ಬಾಗಿಲು ಇತ್ತಂತ ತೋರಿಸ್ತೇನೆ ನೋಡಿ, ಅದೇ ಜಾಗ. ಇವೆಲ್ಲ ಏನಕ್ಕೆ ನನಗೂ ಗೊತ್ತಿಲ್ಲ. ಸ್ನಾನ ಗೃಹಗಳೆಲ್ಲ ಎಲ್ಲ ಗಿಡಗಂಟಿಗಳೆಲ್ಲ ಇಲ್ಲಿ ಇದೆ,
ಮೊದಲೆಲ್ಲ ಈ ಥರ ಇರಲಿಕ್ಕಿಲ್ಲ, ಯಾಕಂದ್ರೆ ಜನಗಳು ಸಿಕ್ಕಾಪಟ್ಟೆ ಇರ್ತಾಯಿದ್ರು ನೋಡಿ. ಲಕ್ಕಿ ಮ್ಯಾನ್ ಸಿನಿಮಾದ ಸ್ಟ್ಯಾಂಡಿಗೆ ಕೂಡ ಇಲ್ಲಿ ನೋಡಿ ಇರಿಸಿರೋದು ಲಕ್ಕಿ ಮ್ಯಾನ್. ಎಲ್ಲ ತುಂಬ ಸ್ಟ್ಯಾಂಡಿಗಳೆಲ್ಲ ಹಾಗೆ ಬಿದ್ದಿವೆ. ಏನೋ ಸ್ಟಾಕ್ ರೂಮ್ ಅಂತ ಅನಿಸುತ್ತೆ, ಏನೋ ಗೊತ್ತಾಗ್ತದೆ. ಇಲ್ಲ ಇದು ಶೌಚಾಲಯ ಇದನ್ನು ಅಂದರೆ ಇಲ್ಲಿ ಎಷ್ಟು ಇತ್ತು ಮರ ಜಾಗ ನೋಡಿ. ಇಲ್ಲಿ ಹಿಂಭಾಗದಲ್ಲಿ ಸುಮಾರು ಜಾಗಗಳಿದ್ದಾವೆ, ಛತ್ರಿ ಅದು ನೋಡಿ. ಇಲ್ಲೆಲ್ಲ ಇಲ್ಲಿ ಸಿಮೆಂಟ್ ಸೀಟು ಅದು ಇದುವೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ. ಇದೆಲ್ಲ ಆ ಸೈಡ್ ವಾಲು ಮತ್ತು ಮೇಲ್ಭಾಗದಲ್ಲಿ ಇತ್ತು ಹೇಳಿದ್ನಲ್ಲ ಚಾವಣಿ, ಅದನ್ನೆಲ್ಲ ಕಿತ್ತು ಇಲ್ಲಿ ಹಾಕಿದ್ದಾರೆ. ಶೌಚಾಲಯದ ಕಮೋಡ್ಗಳು ಎಲ್ಲ ಇಲ್ಲಿ ಹಾಕಲಾಗಿದೆ ನೋಡಿ. ಆ ಜಾಗ ಎಲ್ಲ ಇವೆಲ್ಲ ಎ ಸಿಗೋಸ್ಕರ ಹಾಕಿರೋದು. ಅದ್ರ ಬಗ್ಗೆ ಅಂತಂದರೆ ಇವಾಗ ದೊಡ್ಡ ಆರ್ಟಿಸ್ಟ್ ಪಿಕ್ಚರ್ ಬಂದಾಗ ಬೆಳಿಗ್ಗೆ 6 ಗಂಟೆಗೊಂದು ಇದು ಫ್ಯಾನ್ ಶೋ ಅಂತ ಅಂದ್ಬಿಟ್ಟು ಕೊಡ್ತೀವಿ. ಆ ಫ್ಯಾನ್ ಶೋಗೆ ಬರುವಂಥ ಆಡಿಯನ್ಸು ಯಾರು ಹೀರೋ ಇರ್ತಾನೆ ಆ ಹೀರೋಗೆ ಸಂಬಂಧಪಟ್ಟ ಆಡಿಯನ್ಸು ಅವರು ಬರ್ತಾರೆ. ಅವ್ರು ಬಂದು ಕೆಲವು ಸಂದರ್ಭದಲ್ಲಿ ಫುಲ್ಲು ಆಗಿದೆ, ಕೆಲವು ಸಂದರ್ಭದಲ್ಲಿ ಫುಲ್ಲು ಆಗದೆ ಅರ್ಧ ಆಗಿ ಕಾಲು ಭಾಗ ಆಗಿ ಅದೂ ಉಂಟು. ಹಾಗೂ ನಾವು ನಡೆಸ್ತಾ ಇದ್ವಿ. ಇಲ್ಲ ಚಿತ್ರಮಂದಿರ ಇರಲ್ಲ ಅಂತಂದು ನಾವು ಬೇರೆ ಬಿಸ್ನೆಸ್ ಓದ್ತಾ ಇರೋದ್ರಿಂದ ಚಿತ್ರಮಂದಿರ ಇರೋದಕ್ಕೆ ಸಾಧ್ಯವೇ ಇಲ್ಲ. ಏನನ್ನಿಸುತ್ತೆ ಅಂದರೆ ಒಂದೂವರೆ ವರ್ಷ ಸ್ವಲ್ಪ ಇದನ್ನು ಮರೆಯೋ ತನಕ ನೋವಿರುತ್ತೆ, ಬೇಜಾರಿರುತ್ತೆ. ಅದಾದಮೇಲೆ ಗ್ರ್ಯಾಜುವಲ್ ಆಗಿ ಮರೆತು ಬಿಡ್ತೀವಿ. ಆ ಮುಂದೆ ಮಾಡ್ತಾ ಇರೋ ಬಿಸ್ನೆಸ್ ಕಡೆ ಡೈವರ್ಟ್ ಆಗುತ್ತೆ ಮನಸ್ಸು, ಅವಾಗ ಆ ಕಡೆ ಗಮನ ಹೋಗುತ್ತೆ. ಅದೇನೇ ಇರಲಿ, ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ಹಾಗೆ ಇನ್ನು ಮುಂದೆ ಉಲ್ಲಾಸ್ ಚಿತ್ರಮಂದಿರ ಅನ್ನೋದು ಕೇವಲ ನೆನಪಷ್ಟೆ. ಇನ್ನು ಮುಂದೆ ಈ ಒಂದು ಜಾಗದಲ್ಲಿ ಚಿತ್ರಮಂದಿರ ಇರೋದಿಲ್ಲ, ಹೀಗಾಗಿ ಸಿನಿಮಾದ ಪ್ರದರ್ಶನ ಕೂಡ ಆಗೋದಿಲ್ಲ. ಉಲ್ಲಾಸ್ ಚಿತ್ರಮಂದಿರ ಅನ್ನೋದು ಕೇವಲ ಇತಿಹಾಸದ ಪುಟಗಳಲ್ಲಿ ಉಳ್ಕೊಳ್ಳುತ್ತೆ. ನಮಸ್ಕಾರ. ಇನ್ನೊಂದು ವಿಚಾರ ನಾನು ನಿಮಗೆ ಹೇಳಲೇಬೇಕು, ಅದೇನಪ್ಪ ಅಂತ ಹೇಳಿದ್ರೆ ಕ್ರಾಂತಿ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲಿ ಈ ಚಿತ್ರಮಂದಿರಕ್ಕೆ ನಾವು ಬಂದಿದ್ವಿ. ಕೇವಲ ಸ್ಟಾರ್ ನಟರ ಸಿನಿಮಾಗಳಿಗೆ ಅಷ್ಟೇ ಅದೆಲ್ಲ ಮೀಸಲಾಗಿರುತ್ತೆ. ಆ ಮೊಟ್ಟ ಕಿಕ್ಕಿರು ಜನಸಂದಣಿಯೊಂದಿಗೆ ಪ್ರೇಕ್ಷಕರು ಬರ್ತಾ ಇದ್ರು. ಆ ಅಲ್ಲಿರುವಂತ ಒಂದು ಕೌಂಟ್ರಿಗೆ ಅಲ್ಲಿ ಪ್ರೇಕ್ಷಕರು ಬರ್ತಾ ಇಲ್ಲ. ಇನ್ನು ಈ ಕೌಂಟ್ರಿ ಎಲ್ಲಿ ಎಲ್ಲಿಂದ ಓಪನ್ ಮಾಡೋದು? ಕರೋನಾದ ಬಳಿಕ ಅದೆಷ್ಟೋ ಚಿತ್ರಮಂದಿರಗಳು ತನ್ನ ಪ್ರದರ್ಶನವನ್ನು ನಿಲ್ಲಿಸಿದೆ, ಮತ್ತೊಂದಿಷ್ಟು ಚಿತ್ರಮಂದಿರಗಳು ದರಶಾಯಿ ಆಗ್ತಾ ಇದೆ, ಹಾಗೆ ದರಶಾಯಿ ಆಗಿದೆ. ಈ ಪೈಕಿ ಇದೀಗ ರಾಜಧಾನಿ ಬೆಂಗಳೂರಿನ ಯಶವಂತಪುರದಲ್ಲಿ ಇದ್ದಂತಹ ಅಲ್ಲ ಪ್ರಸ್ತುತ ಇರುವಂತಹ ಉಲ್ಲಾಸ್ ಚಿತ್ರಮಂದಿರ ಕೂಡ ಒಂದು. ಈ ಚಿತ್ರಮಂದಿರದಲ್ಲಿ ಅದೆಷ್ಟೋ ಕನ್ನಡ ಸಿನಿಮಾಗಳು, ಅದೆಷ್ಟೋ ಪರಭಾಷಾ ಸಿನಿಮಾಗಳು ರಿಲೀಸಾಗಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡಿದೆ. ಇನ್ನು ಮುಂದೆ ಕೇವಲ ಇದು ನೆನಪಷ್ಟೇ. ಇದೀಗ ನಾವು ಉಲ್ಲಾಸ್ ಚಿತ್ರಮಂದಿರದ ಮುಂಭಾಗದಲ್ಲಿ ಇದ್ದೀವಿ. ಇಲ್ಲಿ ಕೊನೆಯದಾಗಿ ಪ್ರದರ್ಶನ ಕಂಡಂಥ ಸಿನಿಮಾ ಯಾವುದು ಅಂತ ಕೇಳಿದರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಚಕ್ರಂ ಅನ್ನುವ ತೆಲುಗು ಸಿನಿಮಾ, ಪ್ರಭಾಸ್ ಅಭಿನಯದ ಸಿನಿಮಾ. ಇಲ್ಲಿ ರೀರಿಲೀಸ್ ಆಗಿ ತೆರೆ ಕಂಡಿದೆ. ಹಾಗೆ ಇದರ ಜೊತೆಗೆ ಇತ್ತೀಚೆಗಷ್ಟೇ ತೆರೆ ಕಂಡಂತಹ ರಾಯನ್ ಸಿನಿಮಾ ಇಲ್ಲಿ ಕೊನೆಯದಾಗಿ ಪ್ರದರ್ಶನ ಕಂಡಿತ್ತು. ಇದಕ್ಕೆ ಸಾಕ್ಷಿ ಅನ್ನುವಂತೆ ಇಲ್ಲಿ ನಿಮಗೆ ಪೋಸ್ಟರನ್ನು ಹಾಕಲಾಗಿದೆ ನೋಡಿ. 26/7/2024 ರಾಯನ್ ಧನುಷ್ ಅಭಿನಯದ ಸಿನಿಮಾ. ಈ ಚಿತ್ರಮಂದಿರದಲ್ಲಿ ಕೊನೆಯದಾಗಿ ಪ್ರದರ್ಶನ ಕಂಡಂತಹ ಸಿನಿಮಾಗಳ ಪೈಕಿ ಸೆಲ್ಯೂಟ್ ಅನ್ನುವ ಕನ್ನಡ ಸಿನಿಮಾ 50 ದಿನವನ್ನು ಪ್ರದರ್ಶನ ಕಂಡಿದೆ. ಈ ಮೂಲಕ ಈ ಚಿತ್ರಮಂದಿರದಲ್ಲಿ ಕೊನೆಯದಾಗಿ 50 ದಿನವನ್ನು ಪೂರೈಸಿದ ಸಿನಿಮಾ ಯಾವುದು ಅಂತ ಕೇಳಿದರೆ ಸೆಲ್ಯೂಟ್ ಅನ್ನುವ ಕನ್ನಡ ಸಿನಿಮಾ. ಇದೇ ಜಾಗದಲ್ಲಿ ನಿಮಗೆ ಟಿಕೆಟನ್ನು ನೀಡ್ತಾ ಇದ್ರು. ಇದೇ ಜಾಗದಲ್ಲಿ ನೋಡಿ ಕೊನೆಯದಾಗಿ ಈ ಚಿತ್ರಮಂದಿರದಲ್ಲಿ ಎಷ್ಟು ಟಿಕೆಟ್ ದರ ನಿಗದಿಯಾಗಿತ್ತು ಪ್ರೇಕ್ಷಕರಿಗೆ ಅಂತ ಕೇಳಿದರೆ, ಬಾಲ್ಕನಿ ದರ 150, ಹಾಗೆ ಸೆಕೆಂಡ್ ಕ್ಲಾಸ್ 120. ಇನ್ನೊಂದು ವಿಚಾರ ನಾನು ನಿಮಗೆ ಹೇಳಲೇಬೇಕು, ಅದೇನಪ್ಪ ಅಂತ ಹೇಳಿದರೆ ಕ್ರಾಂತಿ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಈ ಚಿತ್ರಮಂದಿರಕ್ಕೆ ನಾವು ಬಂದಿದ್ವಿ.
ಈ ಚಿತ್ರಮಂದಿರದಲ್ಲಿ ಯಾವ ರೀತಿ ಪ್ರೇಕ್ಷಕರ ಪ್ರತಿಕ್ರಿಯೆ ಇದೆ ಅಂತ ನಾವು ನೋಡಿದಾಗ ಒಮ್ಮೆ ಬೆಚ್ಚಿ ಬಿದ್ವಿ. ಹೌಸ್ಫುಲ್ ಪ್ರದರ್ಶನ, ಕಿಕ್ಕಿರದ ಜನಸಂದಣಿಯೊಂದಿಗೆ ನೋಡಿ ಈ ಭಾಗದಲ್ಲೆಲ್ಲ ನಿಮ್ಗೆ ಇಲ್ಲಿ ಪ್ರೇಕ್ಷಕರು ನಿಂತಿದ್ರು. ಈ ಜಾಗದಲ್ಲೆಲ್ಲ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಗಳೆಲ್ಲ ನಿಂತಿದ್ರು ನೋಡಿ, ಸರತಿ ಸಾಲಿನಲ್ಲೆಲ್ಲ ಇಲ್ಲೆಲ್ಲ ನಿಂತು ನೋಡ್ತಾ ಇದ್ರು. ಅದೆಷ್ಟೋ ಮಂದಿ ಬುಕ್ ಮೈ ಶೋನಲ್ಲಿ ಬುಕ್ ಮಾಡಿ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕಾಗಿ ಇಲ್ಲಿ ಬಂದಿದ್ರು. ಆ ಮಟ್ಟಕ್ಕೆ ಪ್ರೇಕ್ಷಕ ರೆಸ್ಪಾನ್ಸ್ ಇತ್ತು. ಆದರೆ ಪ್ರಸ್ತುತ ಕೇವಲ ಸ್ಟಾರ್ ನಟರ ಸಿನಿಮಾಗಳಿಗೆ ಅಷ್ಟೇ ಅದೆಲ್ಲ ಮೀಸಲಾಗಿರುತ್ತೆ, ಬೇರೆ ಸಿನಿಮಾಗಳಿಗೆ ಇಲ್ಲ. ನೋಡಿ, ಇದು ಮತ್ತೊಂದು ಕೌಂಟರ್. ಇದು ಮೊದಲೆಲ್ಲ ಇತ್ತಂತೆ, ಅವರು ಮಾಲೀಕರು ಹೇಳ್ತಾ ಇದ್ರು. ಮೊದಲೆಲ್ಲ ಶಿವರಾತ್ರಿ ಸಂದರ್ಭದಲ್ಲಿ ಮಧ್ಯರಾತ್ರಿ ಪ್ರದರ್ಶನ ಎಲ್ಲ ನಾವು ಮಾಡ್ತಾ ಇದ್ವಿ, ಇವಾಗ ಅವೆಲ್ಲ ಏನು ಇಲ್ಲ ಅಂತ. ಇದೆಲ್ಲ ನಿಮಗೆ ಮೊದಲೆಲ್ಲ ಅಡ್ವಾನ್ಸ್ ಬುಕ್ಕಿಂಗು, ಹಾಗೆ ಮಹಿಳೆಯರಿಗೆ ಬೇರೆ ಕೌಂಟ್ರು, ಪುರುಷರಿಗೆ ಬೇರೆ ಕೌಂಟರು, ಅಂತಹ ಸಂದರ್ಭದಲ್ಲಿ ಇದ್ದಂತಹ ಇವೆಲ್ಲ ನೋಡಿ ಕಂಬಿಗಳೆಲ್ಲ. ಅಂದರೆ ಇದರಲ್ಲಿ ಏನಕ್ಕೆ ಈ ಕಂಬಿಗಳನ್ನು ಹಾಕ್ತಾರೆ ಅಂತ ಹೇಳಿದ್ರೆ ಜನಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಮಟ್ಟ ಕಿಕ್ಕಿರ ಜನಸಂದಣಿಯೊಂದಿಗೆ ಪ್ರೇಕ್ಷಕರು ಬರ್ತಾ ಇದ್ರು. ಇವಾಗ ಟಾರ್ಚ್ ಹಾಕಿ ಹುಡುಕ್ಬೇಕು, ಒಂದು 15 ಮಂದಿ ಪ್ರೇಕ್ಷಕರು ಬಂದರೆ ಅದು ದೊಡ್ಡದು, ಅದೊಂಥರ ಹೌಸ್ಫುಲ್ ಇದ್ದಂಗೆ ಪ್ರಸ್ತುತ ಕಾಲಘಟ್ಟದಲ್ಲಿ. ಆ ಮಟ್ಟಕ್ಕೆ ಅಂದಿದ್ದಂಥ ಪ್ರೇಕ್ಷಕರು ಏನಾದರೂ ಎಲ್ಲೋದ್ರು ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥಕ ಪ್ರತಿಯೊಬ್ಬರು ಕೂಡ ಮೂಡುತ್ತೆ, ಮೂಡಲೇಬೇಕು ಕೂಡ. ಆದರೆ ಇವಾಗ ಈ ಕೌಂಟ್ರ್ ಇಲ್ಲ, ಕಾರಣ ಪ್ರೇಕ್ಷಕರೇ ಇಲ್ಲ. ಆ ಅಲ್ಲಿರುವಂಥ ಒಂದು ಕೌಂಟ್ರಿಗೇನೆ ಅಲ್ಲಿ ಪ್ರೇಕ್ಷಕರು ಬರ್ತಾ ಇಲ್ಲ. ಇನ್ನು ಈ ಕೌಂಟ್ರಿ ಎಲ್ಲಿ ಎಲ್ಲಿಂದ ಓಪನ್ ಮಾಡೋದು? ಒಂದು ಕಾಲದಲ್ಲಿ ನಿಮಗೆ 20-30 ಮಂದಿ ಏನೋ ಇಲ್ಲಿ ಸಿಬ್ಬಂದಿಗಳಿದ್ರಂತೆ. ಪ್ರಸ್ತುತ ಪ್ರೇಕ್ಷಕರೇ ಬರ್ತಾ ಇಲ್ಲ, ಇನ್ನು ಸಿಬ್ಬಂದಿಗಳು ಅಷ್ಟು ಮಂದಿನ ಇಡೋದಕ್ಕೆ ಹೇಗೆ ಸಾಧ್ಯ? ಸಾಧ್ಯನಾ? ಸಾಧ್ಯನೇ ಇಲ್ಲ. ಹೀಗಾಗಿ ದಿನದಿಂದ ದಿನಕ್ಕೆ ಚಿತ್ರೋದ್ಯಮ, ಚಿತ್ರಮಂದಿರೋದ್ಯಮ ಕುಸಿತಾ ಇದೆ. ಚಿತ್ರಮಂದಿರದ ಹೊರಗಡೆ ದೃಶ್ಯಾವಳಿಯನ್ನು ನಾನು ನಿಮಗೆ ತೋರಿಸಿದೆ. ಇನ್ನು ಚಿತ್ರಮಂದಿರದ ಒಳಗಡೆ ಹೋಗೋಣ. ಚಿತ್ರಮಂದಿರದ ಒಳಗಡೆ ಯಾವ ರೀತಿ ಇದೆ, ಯಾವ ರೀತಿ ಡೆಮೊಲಿಷನ್ ಕಾರ್ಯ ನಡೀತಾ ಇದೆ, ಇವೆಲ್ಲವನ್ನು ಕೂಡ ನಾವು ನೋಡೋಣ. ಆವಾಗ ಒಂದಿಷ್ಟು ಕ್ಲಾರಿಟಿ ನಮಗೂ ಸಿಗುತ್ತೆ, ನಿಮಗೂ ಸಿಗುತ್ತೆ ಅಲ್ವಾ? ಚಿತ್ರಮಂದಿರದ ಹೊರಗಡೆ ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡಿದಿರಿ. ಚಿತ್ರಮಂದಿರದ ಒಳಗಡೆ ಹೋಗೋಣ, ಯಾವ ರೀತಿ ಡೆಮೊಲಿಷನ್ ಕಾರ್ಯ ನಡೀತಾ ಇದೆ ಅಂತ. ಇದೊಂದು ಆಫೀಸು, ಕ್ಯಾಬಿನು ಆಫೀಸ್ ಇದು ನೋಡಿ. ಇದು ಬಾಲ್ಕನಿಗೆ ಹೋಗುವಂತಹ ದಾರಿ, ಹಾಗೆ ಇಲ್ಲೇ ಸೆಕೆಂಡ್ ಕ್ಲಾಸ್ ಹಾಗೆ ನೋಡಿ. ಸೆಕೆಂಡ್ ಕ್ಲಾಸ್ ಯಾವ ಕಡೆ, ಬಾಲ್ಕನಿ ಯಾವ ಕಡೆ ಅಂತ. ಬಾಲ್ಕನಿ ಇನ್ನು ಮುಂದೆ ಇದನ್ನು ನಿಮಗೆ ನೋಡೋದಕ್ಕಾಗಲ್ಲ, ಯಾಕಂದರೆ ಚಿತ್ರಮಂದಿರ ಕೇವಲ 20 ದಿನಗಳಲ್ಲಿ ಡೆಮೊಲಿಷನ್ ಆಗುತ್ತೆ. ನೋಡಿ, ಇಲ್ಲೆಲ್ಲ ಕರೆಂಟ್ ಇದೆಲ್ಲ ಇದೆ, ಇಲ್ಲೆಲ್ಲ ನಾವು ದೂರದಿಂದಲೇ ನೋಡೋಣ. ನೋಡಿ, ಈ ಭಾಗದಲ್ಲಿ, ಇದೇ ಭಾಗದಲ್ಲಿ ನಿಮಗೆ ಸ್ಯಾಟಲೈಟ್ ಮೂಲಕ ಸಿನಿಮಾದ ಪ್ರದರ್ಶನ ಆಗ್ತಾ ಇತ್ತು. ಒಳಗಡೆ ಹೋಗೋದಕ್ಕಾಗಲ್ಲ, ಯಾಕಂದರೆ ಚಿತ್ರಮಂದಿರ ಇಲ್ಲಿ ಕರೆಂಟ್ ಏನು ಮಾಡಿದಾರೋ ಗೊತ್ತಿಲ್ಲ, ಹೀಗಾಗಿ ನಾವು ಒಳಗಡೆ ಹೋಗೋದಿಲ್ಲ. ಇಲ್ಲೆಲ್ಲ ಮೊದಲೆಲ್ಲ ಶೀಲ್ಡ್ಗಳನ್ನೆಲ್ಲ ಇಟ್ಟಿದ್ರು. ನೋಡಿ, ಕೊನೆಯದಾಗಿ ಇಲ್ಲಿ ಪ್ರದರ್ಶನ ಕಂಡಂತಹ ಸೆಲ್ಯೂಟ್ ಸಿನಿಮಾ, ಹಾಗೆ ಚಕ್ರಂ ಅನ್ನುವ ಮತ್ತೊಂದು ಸಿನಿಮಾ, ಇಡಗುಂಜಿ ದೇವರ ಫೋಟೋ ಹಾಗೆ ಇಲ್ಲಿ ತೆರೆ ಕಂಡಂಥ ಸೆಲ್ಯೂಟ್ ಸಿನಿಮಾದ ಪೋಸ್ಟರ್ನ ಇಲ್ಲಿ ಹಾಕಲಾಗಿದೆ. ನೋಡಿ, ಬ್ಯಾಚುಲರ್ ಪಾರ್ಟಿಯ ಸ್ಟ್ಯಾಂಡಿ. ನೋಡಿ, ಇಲ್ಲಿ ಮತ್ತೊಂದು ಸಿನಿಮಾ, ಕೊನೆಯದಾಗಿ 50 ದಿನವನ್ನು ಆಚರಿಸಿಕೊಂಡಿದ್ದದ್ದು ಮಂದಾತ ಅಂತ, ಸಾಮ್ರಾಟ್ ಮಂದಾತ ಸಿನಿಮಾ, ಅದರ ಶೀಲ್ಡನ್ನು ಇಲ್ಲಿ ಇರಿಸಲಾಗಿದೆ. ನೋಡಿ, ಯಜಮಾನ ಸಿನಿಮಾ ಇಲ್ಲಿ 175 ದಿನವನ್ನು ಪೂರೈಸಿತ್ತು, ಅದರ ಶೀಲ್ಡ್ ಕೂಡ ಇಲ್ಲಿ ನೀವು ಕಾಣ್ಬೋದು. ಇನ್ನು ಕನ್ನಡದ ಕಂದ ಅನ್ನುವ ಮತ್ತೊಂದು ಸಿನಿಮಾ, ಇದು ಕೂಡ ಇಲ್ಲಿ 100 ದಿನ. ಇದ್ರ ಜೊತೆಗೆ ಅನೇಕ ಸಿನಿಮಾಗಳು ಇಲ್ಲಿ ಪ್ರದರ್ಶನ ಕಂಡಿದೆ, ಯಶಸ್ವಿ ಪ್ರದರ್ಶನ. ಒಂದಿಷ್ಟು ರೀಲ್ಗಳು ನೋಡಿ. ಈಗೇನಾಗಿದೆ ಅಂತಂದರೆ, ಕ್ರಿಯೇಟಿವ್ ಕಡೆ ನೋಡ್ತಾ ಇರಬೇಕಾಗಿದೆ ನಾವು. 10 ಜನ ಬಂದರೆ ಸ್ಟಾರ್ಟ್ ಮಾಡು ಇನ್ನು 10 ಜನ ಹೋಗ್ಬಿಡ್ತಾರೆ ಅನ್ನೋ ಮಟ್ಟದಲ್ಲಿ ಇರ್ತೀವಿ. ಅದೊಂದು 100 ಒಂದು ಪಿಕ್ಚರ್, 2 ಪಿಕ್ಚರ್ಗೆ ಜನ ಬರ್ತಾರೆ. ಆ ಒಂದು ಪಿಕ್ಚರ್ 2 ಪಿಕ್ಚರ್ ನೋಡಿಕೊಂಡು ನಾವು ವರ್ಷ ಎಲ್ಲ ಹೇಳಿದೆ ನಡೆಸೋದು. 40 ಲಕ್ಷ ರೂಪಾಯಿ ಕಳೆದಿದ್ದೀನಿ ಹೋದ ವರ್ಷದಲ್ಲಿ. ಇನ್ನು ಎಷ್ಟು ಅಂತ ಕಳೀನಿ ನಾನು, ಇನ್ನೊಬ್ರು ಕೊಟ್ಟು ನಾನು ಕಳಿಯುವಂಥದ್ದೀನಿ. 10 ಲಕ್ಷ ರೂಪಾಯಿ ನಾನು ಕೊಟ್ಟರೆ 2-2.5 ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಇದೆಲ್ಲ ಒಂದು 15 ವರ್ಷದ ಹಿಂದೆ ಚೆನ್ನಾಗಿತ್ತು ಇಂಡಸ್ಟ್ರಿ. ಪ್ರಸ್ತುತ ಚಿತ್ರಮಂದಿರ ಇದ್ದಂತಹ ಈ ಜಾಗ ಮುಂದೆ ಏನಾಗಿದೆ? ಮುಂದೆ ಕ್ಲೋಸ್ ಮಾಡಿದ್ವಿ ಅಂದರೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇತ್ತು, ಕೈನಿಂದ ದುಡ್ಡು ಹೋಗ್ತಾ ಇತ್ತು. ಈ ಕಾರಣದಿಂದ ನಾವು ನಿಲ್ಲಿಸ್ಬೇಕಾಗಿ ಬಂತು.
ಲಾಸ್ಟ್ ಇಯರು ನಾವು ಇದಕ್ಕಾಗಿ ಈ ಥಿಯೇಟ್ರ್ ನಡೆಸೋದಕ್ಕಾಗಿ 40 ಲಕ್ಷ ರೂಪಾಯಿ ತನಕ ಲಾಸ್ ಮಾಡ್ಕೊಂಡಿದ್ದೀವಿ. ಇನ್ನೂ ಲಾಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬರೀ ಥಿಯೇಟ್ರ್ನಲ್ಲೇ ಲಾಸ್ ಆಗಿದ್ದರೆ ನಾವು ಪರವಾಗಿಲ್ಲ, ಆಗೋ ಈಗೋ ಮ್ಯಾನೇಜ್ ಮಾಡ್ತಾಯಿದ್ವಿ. ನಾವು ಪಿಕ್ಚರ್ ಆಫೀಸು ಡಿಸ್ಟ್ರಿಬ್ಯೂಟ್ರ್ಗಳಿಗೆ ಅಡ್ವಾನ್ಸ್ಗಳು ಕೊಟ್ಟಿದ್ದ ದುಡ್ಡು ವಾಪಸ್ ಬರ್ತಾಯಿಲ್ಲ. ಕೆಲವು ಡಿಸ್ಟ್ರಿಬ್ಯೂಟ್ರ್ಗಳು ಜಮ್ ಆಗಿದ್ದಾರೆ. ಒಂದು 20-25% ಡಿಸ್ಟ್ರಿಬ್ಯೂಟ್ರ್ಗಳು ಎಷ್ಟೇ ದುಡ್ಡು ಕೊಟ್ಟರು ವಾಪಸ್ ಬರುತ್ತೆ. ಆದರೆ ಇನ್ನು ಕೆಲವರು 75-80% ಡಿಸ್ಟ್ರಿಬ್ಯೂಟ್ರ್ಗಳಿಗೆ ದುಡ್ಡು ಕೊಟ್ಟರೆ ವಾಪಸ್ ಬರಲ್ಲ. ಮತ್ತು ಅವ್ರನ್ನ ಕೇಳಿದ್ರೆ ವಾಪಸ್ ಕೊಡಿ ಅಂತ ಕೇಳಿದ್ರೆ ನೆಕ್ಸ್ಟ್ ಪಿಕ್ಚರ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಅವರು ನೆಕ್ಸ್ಟ್ ಪಿಕ್ಚರ್ ಬಂದಾಗ ಹೋಗಿ ಕೇಳಿದ್ರೆ, ಇಲ್ಲ ನಂದಲ್ಲ ಪಿಕ್ಚರು ನೋಡ್ರಿ, ನಮ್ಮ ಸ್ನೇಹಿತರದು, ಅವ್ರಿಗೇನು ಈ ಲೈನೇ ಗೊತ್ತಿಲ್ಲ, ಆದ್ದರಿಂದ ಅವ್ರಿಗೆ ಡೈರೆಕ್ಷನ್ ಕೊಡೋದಕ್ಕೆ ನಾನು ಕೂತಿದ್ದೀನಿ ಅಂತ ಹೇಳ್ತಾರೆ. ಈ ಥರ ಎಲ್ಲ ನಡೀತಾ ಇರುವಾಗ ನಮ್ಮ ಥಿಯೇಟರ್ನಲ್ಲೇ ಲಾಸ್ ಆಗೋದು, ಪ್ಲಸ್ ಅವ್ರಿಗೆ ಅಡ್ವಾನ್ಸ್ಗಳು ಕೊಟ್ಟಿರೋದು ಲಾಸ್ ಆಗ್ತಾಯಿದೆ. ಅದಕ್ಕಾಗಿ ತುಂಬ ಬೇಜಾರಾಗಿ ಬಿಟ್ಬಿಟ್ವಿ. ಸ್ಟಾಪ್ ಮಾಡಬೇಕು ಅನ್ನೋ ಒಂದು ಡಿಸಿಷನ್ ತಗೊಂಡು ಸ್ಟಾಪ್ ಮಾಡಿದ್ದೀವಿ ಸರ್. ಅಂದರೆ ನಿಮ್ಮದಲ್ಲದ ನಷ್ಟಕ್ಕೆ ನೀವು ಹೆಗಲು ಕೊಡಬೇಕಾದೀವಿ? ಹೌದು ಹೌದು, ಆ ಥರ ಹೆಗಲು ಕೊಟ್ಟು 40 ಲಕ್ಷ ರೂಪಾಯಿ ಕಳೆದಿದ್ದೀನಿ ಹೋದ ವರ್ಷದಲ್ಲಿ. ನಾನು ಇನ್ನು ಎಷ್ಟು ಅಂತ ಕಳೀಲಿ, ನಾನು ಇನ್ನೊಬ್ಬರು ಕೊಟ್ಟು ನಾನು ಕಳೆಯುವಂಥದ್ದು ಏನಿದೆ ಅದಕ್ಕೆ ಬೇಡ, ಈ ವ್ಯವಹಾರನೇ ಬೇಡ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಸ್ಟಾಪ್ ಮಾಡೋದಕ್ಕೆ ಮುಂಚೆ ನಾನು ನನ್ನ ಮಗ ಕುತ್ಕೊಂಡು ಇನ್ನು ಕೆಲವು ಹಿತೈಷಿಗಳನ್ನ ನಾನು ಕುಂಡಿಸ್ಕೊಂಡು ಡಿಸಿಷನ್ ತಗೊಂಡ್ವಿ, ಇದು ಸರಿಯಿಲ್ಲ ಅಂತ. ಅದ್ರ ಪ್ರಕಾರ ನಾವು ನಿಲ್ಲಿಸಿದ್ದೀವಿ. ಇದ್ರ ಬಗ್ಗೆ ಕೆಡುತ್ತಾ ಇರೋದ್ರ ಬಗ್ಗೆ ನನಗೆ ತುಂಬ ನೋವಿದೆ. ನಮ್ಮ ತಂದೆ ಮಾಡಿಕೊಟ್ಟಂಥ ಥಿಯೇಟ್ರು ಪ್ರಾಪರ್ಟಿ, ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮ ಇಷ್ಟ ಇತ್ತು. ಆದರೆ ನಮ್ಮ ಥಿಯೇಟ್ರ್ನಲ್ಲಿ ಆಗೋ ಲಾಸು ಪ್ಲಸ್ ಡಿಸ್ಟ್ರಿಬ್ಯೂಟರ್ಗಳಲ್ಲೂ ಅಲ್ಲಿನೂ ನಮ್ಗೆ ದುಡ್ಡು ಲಾಸ್ ಆಗ್ತಾ ಇರೋದ್ರಿಂದ ಏನು ಈ ಬಿಸ್ನೆಸ್ ಮಾಡಿ ನಮಗೇನು ಪ್ರಯೋಜನ ಆಗಲ್ಲ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬೇಕಾಗಿ ಬಂತು. ಮತ್ತು ಇನ್ನೊಂದೇನು ಅಂದರೆ ನಮ್ಮ ಎಕ್ಸಿಬಿಟರ್ಸ್ನಲ್ಲೂ ಒಂದು ಅನ್ಯೋನ್ಯತೆ ಇಲ್ಲ. ನೀನೊಂದು ಪಿಕ್ಚರ್ ಹಾಕೋ, ನಾನೊಂದು ಪಿಕ್ಚರ್ ಹಾಕ್ತೀನಿ ಅನ್ನೋ ಅನ್ಯೋನ್ಯತೆ ಇಲ್ಲ. ಕಾಂಪಿಟೇಷನ್ಗಳು ಮಾಡ್ತಾರೆ, ಆ ಕಾಂಪಿಟೇಷನ್ ಮಾಡಿದಾಗೆ ನಮಗೆ ಜಾಸ್ತಿ ಅಡ್ವಾನ್ಸ್ಗಳು ಅವೆಲ್ಲ ಹೋಗುತ್ತೆ. ಯಾವಾಗ ಡಿಸ್ಟ್ರಿಬ್ಯೂಟರ್ಗೆ ಅಡ್ವಾನ್ಸ್ಗಳು ಅವೆಲ್ಲ ಜಾಸ್ತಿ ಹೋಗ್ತಾವೋ, 10 ಲಕ್ಷ ರೂಪಾಯಿ ನಾನು ಕೊಟ್ಟರೆ 2-2.5 ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಇನ್ನು 7.5 ಲಕ್ಷ ರೂಪಾಯಿ ಅವ್ರ ಮೇಲೆ ನಿಲ್ಲುತ್ತೆ. ಆ 7.5 ಲಕ್ಷ ರೂಪಾಯಿನ ಕಲೆಕ್ಟ್ ಮಾಡಬೇಕಾದ್ರೆ ಕಷ್ಟ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ನಾವೇ ಪರ್ಸ್ನಲ್ಲಾಗಿ ಹೋಗಿ ಅವ್ರು ಸಿಕ್ಕಿದ್ರೆ ಈ ಥರ ಹೇಳ್ತಾರೆ, ನೆಕ್ಸ್ಟ್ ಪಿಕ್ಚರ್ನಲ್ಲಿ ನಾವು ಕೊಡ್ತೀವಿ, ನೀವೇನು ಯೋಚನೆ ಮಾಡಬೇಡಿ ಅಂತಾರೆ. ನೆಕ್ಸ್ಟ್ ಪಿಕ್ಚರ್ಗೆ ಹೋದಾಗ ಮಾಮೂಲಿ ನಂದಲ್ಲ ಪಿಕ್ಚರು, ಅವ್ರ ಪಿಕ್ಚರು ಅಥವಾ NRA ಕೊಡಿ ಅಂತ ಇವೆಲ್ಲ ಪ್ರಶ್ನೆಗಳು ಬಂದವು. ಅದಕ್ಕಾಗಿ ತುಂಬ ಬೇಜಾರಾಗಿ ನಿಲ್ಲಿಸಿ. ನಿರ್ಮಾಪಕರು ಸಿನಿಮಾವನ್ನು ರಿಲೀಸ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಒಂದಿಷ್ಟು ಹಣಕಾಸಿನ ಸಮಸ್ಯೆ ಆದಾಗ ನೀವೇ ಅಡ್ವಾನ್ಸ್ ಎಲ್ಲ ಕೊಟ್ಟು ಸಿನಿಮಾವನ್ನು ರಿಲೀಸ್ ಮಾಡಲಿಕ್ಕೆ ಸಹಾಯ ಮಾಡಿದ್ದೀರಾ ಅಂತ ಒಂದಿಷ್ಟು ಮಾತುಗಳಿವೆ, ಈ ಬಗ್ಗೆ ಹೇಳೋದಾದರೆ? ಮಾಡಿದ್ದೀವಿ. ಅಂಥ ಟೈಮ್ನಲ್ಲಿ ರಿಲೀಸ್ ಆಗೋ ಟೈಮ್ನಲ್ಲಿ ಅವ್ರಿಗೆ ಫೈನಾನ್ಷಿಯಲ್ ಟ್ರಬಲ್ ಆದರೆ, ತೊಂದರೆ ಆದರೆ, ಅವರು ಫೈನಾನ್ಸರು ಯಾರೋ ಇರ್ತಾರೆ, ಅವರು ಇದಕ್ಕಾಗಿ ಅವ್ರು ಏನಾದ್ರು ಲಾಸ್ ಗೀಸ ಕೊನೆ ಗಳಿಗೆಯಲ್ಲಿ ಅವರು ಕೈ ಎತ್ತಿ ಬಿಡ್ತಾರೆ. ಅಂಥ ಟೈಮ್ಗಳಲ್ಲಿ ಪ್ರೊಡ್ಯೂಸರ್ಗಳೇ, ನಮಗೆ ಚೆನ್ನಾಗಿ ಗೊತ್ತಿರೋ ಪ್ರೊಡ್ಯೂಸರ್ಗಳೇ ಹಣ ಕೇಳ್ತಾರೆ. ಆ ಟೈಮ್ನಲ್ಲಿ ನಾವು ನೋಡಿಕೊಂಡು ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಯಶವಂತಪುರದ ದಿ ಬೆಸ್ಟ್ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ಈ ಚಿತ್ರಮಂದಿರದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಅತ್ಯದ್ಭುತವಾದಂತಹ ಸೌಂಡ್. ಆದ್ರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಕೇವಲ ಸಿನಿಮಾವನ್ನ ಮಾತ್ರ ಪ್ರದರ್ಶನ ಮಾಡ್ತಾ ಇಲ್ಲ, ಬದಲಾಗಿ ನಮ್ಮ ಕಲೆ ಸಂಸ್ಕೃತಿ ಇವುಗಳನ್ನ ಪಸರಿಸ್ತಾ ಇದೆ. ಮೊದಲು ಒಮ್ಮೆ ಥಿಂಕ್ ಮಾಡ್ಬೇಕು, ನಮ್ಮ ಮನೆಯೆಲ್ಲ ಈ ತರ ಮಾಡ್ತೀವ ಅಂತ, ಇಲ್ವಲ್ಲ? ಮತ್ತೆ ಚಿತ್ರಮಂದಿರಕ್ಕೆ ಹೋಗಿ ಆ ಉಗುಳೋದು ಗಲೀಜು ಮಾಡೋದು? ಈ ಚಿತ್ರಮಂದಿರದ ಸ್ಪೀಕರ್ಗಳು ಇದೀಗ ಅನಾಥವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಒಂದೊಂದೇ ಚಿತ್ರಮಂದಿರಗಳು ಕಣ್ಮುಟ್ತಾ ಇದೆ, ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ಬೀಗಾಕಿಕೊಳ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಡೆಮೋಲಿಷನ್ ಕೆಲಸಗಳು ನಡೀತಾ ಇದೆ. ಇದೀಗ ರಾಜಧಾನಿ ಬೆಂಗಳೂರಿನ ಯಶವಂತಪುರದಲ್ಲಿರುವಂತಹ ಉಲ್ಲಾಸ್ ಚಿತ್ರಮಂದಿರದ ಸರದಿ
ಕರೋನಾದ ಬಳಿಕ ಒಂದೊಂದೇ ಚಿತ್ರಮಂದಿರಗಳು ಕಣ್ಮುಚ್ತಾ ಇದೆ. ಒಂದೊಂದು ಚಿತ್ರಮಂದಿರಗಳು ಬೀಗಾಕೊಂಡ್ರೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ನೆಲಸಮವಾಗ್ತಾ ಇದೆ. ಈ ಪೈಕಿ ರಾಜಧಾನಿ ಬೆಂಗಳೂರಿನ ಯಶವಂತಪುರದಲ್ಲಿರುವಂತಹ ಉಲ್ಲಾಸ್ ಚಿತ್ರಮಂದಿರ ಇದೀಗ ಕೊನೆಯುಸಿರೆಳಿತಾ ಇದೆ. ಈಗಾಗಲೇ ಡೆಮೊಲಿಷನ್ ಕಾರ್ಯ ನಡೀತಾ ಇದೆ. ನೀವು ನೋಡ್ತಾ ಇದ್ದೀರ, ಎಲ್ಲೂ ಕೂಡ ಚಿತ್ರಮಂದಿರದಲ್ಲಿ ಎಲ್ಲೂ ಕೂಡ ಚೇರ್ಗಳಿಲ್ಲ. ಒಂದು ಕಾಲದಲ್ಲಿ ಇಲ್ಲೆಲ್ಲ ಅದೆಷ್ಟೋ ಪ್ರೇಕ್ಷಕರು, ಅದೆಷ್ಟೋ ಅಸಂಖ್ಯಾತ ಪ್ರೇಕ್ಷಕರು ಇಲ್ಲಿ ಕುಳಿತುಕೊಂಡು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ರು. ನೋಡಿ, ಪರದೆ ಇದ್ದಂಥ ಜಾಗ ಇಲ್ಲೆಲ್ಲ. ಈ ಭಾಗಗಳಲ್ಲಿ ಸ್ಪೀಕರ್ಗಳನ್ನು ಅಳವಡಿಸಲಾಗಿತ್ತು. ಆದರೆ ಈಗ ಸ್ಪೀಕರ್ ಎಲ್ಲಿದೆ ಅಂತ ಕೇಳಿದರೆ ಇಲ್ಲಿದೆ. ಒಂದು ಕಾಲದಲ್ಲಿ ಅದೆಷ್ಟೋ ಅಸಂಖ್ಯಾತ ಪ್ರೇಕ್ಷಕರಿಗೆ ಮನರಂಜನೆಯನ್ನು ನೀಡಿದ್ದಂತಹ ಈ ಚಿತ್ರಮಂದಿರದ ಸ್ಪೀಕರ್ಗಳು ಇದೀಗ ಅನಾಥವಾಗಿದೆ. ಪರದೆ ನೋಡಿ, ಪರದೆ ಇದ್ದಂತಹ ಜಾಗ, ಪರದೆ ಇದ್ದಂತಹ ಜಾಗ ಪ್ರಸ್ತುತ ಯಾವ ರೀತಿ ಇದೆ? ಹಾಗೆ ರೀಲ್ ಬಿಡ್ತಿದ್ದಂತಹ ಪ್ರದೇಶ ಎಲ್ಲಿದೆ ಅಂತ ಕೇಳಿದರೆ ನೋಡಿ, ಇಲ್ಲಿ ಇಲ್ಲಿ ಮಿಕ್ಕುಳಿದ ಚಿತ್ರಮಂದಿರಗಳಂತೆ ಬಾಲ್ಕನಿಯ ಮೇಲೆ, ಅಂದರೆ ಈ ಭಾಗದಲ್ಲಿ ಸಿನಿಮಾದ ರೀಲ್ ಬಿಡಲ್ಲ. ರೀಲ್ ಅಂತ ಹೇಳಿದ್ರೆ ಇವಾಗ ಪ್ರಸ್ತುತ ಸ್ಯಾಟಲೈಟ್ ಮೂಲಕ ಸಿನಿಮಾದ ಪ್ರದರ್ಶನ ಆಗುತ್ತೆ, UFO ಕ್ಯೂಬ್ ಮೂಲಕ. ಆದರೆ ಈ ಚಿತ್ರಮಂದಿರ ನೋಡಿ, ಈ ಭಾಗದಲ್ಲಿ ಪ್ರದರ್ಶನ ಆಗುತ್ತೆ, ಕೆಳಭಾಗದಲ್ಲಿ. ಮತ್ತೆ ಈ ಚಿತ್ರಮಂದಿರದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಅತ್ಯದ್ಭುತವಾದಂಥ ಸೌಂಡು, ಸ್ಕ್ರೀನ್ ಕ್ವಾಲಿಟಿ ತುಂಬಾ ಅತ್ಯದ್ಭುತವಾಗಿತ್ತು. ಈ ಹಿಂದೆ ಯಶವಂತಪುರದ ದಿ ಬೆಸ್ಟ್ ಚಿತ್ರಮಂದಿರ ಅಂತ ಹೇಳಿದರೆ ಅದು ಅತಿಶಯೋಕ್ತಿಯಲ್ಲ. ತುಂಬಾ ಅತ್ಯದ್ಭುತವಾದಂತಹ ಚಿತ್ರಮಂದಿರವಾಗಿತ್ತು. ಪ್ರಸ್ತುತ ಈ ಚಿತ್ರಮಂದಿರ ಕಣ್ಮುತ್ತಾ ಇದೆ. ಈಗಾಗಲೇ ಕೆಲಸ ಕಾರ್ಯಗಳು ನಡೀತಾ ಇದೆ. ಈಗಾಗಲೇ ನೋಡಿ, ಇಲ್ಲಿ ಗ್ಯಾಸ್ ಕಟ್ಟರ್ ಇವೆಲ್ಲ ಇಲ್ಲಿ ಇದೆ. ಈಗಾಗಲೇ ಮೇಲ್ಛಾವಣಿ ಎಲ್ಲ ಹೋಗಿದೆ, ಎಲ್ಲ ತೆಗೆದಿದ್ದಾರೆ. ಇಲ್ಲಿ ಸಿಮೆಂಟ್ ಸೀಟ್ಗಳೆಲ್ಲ ಇತ್ತು, ಎಲ್ಲ ತೆಗೆದಿದ್ದಾರೆ. ನೋಡಿ, ಒಂದಿಷ್ಟು ಸ್ಪೀಕರ್ಗಳು ಇಲ್ಲಿ ಕಾಣ್ತಾ ಇದೆ. ಸ್ಪೀಕರ್ ಇದ್ದಂಥ, ಒಳಗಡೆ ಸ್ಪೀಕರ್ ಇಲ್ಲ, ಎಲ್ಲ ತೆಗೆದಿದ್ದಾರೆ. ಈಗಾಗಲೇ ಡೆಮೊಲಿಷನ್ ಕಾರ್ಯ ನಡೀತಾ ಇದೆ. ಹಾಗಾದರೆ ಡೆಮೊಲಿಷನ್ ಮಾಡ್ತಾ ಇರುವಂಥವರು ಯಾರು, ಇದನ್ನು ಗುತ್ತಿಗೆಯನ್ನು ಪಡ್ಕೊಂಡವರು ಯಾರು ಅಂತ ಕೇಳಿದರೆ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಇವರೇ ಈ ಚಿತ್ರಮಂದಿರವನ್ನು ನೆಲಸಮ ಮಾಡೋದಕ್ಕೆ ಗುತ್ತಿಗೆಯನ್ನು ಪಡ್ಕೊಂಡವರು. ತುಂಬಾ ಅಚ್ಚುಕಟ್ಟಾಗಿ, ಹಾಗೆ ಅತಿ ವೇಗವಾಗಿ ಡೆಮೊಲಿಷನ್ ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದೇನಂತ ಹೇಳಿದ್ರೆ, ಅದೆಷ್ಟೋ ಚಿತ್ರಮಂದಿರಗಳಲ್ಲಿ ನಾವು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಸ್ಕ್ರೀನಿಗಿಂತ ಹೆಚ್ಚಾಗಿ ನಿಮಗೆ ಕಾಣ್ತಾ ಇದ್ದಿದ್ದು ಪ್ರೇಕ್ಷಕರ ತಲೆ. ಆದರೆ ಈ ಚಿತ್ರಮಂದಿರದಲ್ಲಿ ಆ ಥರ ಇರಲಿಲ್ಲ. ಬದಲಾಗಿ ನಾವು ಏನು ಸಬ್ಜೆಕ್ಟ್ ನೋಡಬೇಕು ಅದೇ ಸಬ್ಜೆಕ್ಟ್ ಈ ಚಿತ್ರಮಂದಿರದಲ್ಲಿ ಕಾಣ್ತಾ ಇತ್ತು. ಅದೆಷ್ಟೋ ಪ್ರೇಕ್ಷಕರಿಗೆ ಮನರಂಜನೆಯ ರಸದೂತವಣವನ್ನು ನೀಡ್ತಾ ಇದ್ದಂಥ ಚಿತ್ರಮಂದಿರ ಇದೀಗ ಕೇವಲ ನೆನಪು ಮಾತ್ರ. ಇನ್ನು ಮುಂದೆ ಈ ಚಿತ್ರಮಂದಿರ ಯಾವುದೇ ರೀತಿಯಾದ ಸಿನಿಮಾವನ್ನು ಪ್ರದರ್ಶನ ಮಾಡಲ್ಲ, ಬದಲಾಗಿ ನೆಲಸಮವಾಗುತ್ತೆ. ನೋಡಿ, ಸ್ಪೀಕರ್ಗಳು ಯಾವ ರೀತಿ ಇತ್ತು ಅನ್ನೋದು. ಆದರೆ ಇಲ್ಲಿ ಇವಾಗ ಸ್ಪೀಕರ್ಗಳಿಲ್ಲ, ಕೇವಲ ಅದರ ಅವಶೇಷಗಳು ಮಾತ್ರ ಇಲ್ಲಿ ಉಳ್ಕೊಂಡಿದೆ. ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡುವವರ ಸಂಖ್ಯೆ ತೀರಾ ಅಂತೇಳಿ ತೀರಾ ಕಡಿಮೆ ಆಗೋಗಿದೆ. ಹೆಚ್ಚಿನವರು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಿಗೆ ಹೋಗ್ತಾರೆ. ಪ್ರಸ್ತುತ ದಿನಗಳಲ್ಲಿ ಅದು ಕೂಡ ಕಡಿಮೆ ಆಗಿದೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲೂ ಕೂಡ ಹೇಳುವಂತಹ ಪ್ರೇಕ್ಷಕರು ಕೂಡ ಬರ್ತಾ ಇಲ್ಲ. ಅದೆಷ್ಟೋ ಕಡೆಗಳಲ್ಲಿ ಶೋಗಳು ಕ್ಯಾನ್ಸಲ್ ಆಗ್ತಾ ಇದೆ. ದಿನಪೂರ್ತಿ ಇದ್ದಂಥ 4 ಶೋಗಳು ಎಲ್ಲ ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಹೀಗಾಗಿ ಚಿತ್ರಮಂದಿರದವರು ಏನು ಮಾಡೋದಕ್ಕೆ ಸಾಧ್ಯ? ಒಂದೊಂದೇ ಚಿತ್ರಮಂದಿರಗಳು ಮುಚ್ತಾ ಇದೆ, ಮತ್ತೊಂದಿಷ್ಟು ಚಿತ್ರಮಂದಿರಗಳು ದರಶಾಯಿ ಆಗ್ತಾ ಇದೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಅಂತ ಹೇಳಿದ ಕೂಡಲೇ ಒಂದಿಷ್ಟು ವಿಚಾರಗಳು ನೆನಪಾಗುತ್ತೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಅಂತ ಹೇಳಿದ್ರೆ ಏನು? ಒಂದು ರೂಮು, ಒಂದು ಅಚ್ಚುಕಟ್ಟಾದಂತಹ ಅಟ್ಮೋಸ್ಫಿಯರು. ಆದರೆ ಅಲ್ಲಿ ಏನಿದೆ ನೋಡಿ, ಈಗಾಗಲೇ ನೀವು ನೋಡ್ತಾ ಇದ್ದೀರ, ಈ ರೀತಿಯಾದಂತಹ ಕಲಾತ್ಮಕವಾದಂತಹ ಅಟ್ಮೋಸ್ಫಿಯರ್ ಅಲ್ಲಿ ಇದೆಯಾ? ಇಲ್ಲ. ಸಿನಿಮಾ ಅಷ್ಟೇ, ಒಂದು ಪರದೆ, ಒಂದಿಷ್ಟು ಸೀಟುಗಳು, ಸುತ್ತಲೂ ಒಂದಿಷ್ಟು ಲೈಟಿಂಗ್ಸ್ಗಳು. ಇದನ್ನು ಬಿಟ್ಟರೆ ಅಲ್ಲಿ ಇರೋದಕ್ಕೆ ಏನು ಸಾಧ್ಯ? ಅದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಹಂಗಲ್ಲ. ನೀವು ಒಂದು ಚಿತ್ರಮಂದಿರಗಳಿಗೆ ಹೋಗಿ ಅಲ್ಲಿಯ ಈ ಕಲಾಕೃತಿಯನ್ನು ನೋಡಿದ ಅದೊಂಥರ, ಮತ್ತೊಂದು ಚಿತ್ರಮಂದಿರಕ್ಕೆ ಹೋದರೆ ಅಲ್ಲಿ ಇನ್ನೊಂಥರ. ಆದರೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲ, ಎಲ್ಲ ಚಿತ್ರಮಂದಿರದಲ್ಲೂ ಕೂಡ ಒಂದೇ ರೀತಿ, ವಿಭಿನ್ನತೆ ಏನಿಲ್ಲ.
ಆದರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಕೇವಲ ಸಿನಿಮಾವನ್ನು ಮಾತ್ರ ಪ್ರದರ್ಶನ ಮಾಡ್ತಾ ಇಲ್ಲ, ಬದಲಾಗಿ ನಮ್ಮ ಕಲೆ ಸಂಸ್ಕೃತಿ ಇವುಗಳನ್ನು ಪಸರಿಸ್ತಾ ಇದೆ. ಮತ್ತು ಈ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಏನಿದೆ, ಇಲ್ಲಿ ಒಂದಿಷ್ಟು ಲೋಕಲ್ ಆಡಿಯನ್ಸ್ ಬರ್ತಾರೆ, ಅವರಿಗೆ ಯಾವ ರೀತಿ ಸ್ವಚ್ಛತೆಯನ್ನು ಇಟ್ಕೋಬೇಕು ಅಂತ ಗೊತ್ತಿಲ್ಲ. ಈಗ ನೀನು ನೋಡ್ತಾ ಇದ್ದೆ ನೋಡಿ, ಗುಡ್ಕ ತಿಂದು ಯಾವ ರೀತಿ ಉಗುಳಿದ್ದಾರೆ ಅಂತ, ಎಲ್ಲ ಕಡೆಗಳಲ್ಲಿ ನೋಡಿ ಯಾವ ರೀತಿ ಸ್ಪ್ರೇ ಮಾಡಿದಂತಿದೆ, ಯಾವ ರೀತಿ ನೀಟ್ನೆಸ್ಸಲ್ಲಿ ಇಟ್ಕೋಬೇಕಂತ ಗೊತ್ತಿಲ್ಲ. ಅವರ ಮನೆಯಲ್ಲಿ ಈ ರೀತಿ ಉಗುಳ್ತಾರೋ, ಅದಕ್ಕೆ ಅದು ಉತ್ತರ ಇಲ್ಲ ನಮ್ಮಲ್ಲಿ. ಎಷ್ಟೊಂಥರ ಇದನ್ನು ಚೆನ್ನಾಗಿ ಇಡ್ಬೋದಿತ್ತು ಚಿತ್ರಮಂದಿರವನ್ನು. ಪ್ರೇಕ್ಷಕರು ಕೇವಲ ಚಿತ್ರಮಂದಿರದ ಮಾಲೀಕರು ಮಾತ್ರವಲ್ಲ, ಚಿತ್ರಮಂದಿರಕ್ಕೆ ಬರುವಂಥ ಪ್ರೇಕ್ಷಕರಿಗೂ ಕೂಡ ಅದರದ್ದೇ ಅಂತ ಜವಾಬ್ದಾರಿ ಕೂಡ ಇದೆ. ಮೊದಲು ಒಮ್ಮೆ ಥಿಂಕ್ ಮಾಡಬೇಕು, ನಮ್ಮ ಮನೆಯಲ್ಲಿ ನಾವು ಈ ಥರ ಮಾಡ್ತೀವಾ ಅಂತ. ಇಲ್ವಲ್ಲ, ಮತ್ತು ಯಾಕೆ ಚಿತ್ರಮಂದಿರಕ್ಕೆ ಹೋಗಿ ಆ ಉಗುಳೋದು, ಗಲೀಜು ಮಾಡೋದು, ಮತ್ತು ಚಿತ್ರಮಂದಿರಕ್ಕೆ ಬೈಕೊಂಡು ಬರೋದು, ಆ ಚಿತ್ರಮಂದಿರ ಚೆನ್ನಾಗಿಲ್ಲ ಅಂತ? ಏನು ಪ್ರತಿನಿತ್ಯ ಅದೇ ಮಾಡೋಕ್ಕಾಗತ್ತಾ? ಇವರೆಲ್ಲ ಉಗುಳಿದನ್ನೆಲ್ಲ ಕ್ಲೀನ್ ಮಾಡೋಕ್ಕಾಗತ್ತಾ? ಗೊತ್ತೂ ಆಗಲ್ಲ. ಯಾಕೆ ಚಿತ್ರಮಂದಿರ ಮುಂಭಾಗದಲ್ಲೆಲ್ಲ, ಹಿಂಭಾಗದಲ್ಲೆಲ್ಲ ಉಗಿಯೋದು? ಮೊದಲು ಚಿತ್ರಮಂದಿರಕ್ಕೆ ಹೋದಾಗ ಅದೊಂಥರ ನಮ್ಮ ಮನೆ ಅಂತ ತಿಳ್ಕೋಬೇಕು, ಆವಾಗ ಎಲ್ಲನೂ ಸರಿ ಇರುತ್ತೆ. ಈಗಾಗಲೇ ಚಿತ್ರಮಂದಿರದ ದ್ವಿತೀಯ ದರ್ಜೆ, ನಾವು ಬಾಲ್ಕನಿಗೆ ಹೋಗಿಲ್ಲ, ದ್ವಿತೀಯ ದರ್ಜೆಯನ್ನು ನೋಡ್ತಾ ಇದ್ದಾರೆ ನೋಡಿ. ಸ್ಪೀಕರ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಒಂದು ಕಾಲದಲ್ಲಿ ಈ ಭಾಗದಲ್ಲಿ ಇದ್ದಂಥ ಸ್ಪೀಕರು, ಒಂದು ಕಾಲ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಕೆಲವು ಒಂದಿಷ್ಟು ದಿನಗಳ ಹಿಂದೆ ನೋಡಿ ಯಾವ ರೀತಿ ಇತ್ತು ಸ್ವಾಮಿ, ಯಾವ ರೀತಿ ಇತ್ತು ಚಿತ್ರಮಂದಿರ ನೋಡಿ. ಇದೇ ಜಾಗದಿಂದ ಸಿನಿಮಾದ ಪ್ರದರ್ಶನ ಆಗ್ತಾ ಇತ್ತು, ನೇರವಾಗಿ ಬೆಳಕು ಈ ಜಾಗಕ್ಕೆ ಪರದೆ ಮೇಲೆ ಬೀಳ್ತಾ ಇತ್ತು, ಸಿನಿಮಾ ಅತ್ಯದ್ಭುತವಾಗಿ ಪ್ರದರ್ಶನ ಆಗ್ತಾ ಇತ್ತು. ಈ ಭಾಗಗಳಲ್ಲಿ ಸ್ಪೀಕರ್ಗಳಿತ್ತು, ಒಂದಿಷ್ಟು ಸ್ಪೀಕರ್ಗಳನ್ನು ತೆಗೆದಿದ್ದಾರೆ, ಒಂದಿಷ್ಟು ಸ್ಪೀಕರ್ಗಳ ಅವಶೇಷಗಳಿದೆ, ಒಳಗಡೆ ಸ್ಪೀಕರ್ಗಳಿಲ್ಲ ನೋಡಿ. ಇದೇ ಜಾಗದಲ್ಲಿ ಇದ್ದಂಥದ್ದು ಸ್ಪೀಕರ್ಗಳೆಲ್ಲ, ಎಲ್ಲ ಕಿತ್ತಾಕಲಾಗಿದೆ. ಸ್ಪೀಕರ್ಗಳು ನೋಡಿ ಇಲ್ಲಿದೆ, ಒಂದಿಷ್ಟು ಚಿತ್ರಮಂದಿರದ ಹೊರಗಡೆ ಕೂಡ ಇದೆ, ಸ್ಪೀಕರ್ಗಳನ್ನು ಇಟ್ಟಿದ್ದಾರೆ. ಇನ್ನು ಈ ಚಿತ್ರಮಂದಿರ ಯಜಮಾನ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಂಡಿತು, ಅನೇಕ ಸಿನಿಮಾಗಳು ಈ ಚಿತ್ರಮಂದಿರ ಪ್ರದರ್ಶನ ಕಂಡಿದೆ. ನಾನೇ ಅದೇ ಅದೆಷ್ಟೋ ಸಿನಿಮಾಗಳನ್ನು ಈ ಚಿತ್ರಮಂದಿರ ವೀಕ್ಷಣೆ ಮಾಡಿದ್ದೀನಿ. ಒಂದು ಕಾಲದಲ್ಲಿ ಇದೇ ಜಾಗದಲ್ಲಿ, ಅಂದರೆ ಇದು ದ್ವಿತೀಯ ದರ್ಜೆ, 900+ ಸೀಟ್ ಕೆಪಾಸಿಟಿಯನ್ನು ಹೊಂದಿದ್ದಂಥ ಚಿತ್ರಮಂದಿರ. ಅದಾದ ಬಳಿಕ ರಿನಿವೇಶನ್ ಆಯಿತು, ರಿನಿವೇಶನ್ ಆದ ಬಳಿಕ ನಿಮಗೆ ಒಂದು 700 ಸೀಟಿಗೆಯನ್ನು ಇಳಿಸಲಾಯಿತು. ತೀರ ಇತ್ತೀಚೆಗೆ ಮತ್ತೊಮ್ಮೆ ರಿನಿವೇಶನ್ ಆಯಿತು, ಒಂದು 10 ವರ್ಷದ ಹಿಂದೆ. ಆವಾಗ 500 ಚಿಲ್ಲರೆಗೇನು ಸೀಟನ್ನು ಇಳಿಸಿದರು. ಇದೇ ಭಾಗದಲ್ಲಿ ಎಲ್ಲ ಮೊದಲು ಸೀಟೆಲ್ಲ ಇತ್ತು, ಇವಾಗ ನೋಡಿ ಏನು ಅಂದರೆ ಏನೂ ಇಲ್ಲ, ಎಲ್ಲ ತೆಗೆಯಲಾಗಿದೆ. ಇದೆಲ್ಲ ನಿಮಗೆ ಇಲ್ಲಿ ಏನು ಕಾಣ್ತಾ ಇದೆ, ಇವೆಲ್ಲ ನೋಡಿ ಆ ಗೋಡೆಯಲ್ಲಿದ್ದಂಥ ಸೈಡ್ ವಾಲ್ಗಳಿವೆಲ್ಲ, ಈ ವಾಲ್ಗಳನ್ನೆಲ್ಲ ಇಲ್ಲಿ ಕಿತ್ತು ಕೆಳಗಡೆ ಹಾಕಲಾಗಿದೆ, ಸ್ಪೀಕರ್ಗಳನ್ನೆಲ್ಲ ಇಲ್ಲಿ ಕೆಳಗೆ ಹಾಕಿದ್ದಾರೆ. ಇವಾಗ ಏನು ಅಂದರೆ ಏನೂ ಇಲ್ಲ ನೋಡಿ. ಪರದೆ ಇದ್ದಂಥ ಜಾಗ ನೋಡಿ ಸ್ವಾಮಿ, ಪರದೆ ಇದ್ದಂಥ ಜಾಗ ಇವಾಗ ಯಾವ ರೀತಿಯಾಗಿದೆ? ಅಲ್ಲೊಂದು ಬಾಗಿಲು ಕೂಡ ಕಾಣುತ್ತೆ, ಅದೆಲ್ಲ ಚಿತ್ರಮಂದಿರದಲ್ಲಿ ಇದೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಮೇಂಟೆನೆನ್ಸಿಗಾಗಿರಬೇಕು, ಸ್ಪೀಕರ್ಗಳನ್ನೆಲ್ಲ ಸರಿ ಇಡಲಿಕ್ಕೆ ಆ ಥರ, ಅದಕ್ಕೇನ ಆಗಿರಬೇಕು. ಇಲ್ಲಿ ನೋಡಿ ಒಂದು ಸ್ಪೀಕರ್ ಕೂಡ ಇದೆ, ಮತ್ತು ಚಿತ್ರಮಂದಿರ ಅದು DTS, ಅದು ಏನೇ ಇದ್ದರೂ ಕೂಡ ಈ ಸುತ್ತಲೂ ಸ್ಪೀಕರ್ ಇದ್ದರೂ ಕೂಡ ಪರದೆ ಮುಂಭಾಗದಲ್ಲಿ ನಿಮಗೆ ಒಂದು ಸೌಂಡ್ ಬರುತ್ತಲ್ಲ ಅದು ನೋಡಿ, ಇದೇ ಸ್ಪೀಕರು. ಇದೆಲ್ಲ ಒಂದು 15 ವರ್ಷದ ಹಿಂದೆ ಚೆನ್ನಾಗಿತ್ತು ಇಂಡಸ್ಟ್ರಿ. ಈಗ ಈ ಕೋವಿಡ್ ಬಂದಮೇಲೆ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ. 4-5 ವರ್ಷದಿಂದ ನಾವು ಲಾಸ್ನಲ್ಲಿ ನಡೆಸ್ತಾ ಇದ್ದೀವಿ. ಮತ್ತು ಯಾವ ಕೆಲವು ಪ್ರೊಡ್ಯೂಸರ್ಗಳಿಗೆ ದುಡ್ಡು ಕೊಟ್ಟರು ವಾಪಸ್ ಬರುತ್ತೆ, ಇನ್ನು ಕೆಲವು ಪ್ರೊಡ್ಯೂಸರ್ಗಳು ಪಾಪ ಅವರೇ ವಸೂಲು ಮಾಡ್ಕೊಳ್ಳೋಕ್ಕಾಗದೆ ಯಾರನ್ನು ಹೇಳಲ್ಲ ಕೇಳಲ್ಲ ಹೊರಟೋಗ್ಬಿಡ್ತಾರೆ. ಅಂಥವ್ರಿಗೆ ಏನಾದರೂ ನಾವು ದುಡ್ಡು ಕೊಟ್ಟಿದ್ದೆ ಆದರೆ ಆ ದುಡ್ಡು ಬರಲ್ಲ. ಪ್ರಸ್ತುತ ಚಿತ್ರಮಂದಿರ ಇದ್ದಂತಹ ಈ ಜಾಗ ಮುಂದೆ ಏನಾಗುತ್ತೆ? ಮುಂದೆ ವೋಲ್ವೋ ಬಸ್ನವ್ರಿಗೆ ನಾವು ಸರ್ವಿಸ್ ಸೆಂಟರು ಮತ್ತು ಮುಂದೆ ಶೋರೂಮು ಮಾಡೋದಕ್ಕೆ ಕೊಡ್ತಾ ಇದ್ದೀವಿ, ಲ್ಯಾಂಡ್ ರೆಂಟ್ ಪ್ರಕಾರ. ಚಿತ್ರಮಂದಿರದಲ್ಲಿ ಇದ್ದಂತಹ ವಸ್ತುಗಳು ಅಂದರೆ ಚೇರ್ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಹಾಗೆ ಸ್ಕ್ರೀನ್ ಆಗಿರ್ಬೋದು, ಇವೆಲ್ಲ ಹೋದಷ್ಟಕ್ಕೆ ಥ್ರೋವೇ ಪ್ರೈಸ್ಗೆ ಸೇಲ್ ಮಾಡ್ತಾ ಇದ್ದೀವಿ. ಇಲ್ಲಿ ಕ್ಯೂಬ್ ಸಿಸ್ಟಮ್ ಇತ್ತು ಅಂತ ಅನಿಸುತ್ತೆ. ಹೌದು. ಆ ಕ್ಯೂಬ್ ಸಿಸ್ಟಮನ್ನು ಏನು ಮಾಡ್ತಿದ್ದೀರಾ?
ಕ್ಯೂಬ್ ಸಿಸ್ಟಮನ್ನು ಕ್ಯೂಬ್ ಅವರು ಅವ್ರಿಗೆ ನಾವು ತಿಳಿಸಿದ್ದೀವಿ. ಅವರು ತೊಗೊಂಡು ಹೋದರು, ಅವ್ರ ಪ್ರಾಜೆಕ್ಟನ್ನು ಅವ್ರು ತೊಗೊಂಡೋಗಿದ್ದಾರೆ. ಅಂದಿನ ಚಿತ್ರಮಂದಿರೋದ್ಯಮಕ್ಕೂ ಪ್ರಸ್ತುತ ಇರುವಂತಹ ಚಿತ್ರಮಂದಿರೋದ್ಯಮಕ್ಕೂ ಇರುವಂತಹ ವ್ಯತ್ಯಾಸ ಏನು, ಯಾಕೆ ಹೀಗಾಯಿತು? ಆವಾಗ ಜನಗಳಿಗೆ, ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಅಂದರೆ ಚಿತ್ರಮಂದಿರ ಮಾತ್ರ ಇತ್ತು. ಇವತ್ತಿನ ದಿನ ಅಂದರೆ ಈಗೊಂದು 7-8 ವರ್ಷದಿಂದ ಈಚೆಗೆ ಬೇಕಾದಷ್ಟು ಟಿ ವಿಲಿ ಪಿಕ್ಚರ್ಗಳು ಬರ್ತವೆ, ಯೂಟ್ಯೂಬ್ನಲ್ಲಿ ಬರುತ್ತೆ, ಓ ಟಿ ಟಿ ಇದರಲ್ಲೆಲ್ಲ ಬರೋದ್ರಿಂದ ನಮಗೆ ಕಮ್ಮಿ ಆಯಿತು. ಯಾಕೆ ಅದು ಕಮ್ಮಿ ಆಯಿತು ಅಂತ ಅಂದರೆ, ನಾವು ಕರೋನಾ ಬಂದ ಟೈಮ್ನಲ್ಲಿ 1.5 ವರ್ಷ ನಾವು ಥಿಯೇಟ್ರಲ್ಲೆಲ್ಲ ನಿಲ್ಲಿಸಿದ್ವಿ. ಆ ಎಲ್ಲ ನಿಲ್ಲಿಸಿದ್ದ ಟೈಮ್ನಲ್ಲಿ ಜನ ಏನು ಮಾಡಿದ್ರು, ಎಂಟರ್ಟೈನ್ಮೆಂಟ್ ಬೇಕು ಅವ್ರಿಗೆ. ಆ ಟೈಮ್ನಲ್ಲಿ ಈ ಓ ಟಿ ಟಿ ಇವರೆಲ್ಲನೂ ಪಿಕಪ್ ಆಗ್ಬೋದು. ಅವರೆಲ್ಲ ಪಿಕಪ್ ಆದಮೇಲೆ ನಾವು ಥಿಯೇಟ್ರ್ ಓಪನ್ ಮಾಡಿದ್ರೆ ಅವರೆಲ್ಲ ಏನು ಹೇಳ್ತಾರೆ, ಏ ಬಿಡೋ, ಇನ್ನೊಂದು 2 ವಾರ ಆದರೆ ಟಿ ವಿಲಿ ಬರುತ್ತೆ, ಇನ್ನೊಂದು ಆವತ್ತಿನ ದಿನವೇ ಪೈರೇಟೆಡ್ ಬರುತ್ತೆ. ನಾವು ಪಿಕ್ಚರ್ ರಿಲೀಸ್ ಮಾಡಿದ ದಿನವೇ ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನಕ್ಕೇನೆ ಪೈರೇಟೆಡ್ ಬರುತ್ತೆ, ಏ ಬಿಡೋ ಮೊಬೈಲ್ನಲ್ಲಿ ಫೋನ್ ಬರುತ್ತೆ, ಪಿಕ್ಚರ್ ಬರುತ್ತೆ, ನಾವು ಅಲ್ಲೇ ಹಾಕ್ಕೊಂಡು ನೋಡ್ಬೋದು, ಅದನ್ನೇ ಟಿ ವಿ ಕನೆಕ್ಷನ್ ಕೊಟ್ಕೊಂಡು ಮಾಡ್ತಾರೆ. ಸೊ ಇವೆಲ್ಲ ಫ್ರೀ ಎಂಟರ್ಟೈನ್ಮೆಂಟ್ ಅವ್ರಿಗೆ ಸಿಗ್ತಾ ಇರಬೇಕಾದ್ರೆ ನಮ್ಮಲ್ಲಿ ಥಿಯೇಟ್ರಿಗೆ ಬಂದು ನೋಡೋರು ಕಡಿಮೆ. ಯಾವುದೋ ಒಂದು 100ರಲ್ಲಿ ಒಂದು 5 ಪಿಕ್ಚರು ಅಥವಾ ಒಂದು 10 ಪಿಕ್ಚರು ಕಲೆಕ್ಷನ್ ಬರುತ್ತೆ, ಇಲ್ಲ ಅಂತ ಅಲ್ಲ. ಆ 10 ಪಿಕ್ಚರು ಕಲೆಕ್ಷನ್ಗಳು ಬಂದರೆ ಇನ್ನು ಮಿಕ್ಕ ವಾರಗಳಲ್ಲಿ ನಾವೇನು ಮಾಡಬೇಕು, ಕಳ್ಕೊತಾ ಇರಬೇಕಾಗುತ್ತೆ. ಮೊದಲನೇ ಚಿತ್ರ ಪ್ರದರ್ಶನಗೊಂಡಿದ್ದು ವಿಪ್ಲವ ವನಿತೆ ಅಂತ ಅಂದ್ಬಿಟ್ಟು, ಈ ಕೊನೆಯ ಚಿತ್ರ ಇದು ಇಂಡಿಯನ್ ಟು ಲಾಸ್ಟ್. ಪಾಪ ಪಾರಿವಾಳಗಳು ನೋಡಿ ನೋಡಿ, ಅದು ಗೂಡು ಕಟ್ಟಿದೆ, ಆದರೆ ಅದಕ್ಕೇನೆ ಗೊತ್ತಿರಲಿಕ್ಕಿಲ್ಲ ಅಷ್ಟರವರೆಗೆ ಈ ಚಿತ್ರಮಂದಿರ ಇದೆಯೋ ಇಲ್ವೋ ಅಂತ. ಇಲ್ಲೇನೋ ಕಾಣ್ತಾ ಇದೆಯಲ್ಲ, ಏನಿದು, ಏನು ಏನು ಏನು? ಇವಾಗಿನವ್ರ ಹತ್ರ ಕೇಳಿದ್ರೆ ಗೊತ್ತಿರಲಿಕ್ಕಿಲ್ಲ. ಒಳಗೆ ಹೋಗ್ಲಿಕ್ಕಾದ್ರೆ ಎಲ್ಲ ಡೆಮೋಲಿಷನ್ ಮಾಡ್ತಾ ಇದ್ದಾರೆ, ಎಲ್ಲ ಟಪ ಟಪ ತಲೆ ಮೇಲೆ ಬೀಳುತ್ತೆ. ಸುಮ್ಮನೆ ಇವಾಗ ಹೋಗಿ ತಲೆ ಮೇಲೆ ಏನಕ್ಕೆ ಬೀಳಿಸ್ಕೋಬೇಕು ಹೇಳಿ ನೀವೇ. ಇಲ್ಲಿ ನಿಮಗೆ ತಲೆ ಅಡ್ಡ ಬರಲ್ಲ, ನೇರವಾಗಿ ನಮ್ಮ ದೃಷ್ಟಿ ಪರದೆ ಮೇಲೆ ಬೀಳುತ್ತೆ. ಎಲ್ಲ ತುಂಬ ಸ್ಟ್ಯಾಂಡ್ಗಳೆಲ್ಲ ಹಾಗೆ ಬಿದ್ದಿವೆ. ಏನೋ ಸ್ಟಾಕ್ ರೂಮ್ ಅಂತ ಅನ್ಸುತ್ತೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಈಗಾಗಲೇ ನಾವು ನಿಮಗೇನು ತೋರಿಸಿದ್ವಿ, ಇದು ದ್ವಿತೀಯ ದರ್ಜೆಯ ಆಡಿಟೋರಿಯಂ. ಅಂದರೆ ಆಡಿಟೋರಿಯಂ ಒಂದೇ, ಚಿತ್ರಮಂದಿರ ಒಂದೇ. ಈಗ ನಾವೀಗ ಬಾಲ್ಕನಿ ಹತ್ತ ಹೋಗೋಣ. ಅದೆಷ್ಟೋ ಸಿನಿಮಾಗಳನ್ನು ಈ ಚಿತ್ರಮಂದಿರದಲ್ಲಿ ಬಾಲ್ಕನಿಯಲ್ಲಿ ವೀಕ್ಷಣೆ ಮಾಡಿದ್ದೆ. ನಾನು ದ್ವಿತೀಯ ದರ್ಜೆಯಲ್ಲಿ ನೋಡಿಲ್ಲ ಒಂದು ಸಿನಿಮಾವನ್ನು ಕೂಡ. ನನಗೆ ಒಂದು ಘಟನೆ ಹೇಳ್ತೀನಿ, ಯಾವ ರೀತಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಅಣೆಬರ ಅಂತ. ಈ ಚಿತ್ರಮಂದಿರಕ್ಕೊಮ್ಮೆ ಅಪ್ಪು ಸರ್ ಅವರ ಗಂಧದ ಗುಡಿ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಬಂದಿದ್ದೆ. ಆ ಸಂದರ್ಭದಲ್ಲಿ ಬೆಳಗ್ಗೆ 10:30 ಪ್ರದರ್ಶನ, 10:30 ಆಯಿತು, ಟಿಕೆಟ್ ಕೊಡ್ತಾ ಇಲ್ಲ. ಒಂದು 5 ನಿಮಿಷ ಆದಮೇಲೆ ಟಿಕೆಟ್ ಕೊಟ್ಟರು. ಟಿಕೆಟ್ ಕೊಟ್ಟಮೇಲೆ ಒಳಗಡೆ ಬಂದು ಕೂತಿದ್ವಿ, ಸಿನಿಮಾ ಪ್ರದರ್ಶನ ಆಗ್ತಾಯಿಲ್ಲ, ಸಡನ್ನಾಗಿ ಪ್ರೇಕ್ಷಕರಿಲ್ಲ, ಹೀಗಾಗಿ ಪ್ರದರ್ಶನವನ್ನು ರದ್ದುಪಡಿಸಲಾಗಿದೆ ಅಂತ ಅವ್ರು ಹೇಳಿದರು. ಅಂದರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಿಗೆ ಯಾವ ರೀತಿಯ ಸಮಸ್ಯೆ ಇದೆ ಅನ್ನೋದನ್ನು ನಾವು ಇದಕ್ಕಿಂತ ಹೆಚ್ಚಾಗಿ ಬಿಡಿಸಿಡುವಂಥ ಅವಶ್ಯಕತೆ ಇಲ್ಲ. ನಾವೀಗ ಬಾಲ್ಕನಿಗೆ ಬಂದ್ವಿ. ಇದೇ ಜಾಗದಲ್ಲಿ ಮೊದಲು ತಿಂಡಿ ತಿನಿಸುಗಳನ್ನು ಇಡ್ತಾ ಇದ್ರು. ಅದರ ನೋಡಿ, ಪೀಠೋಪಕರಣ ಇಲ್ಲೇ ನಿಮಗೆ ಕಾಣುತ್ತೆ. ನೋಡಿ ಸ್ಪೀಕರು, ನೋಡಿ ಇದು ಬಾಲ್ಕನಿಗೆ ಹೋಗುವಂತಹ ದಾರಿ ಇದು, ಆಯಿತಾ? ಹಾಗೆ ಹೀಗೆ ಮುಂದಕ್ಕೆ ನಾವು ಹೋದ್ರೆ ನೋಡಿ, ಇದು ಪುರುಷರ ಶೌಚಾಲಯ, ಅದನ್ನು ಕೂಡ ತೋರಿಸ್ತೀವಿ. ನೋಡಿ, ಬಾಗಿಲನ್ನು ತೆಗೆದು ಇಲ್ಲಿ ಇಟ್ಟಿದ್ದಾರೆ. ಇದೇ ಜಾಗದಲ್ಲಿ ಬಾಗಿಲಿತ್ತು, ಕಿತ್ತಿದ್ದಾರೆ. ಪುರುಷರ ಶೌಚಾಲಯ ನೋಡಿ, ಎಲ್ಲ ಹೊಡೆದಾಕಲಾಗಿದೆ. ನೋಡಿ ಯಾವ ರೀತಿ ಇತ್ತು ಅನ್ನೋದನ್ನು. ಮತ್ತು ಇನ್ನೊಂದು ಏನೋ, 20 ದಿನದಲ್ಲಿ ಇದರ ಡೆಮೊಲಿಷನ್ ಕಾರ್ಯ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತಂತೆ. ನೋಡಿ ಎಷ್ಟು ದೊಡ್ಡ ಬಾಗಿಲು ನೋಡಿ ಸ್ವಾಮಿ, ಬಾಗಿಲು ನೋಡಿ ಎಷ್ಟು ದೊಡ್ಡದಿದೆ, ಸಿಕ್ಕಾಪಟ್ಟೆ ದೊಡ್ಡ ಬಾಗಿಲು, ಬಾಲ್ಕನಿಯ ಬಾಗಿಲಿದು, ಆಯಿತಾ? ಮತ್ತು ಒಳಗೆ ಹೋಗ್ಲಿಕ್ಕಾದ್ರೆ ಎಲ್ಲ ಡೆಮೊಲಿಷನ್ ಮಾಡ್ತಾ ಇದ್ದಾರೆ, ಎಲ್ಲ ಟಪ 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 ತಲೆ ಮೇಲೆ ಬೀಳುತ್ತೆ. ಸುಮ್ಮನೆ ಇವಾಗ ಹೋಗಿ ತಲೆ ಮೇಲೆ ಏನಕ್ಕೆ ಬೀಳಿಸ್ಕೋಬೇಕು ಹೇಳಿ ನೀವೇ.
ನೋಡಿ, ಬಾಲ್ಕನಿಯ ಸೀಟನ್ನು ಕೂಡ ತೆಗೆದಿದ್ದಾರೆ ನೋಡಿ ಇಲ್ಲಿ, ಅದರ ಕ್ಲ್ಯಾಂಪು. ಅದು ಗೊತ್ತಾ, ಸೀಟಲ್ಲಿ ಹಾಕಿ ಇರ್ತಾರಲ್ಲ ಅದರ ಕ್ಲ್ಯಾಂಪು ನೋಡಿ. ಇಲ್ಲೂ ಕೂಡ ಕಳ್ಳನ ಮಕ್ಕಳು ಹೋಗಿದ್ದಾರೆ ಎಲ್ಲ ಕಡೆಗಳಲ್ಲಿ. ಥೂ, ಇಂಥವರೆಲ್ಲ ಈ ಚಿತ್ರಮಂದಿರಕ್ಕೆ ಅದು ಯಾಕೆ ಬರ್ತಾರೋ, ಚಿತ್ರಮಂದಿರವನ್ನು ಹಾಳು ಮಾಡಿ ಹಾಕ್ತಾರೆ ನೋಡಿ ಇಲ್ಲಿ. ಇದೆಲ್ಲ ಒಂದು ಕಾಲದಲ್ಲಿ ಸೀಟುಗಳಿದ್ದಂಥ ಜಾಗ. ಸ್ಪೀಕರ್ ನೋಡಿ, ಸ್ಪೀಕರ್ ಇದ್ದಂಥ ಜಾಗ ತೋರಿಸ್ತೀನಿ ನೋಡಿ. ಸ್ಪೀಕರ್ ಇದ್ದಂಥ ಜಾಗ ಅಂದರೆ ಇದು ಒಂದೇ ಸ್ಪೀಕರ್ ಅಲ್ಲ, ಇಲ್ಲೆಲ್ಲ ಸುಮಾರು ಇತ್ತು ಸ್ಪೀಕರ್. ಹಿಂಭಾಗದಲ್ಲೆಲ್ಲ ಸ್ಪೀಕರ್ಗಳೆಲ್ಲ ಇತ್ತು ಇಲ್ಲಿ. ಆದರೆ ಇವಾಗ ಏನು ಅಂದರೆ ಏನೂ ಇಲ್ಲ ನೋಡಿ. ಮೇಲ್ಗಡೆ ಎಲ್ಲ ಸೀಟ್ಗಳನ್ನೆಲ್ಲ ತೆಗಿತಾ ಇದ್ದಾರೆ ನೋಡಿ, ಶೀಟು ಸಿಮೆಂಟ್ ಶೀಟ್ಗಳನ್ನೆಲ್ಲ ತೆಗಿತಾ ಇದ್ದಾರೆ. ಮೊದಲೆಲ್ಲ ಕಾಣ್ತಾ ಇರಲಿಲ್ಲ, ಇಲ್ಲೆಲ್ಲ ಫುಲ್ಲು ಇದರ ಮೇಲೆ ಎಲ್ಲ ಏನು ಹೇಳ್ತಾರೆ ಅದಕ್ಕೆ ಮಹಡಿಗಳನ್ನು ಹಾಕಿದರು. ಅದು ಇವಾಗ ಏನಂದರೆ ಏನೂ ಇಲ್ಲ, ಎಲ್ಲ ಈ ಕೆಳಭಾಗದಲ್ಲಿ ಮಹಡಿ ಏನಿತ್ತು ಅದು ತೆಗಿತಿದ್ದಾರೆ. ಮೇಲ್ಗಡೆ ಇರುವಂತಹ ಈ ಸಿಮೆಂಟ್ ಸೀಟನ್ನು ಕೂಡ ತೆಗಿತಾರೆ. ಚಿತ್ರಮಂದಿರದಲ್ಲೆಲ್ಲ ನಿಮಗೆ ಸಿಮೆಂಟ್ ಸೀಟ್ಗಳೇ ಇರೋದು, ಬೇರೆ ಏನಿಲ್ಲ ನಿಮಗೆ. ಆಯಿತಾ, ಹಾಗೆ ನೋಡಿ ಬಾಲ್ಕನಿಯ ಪರದೆ, ಬಾಲ್ಕನಿಯ ಪರದೆ ಏನು ನೋಡ್ತಾ ಇದ್ದೀರಾ, ಎಷ್ಟೊಂದು ಚೆನ್ನಾಗಿದೆ ಅನ್ನೋದನ್ನು ನೋಡಿ. ಮುಂದೆ ಬೀಳ್ತಾ ಇದೆ ಇಲ್ಲಿ, ಎಲ್ಲ ತೆಗಿಬೇಕಾದ್ರೆ ನೋಡಿ. ಕಿಟಕಿಗಳು ನೋಡಿ ಸೈಡಲ್ಲಿ, ನಿಮಗೆ ನಾನು ಇವಾಗಲೇ ನಿಮಗೆ ತೋರಿಸ್ಬೇಕಷ್ಟೆ, ಯಾಕಂದರೆ ಮತ್ತೆ ಆಗಲ್ಲ. ನಮಗೆ ಮತ್ತೆ ಉಲ್ಲಾಸ ಚಿತ್ರಮಂದಿರಕ್ಕೆ ಬರಬೇಕು ಅಂದರೆ ಚಿತ್ರಮಂದಿರ ಇರಲ್ಲ. ಈ ಚಿತ್ರಮಂದಿರ ಸಿನಿಮಾವನ್ನು ನೋಡಬೇಕು ಅಂತೇಳಿದರೆ ಆಗಲ್ಲ, ಕಾರಣ ಚಿತ್ರಮಂದಿರ ಇಲ್ಲದ ಮೇಲೆ ಸಿನಿಮಾವನ್ನು ಉಲ್ಲಾಸ್ನಲ್ಲಿ ನೋಡೋದಕ್ಕೆ ಸಾಧ್ಯನಾ? ಇವೆಲ್ಲ ನೆನಪುಗಳಷ್ಟೇ. ಈ ಚಿತ್ರಮಂದಿರ ಏನಿದೆ ಅಂದರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಇದು ಒಂದು ನಮ್ಮ ನೆನಪಿನ ಒಂದು ಬುತ್ತಿ, ಪ್ರತಿಯೊಂದು ಪರಂಪರೆಯ ಒಂದು ಭಾಗ. ಚಿತ್ರಮಂದಿರ ನೆಲಸಮಾಗ್ತಾ ಇದೆ ಇನ್ನು 20 ದಿನಗಳಲ್ಲಿ, ಕೇವಲ 20 ದಿನಗಳಲ್ಲಿ ನೆಲಸಮಾಗ್ತಾ ಇದೆ. ಕೆಲಸ ಬರದಿಂದ ಸಾಗ್ತಾ ಇದೆ. ಎಲ್ಲವನ್ನ ಇಲ್ಲಿ ತೆಗೆದು ಗುಡ್ಡೆ ಹಾಕಿದ್ದಾರೆ ನೋಡಿ ಇಲ್ಲಿ. ಅಂದರೆ ನಾನು ಹೇಳಿದ್ನಲ್ಲ ಮೇಲ್ಛಾವಣಿ, ಇದೆಲ್ಲ ಒಂಥರ ಚೆನ್ನಾಗಿತ್ತು ಚಿತ್ರಮಂದಿರ. ತುಂಬಾ ಅಚ್ಚುಕಟ್ಟಾದ ಚಿತ್ರಮಂದಿರ ಯಶವಂತಪುರದಲ್ಲಿ, ದಿ ಬೆಸ್ಟ್ ಚಿತ್ರಮಂದಿರ ಅಂತ ಹೇಳಿದ್ರೆ ಇದೆ. ಅದು ಸೌಂಡ್ ಕ್ವಾಲಿಟಿ ಆಗಿರ್ಬೋದು, ಸ್ಕ್ರೀನ್ ಕ್ವಾಲಿಟಿ ಆಗಿರ್ಬೋದು, ಹಾಗೆ ಪ್ರೇಕ್ಷಕರಿಗೆ ಒಂಥರ ಕನ್ಫರ್ಟ್. ಈಗಾಗಲೇ ಹೇಳಿದಂತೆ ಅದೆಷ್ಟೋ ಚಿತ್ರಮಂದಿರಗಳನ್ನು, ತುಂಬ ಅನೇಕ ಚಿತ್ರಮಂದಿರದ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದೀನಿ. ಒಂದು ಸಿನಿಮಾವನ್ನು 4 ಚಿತ್ರಮಂದಿರದಲ್ಲಿ ನೋಡಿದ್ದೂ ಇದೆ, ಅಂದರೆ 4 ಬಾರಿ. ಯಾಕಂತೇಳಿದ್ರೆ ಸೌಂಡ್ ಯಾವ ರೀತಿ ಇರುತ್ತೆ, ಪರದೆ ಯಾವ ರೀತಿ ಇರುತ್ತೆ, ಕ್ವಾಲಿಟಿ ಹೇಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ. ಕ್ವಾಲಿಟಿ ಶಕ್ ಅಂತ ಹೇಳ್ತಿರಲ್ಲ ಅದೇ ಥರ, ಸುಮ್ಮನೆ ಅದೊಂಥರ ಹವ್ಯಾಸ. ಅದೇ ಥರ ಈ ಅನೇಕ ಚಿತ್ರಮಂದಿರದಲ್ಲಿ ನೋಡಿ ಸಿನಿಮಾ ಇಲ್ಲಿ ನೋಡಿದಾಗ ತುಂಬಾ ವ್ಯತ್ಯಾಸ ಇತ್ತು. ಇಲ್ಲಿ ನಿಮಗೆ ತಲೆ ಅಡ್ಡ ಬರಲ್ಲ, ನೇರವಾಗಿ ನಮ್ಮ ದೃಷ್ಟಿ ಪರದೆ ಮೇಲೆ ಬೀಳುತ್ತೆ. ಅಷ್ಟೊಂದು ಅತ್ಯದ್ಭುತವಾದ ಚಿತ್ರಮಂದಿರ. ಆದರೆ ಇನ್ನು ಮುಂದೆ ಕೇವಲ ನೆನಪು ಅಷ್ಟೇ. ಇನ್ನು ನಿಮಗೆ ಉಲ್ಲಾಸ ಚಿತ್ರಮಂದಿರ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ. ಸ್ಪೀಕರ್ಗಳು ನೋಡಿ, ಎಲ್ಲ ಇಲ್ಲಿ ಇಡಲಾಗಿದೆ. ಕಿಟಕಿ ಜಾಗಲ್ಲ ನೋಡಿ ಸ್ವಾಮಿ ನೋಡಿ, ಇದು ದ್ವಿತೀಯ ದರ್ಜೆಯ ಬಾಗಿಲು. ಅದೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಚಿತ್ರಮಂದಿರ ಕೂಡ ಆಸರೆಯಾಗಿದೆ. ಚಿತ್ರಮಂದಿರಕ್ಕೆ ಬರೋರು ತಿಂಡಿಗಳನ್ನೆಲ್ಲ ಅದಕ್ಕೆ ನೀಡ್ತಾರೆ, ಹಾಗೆ ಚಿತ್ರಮಂದಿರದ ಸಿಬ್ಬಂದಿಗಳು ಕೂಡ ಅದನ್ನು ಪ್ರೀತಿಸ್ತಾರೆ. ಇದು ನಿಮಗೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ. ಈ ನಾಯಿಗೂ ಅನಿಸಿರ್ಬೋದು, ಇವತ್ತು ನಾನು ಇರುವಂಥ ಜಾಗ ನಾಳೆ ಇದು ನನ್ನದಾಗಿರೋದಿಲ್ಲ. ನೋಡಿ ಮತ್ತೊಂದು ನಾಯಿ ಕೂಡ ಬಂತು. ಇನ್ನು ಮುಂದೆ ಈ ನಾಯಿಗಳಿಗೂ ಕೂಡ ಇಲ್ಲಿರೋದಕ್ಕೆ ಆಗುತ್ತೋ ಇಲ್ವೋ, ಅವುಗಳು ಅದೆಷ್ಟು ಮರುಕ ಪಡುತ್ತಾ ಇದೆಯೋ. ಯಾಕಂದರೆ ದಿನಾಲು ಜನಗಳೆಲ್ಲ ಬರ್ತಾ ಇದ್ರು, ಒಳಗೆ ಸಿನಿಮಾದ ಪ್ರದರ್ಶನ ಆಗ್ತಾಯಿದ್ರು, ಸ್ಪೀಕರ್ ಸೌಂಡೆಲ್ಲ ಲೈಟಾಗಿ ಕೇಳ್ಬೋದೇನು ನಾಯಿಗಳಿಗೆ. ಅದು ಇನ್ನು ಮುಂದೆ ಅದು ಕೂಡ ಇರಲ್ಲ. ಇಲ್ಲೇನೋ ಕಾಣ್ತಾ ಇದೆಯಲ್ಲ, ಏನಿದು, ಏನು ಏನು ಏನು? ಇವಾಗಿನವ್ರ ಹತ್ರ ಕೇಳಿದ್ರೆ ಗೊತ್ತಿರಲಿಕ್ಕಿಲ್ಲ, ಹಿಂದಿನವರಿಗೆ ಗೊತ್ತಿದೆ. ಅಂದರೆ 2009 ಹಿಂದೆ ಯಾರೆಲ್ಲ ಚಿತ್ರಮಂದಿರ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾಯಿದ್ರು ಅವರಿಗೆಲ್ಲ ಗೊತ್ತೇ ಇದೆ. ಇದು ರೀಲ್ ಡಬ್ಬ. ಮೊದಲೆಲ್ಲ ಸಿನಿಮಾದ ಪ್ರದರ್ಶನ ಆಗ್ತಿದ್ದೇ ಇದರಲ್ಲಿ. ಇವಾಗಿನಾಗೆ UFO ಕ್ಯೂಬು ಅದೆಲ್ಲ ಏನೂ ಇರಲಿಲ್ಲ ನೋಡಿ. ರೀಲ್ ಡಬ್ಬಗಳು ನೋಡಿ, ಇದೆ ರೀಲು. ಓಪನ್ ಮಾಡಲ್ಲ ಸುಮ್ಮನೆ, ಏನಕ್ಕೆ ಬೇಕು ನೋಡಿ ರೀಲು. ಸುಮ್ಮನೆ ಮೊದಲೆಲ್ಲ ಈ ಥರ ಬಾಕ್ಸ್ ಮೂಲಕ ಬರ್ತಾ ಇತ್ತು. ಅಂದರೆ ಅದಕ್ಕೆಂದರೆ ಅದು ಬಾಕ್ಸಲ್ಲಿ ಇತ್ತು. ನಾವು ಸುಮಾರು ನೋಡಿದ್ದೀವಿ ಚಿತ್ರಮಂದಿರಗಳಲ್ಲಿ ಸಿನಿಮಾವನ್ನು, ಹಾಗಾಗಿ ಒಂದಿಷ್ಟು ಅನುಭವಗಳಷ್ಟೇ.
ಅದಕ್ಕೆ ಎರಡು ಪ್ರಾಜೆಕ್ಟ್, ಒಂದು ಆ ಕಡೆ ಒಂದು ಈ ಕಡೆ ಇರುತ್ತೆ. ಅದು ಒಂದು ಮುಗ್ದ ಕೂಡಲೇ ಮತ್ತೊಂದನ್ನು ಚಾಲು ಮಾಡ್ತಾರೆ. ಹಾಗೆ ಸಿನಿಮಾದ ಪ್ರದರ್ಶನ ಆಗ್ತಾ ಇತ್ತು. ಇವಾಗೆಲ್ಲ ಏನಿಲ್ಲ ನೋಡಿ, ಇದು ಇನ್ನೊಂದು ಭಾಗ. ನಾನು ಈ ಚಿತ್ರ ಈ ಭಾಗದಲ್ಲಿ ನಾನು ನೋಡೇ ಇಲ್ಲ, ಒಮ್ಮೆನೂ ಹೋಗೇ ಇಲ್ಲ. ಅದೇ ಇವಾಗ ಹೋಗ್ತಾ ಇದ್ದೀನಿ, ಯಾಕಂತೇಳಿದ್ರೆ ಇನ್ನು ಮುಂದೆ ಹೋಗೋದಕ್ಕೆ ಆಗಲ್ಲ. ಈ ಭಾಗದ ಈ ಭಾಗದಲ್ಲಿ ನೋಡಿ ಯಾವ ರೀತಿ ಇದೆ ಅನ್ನೋದು. ಈ ಭಾಗದಲ್ಲಿ ಒಮ್ಮೆ ಬಾಲ್ಕನಿಗೆ ಹತ್ತಾನ, ಈ ಭಾಗದಲ್ಲಿ ನೋಡಿ ಎಲ್ಲವನ್ನ ಇಲ್ಲಿ ನೋಡಿ ತೆಗ್ದು ಎಲ್ಲಿ ಇಟ್ಟಿದ್ದಾರೆ ನೋಡಿ ನೋಡಿ. ಲೇಡೀಸ್ ವಾಶ್ರೂಮ್, ಉಲ್ಲಾಸ್ ಚಿತ್ರಮಂದಿರ. ಈ ಭಾಗದಲ್ಲಿ ಒಮ್ಮೆ ಕೂಡ ಬಾಲ್ಕನಿಗೆ ಹೋಗಿಲ್ಲ, ಒಂದು ಆ ಭಾಗ ಒಂದು ಈ ಭಾಗ. ಯಾಕೆಂತೇಳಿದ್ರೆ ನಾರ್ಮಲಾಗಿ ಇಲ್ಲಿ ಈ ಭಾಗದಲ್ಲಿ ಬಿಡ್ತಾ ಇರಲಿಲ್ಲ, ಯಾಕಂತೇಳಿ ಜನಗಳು ಅಷ್ಟೇ ಗೊತ್ತಲ್ಲ. ನೋಡಿ ಸೇಮ್ ಆ ಕಡೆ ಯಾವ ರೀತಿ ಇದೆಯೋ ಈ ಕಡೆ ಕೂಡ ಅದೇ ರೀತಿ. ಈ ರೀತಿ ನಿಮಗೆ ಯಾರು ಕೂಡ ಚಿತ್ರಮಂದಿರವನ್ನು ತೋರಿಸಿಲ್ಲ ಅಂತ ಅನಿಸುತ್ತೆ. ಆ ರೀತಿಯಾಗಿ ನಾವು ತೋರಿಸ್ತಾ ಇದ್ದೀವಿ ಈ ಭಾಗದಲ್ಲಿ ನೋಡಿ. ನೋ ಸ್ಮೋಕಿಂಗ್, ಇದು ಯಾರಿಗೆ ನೋ ಸ್ಮೋಕಿಂಗ್ ಸ್ವಾಮಿ, ಇಲ್ಲಿ ಯಾರನ್ನು ಬಿಡ್ತಾನೇ ಇಲ್ಲ ನೋಡಿ. ಇದೊಂದು ವಾಶ್ರೂಮು ನೋಡಿ, ಪಾಪ ಪಾರಿವಾಳಗಳು ನೋಡಿ ನೋಡಿ. ಅದು ಗೂಡು ಕಟ್ಟಿದೆ ಆದರೆ ಅದಕ್ಕೇನೆ ಗೊತ್ತಿರಲಿಕ್ಕಿಲ್ಲ ಅಷ್ಟರವರೆಗೆ ಈ ಚಿತ್ರಮಂದಿರ ಇದೆಯೋ ಇಲ್ವೋ ಅಂತ. ಒಂದು 20 ದಿನದ ಒಳಗಡೆ ಇಟ್ಟ ಮೊಟ್ಟೆಗೆ ಕಾವು ಕೊಟ್ಟರೆ ಒಳ್ಳೆಯದು, ಯಾಕಂದರೆ ಮತ್ತೆ ಚಿತ್ರಮಂದಿರ ಇರಲ್ಲ. ಅಲ್ಲಿ ನೀವು ನಾಯಿ ನೋಡಿದ್ರಿ, ಇಲ್ಲಿ ನೋಡಿ ಪಾರಿವಾಳ. ಅದೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಈ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಅದರ ವಾಸಸ್ಥಾನವಾಗಿವೆ, ಫ್ರೀ ಟಿಕೆಟ್ ಇವುಗಳಿಗೆ. ಆದರೆ ಇದಕ್ಕೇನೆ ಗೊತ್ತಿಲ್ಲ, ಇನ್ನು ಸ್ವಲ್ಪ ದಿನದಲ್ಲಿ ಈ ಚಿತ್ರಮಂದಿರ ದರಶಾಯಿ ಆಗ್ತಾ ಇರೋದು. ಏನೋ ಒಂದು ನಡೀತಾ ಇದೆ ಅನ್ನೋದು ಗೊತ್ತಿದೆ, ಆದರೆ ಇದೇ ನಡೀತಾ ಇದೆ ಅಂತ ಇವುಗಳಿಗೆ ಗೊತ್ತಿರಲಿಕ್ಕಿಲ್ಲ. ಇದು ಉಲ್ಲಾಸ್ ಚಿತ್ರಮಂದಿರದ ಪಾರಿವಾಳದ ಕತೆ. ಅದೊಂದು 100 ಒಂದು ಪಿಕ್ಚರ್, 2 ಪಿಕ್ಚರ್ ಜನ ಬರ್ತಾರೆ ಅಷ್ಟೇ. ಆ ಒಂದು ಪಿಕ್ಚರ್ 2 ಪಿಕ್ಚರ್ ನೋಡಿಕೊಂಡು ನಾವು ವರ್ಷ ಎಲ್ಲ ಹೇಗೆ ನಡೆಸೋದು, ಇದು ಪ್ರಾಬ್ಲಮ್ ಆಗಿದೆ ಎಲ್ಲರಿಗೂ ಅಷ್ಟೇ, ನನಗೆ ಅಲ್ಲ ಆಲ್ ಓವರ್ ಇಂಡಿಯಾ. ಆ ಕಡೆ ಅಲ್ಲೊಂದು ಕೌಂಟರ್ ಎಲ್ಲ ಇತ್ತು, ಆ ಕಡೆ ಅಡ್ವಾನ್ಸ್ ಬುಕ್ಕಿಂಗ್ ಏನು ಆಗ್ತಿತ್ತೇನೋ ಗೊತ್ತಿಲ್ಲ. ಅಲ್ಲೊಂದು ಕೌಂಟರ್ ಆ ಥರ ನಾವು ನೋಡ್ತೀವಿ. ಎಲ್ಲ ಈ ಕಡೆ ಗ್ರಿಲ್ ಇದೆ, ಆ ಸೈಡ್ ಹಿಂಬದಿಲ್ಲ, ಅಲ್ಲೆಲ್ಲ ಗ್ರಿಲ್ ಇದೆ. ಹೌದು, ಆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು? ಆ ಸಂದರ್ಭದಲ್ಲಿ ಕಿಕ್ಕಿರ ಜನಸಂದಣಿಯಿಂದ ಬರ್ತಾ ಇದ್ರು. ಅವಾಗ ನಾವು ಒಂದು ಕ್ಲಾಸ್ಗೆ ಒಬ್ಬೊಬ್ರು ಅಂತ 4 ಕ್ಲಾಸಿಗೆ 4 ಜನ ಟಿಕೆಟ್ ಕೊಡ್ತಾ ಇದ್ವಿ. ಈಗ ಬರೋದೇ 12 ಜನ, 10 ಜನ, 15 ಜನ ಆಗಿದ್ದರಿಂದ ಅಷ್ಟೊಂದು ಕೌಂಟ್ರುಗಳು ಇಟ್ಕೊಳ್ಳೋದು ಪ್ರಯೋಜನ ಇಲ್ಲ. ಅದಕ್ಕಾಗಿ ಒಂದೇ ಕೌಂಟ್ರ್ನಲ್ಲಿ ನಾವು ಟಿಕೆಟ್ ಇಶ್ಯೂ ಮಾಡ್ತೀವಿ. ಅಂದರೆ ಮೊದಲೆಲ್ಲ ಮಹಿಳೆಯರಿಗೆ ಪ್ರತ್ಯೇಕ ಕೌಂಟ್ರು, ಪುರುಷರಿಗೆ ಪ್ರತ್ಯೇಕ ಕೌಂಟ್ರು, ಹಂಗೇನಾದರೂ ಇತ್ತಾ? ಇತ್ತು ಇತ್ತು. ಲೇಡೀಸ್ಗೆ ಬೇರೆ, ಲೇಡೀಸ್ಗೆ ಆ ಸೈಡ್ ಕೊಡ್ತಾ ಇದ್ವಿ, ಜೆಂಟ್ಸ್ಗೆ ಈ ಸೈಡ್ ಕೊಡ್ತಾ ಇದ್ವಿ. ಅದು ಇತ್ತು. ಈಚೆಗೆ ಅದೇ 12 ಸೀಟು 15 ಸೀಟು ಬಂದಾಗ ಅದೇ ಸಪ್ರೇಟು ಇದೇ ಸಪ್ರೇಟು ಮಾಡೋದಕ್ಕಾಗಲ್ಲ, ಮೇಂಟೈನ್ ಮಾಡಬೇಕಲ್ಲ ನಾವು ಸ್ಟಾಫ್ನ. ಅಂದರೆ 20-30 ಮಂದಿ ಯಾವಾಗ ಇದ್ದರು ಅವಾಗ ಬೇಕಾಗಿತ್ತು, ಅವಶ್ಯಕತೆ ಇತ್ತು. ಯಾಕೆಂದರೆ ಜನ ಕಿಕ್ಕಿರಿದ್ದು ಬರ್ತಾಯಿದ್ರು, ಅವ್ರಿಗೆ ಒಳಗಡೆ ಸೀಟ್ ಮಾಡ್ಕೊಳ್ಳೋದಕ್ಕೆ ಟಾರ್ಚ್ ಬಾಯಿಗಳು, ಆಮೇಲಿಂದ ಪ್ರತಿ ಶೋಶೋಗೂ ಕ್ಲೀನಿಂಗ್ ಮಾಡೋದಕ್ಕೆ, ಅದಕ್ಕೆಲ್ಲನೂ ಲೆಕ್ಕ ಹಾಕ್ಕೊಂಡ್ರೆ ಒಂದು 15-20 ಜನ ಬೇಕೇ ಬೇಕಾಗೋದು. ಅದರಿಂದ ಆ ದೃಷ್ಟಿಯಿಂದ ಇದು ಮಾಡಿರ್ತೀವಿ, ಇಟ್ಕೊಳ್ತಾ ಇದ್ವಿ. ಇವಾಗ ಜನನೇ ಬರೋಲ್ಲ ಒಳಗಡೆ, ಬೆಳಿಗ್ಗೆ ಒಂದು ಸರ್ತಿ ಕ್ಲೀನ್ ಮಾಡಿದ್ರೆ ಮಧ್ಯಾಹ್ನ ಸಾಯಂಕಾಲ ಒಂದ್ಸರ್ತಿ ಕ್ಲೀನ್ ಮಾಡ್ತೀವಿ. ಯಾಕೆಂದರೆ 10 ಜನ 12 ಜನ 15 ಜನ ಬಂದರೆ ಏನು ಒಳಗಡೆ ಏನು ಇದಾಗಿರಲ್ಲ. ಸೊ ಆದ್ದರಿಂದ ಇವಾಗ ಸ್ಟಾಫನ್ನು ಕಮ್ಮಿ ಮಾಡ್ತಾ ಇದ್ದೀವಿ. ಹಿಂದೆ ಲೋ ಕ್ಲಾಸ್ ಅಂತ ಒಂದಿತ್ತು, ಸೆಕೆಂಡ್ ಕ್ಲಾಸ್ ಅಂತ ಒಂದಿತ್ತು, ಬಾಲ್ಕನಿ 3 ಕ್ಲಾಸ್ ಇದ್ವು. ಲೋ ಕ್ಲಾಸ್ನಲ್ಲಿ 2 ಲೇಡೀಸು ಜೆಂಟ್ಸು ಬೇರೆ ಬೇರೆ ಇತ್ತು. ಸೊ ಈ ಕಾರಣಗಳಿಂದ ಸ್ಟಾಫ್ ಜಾಸ್ತಿ ಬೇಕಾಗ್ಬೋದು. ಆರಂಭದಲ್ಲಿ 60 ಪೈಸ ಲೋ ಕ್ಲಾಸು, ಸೆಕೆಂಡ್ ಕ್ಲಾಸು 1 ರೂಪಾಯಿ, ಬಾಲ್ಕನಿ 1.5 ಇಷ್ಟು ಇತ್ತು. ಈಗ ಮುಚ್ಚೋ ಟೈಮ್ನಲ್ಲಿ 100 ರೂಪಾಯಿ ಲೋ ಕ್ಲಾಸು, ಬಾಲ್ಕನಿ 120 ರೂಪಾಯಿ. ಅಂದರೆ ಕೆಳಗಡೆ ಪೂರ್ತಿ ಒಂದೇ ಕ್ಲಾಸ್ ಮಾಡಿಬಿಟ್ಟಿದ್ದೀವಿ, ಎಲ್ಲರೂ ಕೂತ್ಕೊಳ್ಳಿ, ಒಂದೇ ರೇಟ್ ಆಫ್ ಅಡ್ಮಿಷನ್ ಒಂದೇ ಮಾಡಿದ್ದೀವಿ. ಬಾಲ್ಕನಿದೊಂದಿದೆ, 961 ಸೀಟ್ ಇತ್ತು. ಆಮೇಲೆ ಈ ಕಲೆಕ್ಷನ್ಗಳೆಲ್ಲ ಕಮ್ಮಿ ಆದಾಗ ನಾನೊಂದು ಸತಿ ರಿನೋವೇಷನ್ ಮಾಡಿದ್ದೆ. ರಿನೋವೇಷನ್ ಮಾಡಿದಾಗ ತಡಿ ಆಡಿಯನ್ಸ್ಗೆ ನಾವು ಇನ್ನೂ ಸ್ವಲ್ಪ ಫ್ರೀಯಾಗಿ ಕಾಲು ಚಾಚೋದಕ್ಕೆ ಅದಕ್ಕೆಲ್ಲ ಸ್ಪೇಸ್ ಕೊಡೋಣ,
ಅಂತ ಅಂದ್ಬಿಟ್ಟು 200 ಸೀಟ್ಗಳನ್ನು ಕಡಿಮೆ ಮಾಡಿದ್ವಿ. 600-700 ಸೀಟಿಗೆ ತಂದು ನಿಲ್ಲಿಸಿದ್ವಿ. ಆದ್ರೂ ಕೆಲವು ಜನ ಬರ್ತಾ ಇಲ್ಲ. ನಾವು ಏನು ಅವ್ರಿಗೆ ಪುಷ್ ಬ್ಯಾಕ್ ಸೀಟು ಇವೆಲ್ಲನೂ ಹಾಕ್ಕೊಟ್ರು ಜನ ಯಾರು ಬರ್ತಾ ಇಲ್ಲ. ಅಷ್ಟೊಂದು ಪ್ರೀತಿ ಕೂಡ ಬರ್ತಾ ಇಲ್ಲ ಯಾರೂ. ಈಗೇನಾಗಿದೆ ಅಂತಂದರೆ ಗೇಟಿನ ಕಡೆ ನೋಡ್ತಾ ಇರಬೇಕಾಗಿದೆ ನಾವು. ಗೇಟಿನ ಕಡೆ ಯಾರು ಬರ್ತಾರೆ ಅಲ್ಲ, ನಮ್ಮ ಥಿಯೇಟ್ರನ್ನ ಯಾರು ನೋಡ್ತಾವ್ರೆ, ನೋಡ್ಕೊಂಡು ಬರ್ತಾವ್ರೆ, ಓ ಅವ್ರು ಬರ್ಬೋದು ಅಂತ ಅಂತ ನಮಗೆ ನಾವೇ ಅಂದ್ಕೊಂಡು ಇದು ಮಾಡ್ತೀವಿ. 10 ಜನ ಬಂದರೆ ಸ್ಟಾರ್ಟ್ ಮಾಡು, ಇನ್ನು 10 ಜನ ಹೋಗ್ಬಿಡ್ತಾರೆ ಅನ್ನೋ ಮಟ್ಟದಲ್ಲಿ ಇದ್ದೀವಿ ನಾವು. ಅಭಿಮಾನಿಗಳಿಗೆ ಹೇಳೋದಾದರೆ ನಾವು ಅದನ್ನು ನಮ್ಮ ಲಾಸ್ನ ಗಳಿಸೋಕ್ಕಾಗಲ್ಲ. ಆಮೇಲಿಂದ ಇನ್ನೊಂದೇನು ಅಂತಂದರೆ ಆಡಿಯನ್ಸ್ ಬರ್ತಾ ಇಲ್ಲ, ಪ್ರೇಕ್ಷಕರು ಬರ್ತಾ ಇಲ್ಲ. ಈ ಕಾರಣಗಳಿಂದ ನಾವು ನಿಲ್ಲಿಸಿದ್ದೀವಿ. ಪ್ರೇಕ್ಷಕರಿಗೂ ಇದೇ ಉತ್ತರ. ಈಗ 4-5 ವರ್ಷದಿಂದ ಏನು ನಡೆದುಕೊಂಡು ಬಂತು ಅದೇನೆ ಪ್ರೇಕ್ಷಕರು ಈಗಾಗಲೇ ಪ್ರೇಕ್ಷಕರೆಲ್ಲ ತಿಳ್ಕೊಂಡ್ಬಿಟ್ಟವ್ರೆ. 8 ಜನ ಕೆಲವು ಸಂದರ್ಭದಲ್ಲಿ 8 ಜನ ಬಂದಿರ್ತಾರೆ, ಇಲ್ಲಪ್ಪ 10 ಜನ ಬರಬೇಕು, 10 ಜನದ ಮೇಲೆ ಬಂದು ಶೋ ಕೊಡ್ತೀವಿ ಅಂತ ಅಂದಾಗ ಆ 8ರಲ್ಲಿರೋನೇ ಒಬ್ಬ ಇನ್ನೆರಡು ಟಿಕೆಟ್ ನಾನೇ ತೊಗೊತೀನಿ ಶೋ ಕೊಡ್ರಿ ಅಂತ ಹೇಳಿ ಶೋ ನಡೆಸಿದ್ದು ಉಂಟು. ಇದು ಪ್ರೇಕ್ಷಕರನ್ನು ಆಕರ್ಷಿಸಲಾಗ್ತಿದ್ದಂಥ ವಾಲ್ ಪೋಸ್ಟರ್ನ ಜಾಗ ಇದೆ. ಓ ಹಿಂಭಾಗದಲ್ಲಿ ನೋಡಿ ಇದೆ, ಹಿಂಗೆ ಶೌಚಾಲಯ ಸ್ನಾನ ಮಾಡಲಿಕ್ಕೆಲ್ಲ ಜಾಗ ಇದೆ. ಯಾರು ಕೂಡ ಈ ರೀತಿಯಾಗಿ ಚಿತ್ರಮಂದಿರವನ್ನು ಎಕ್ಸ್ಪೋಸ್ ಮಾಡಲಿಕ್ಕಿಲ್ಲ, ಆದರೆ ನಾವು ಮಾಡ್ತಾ ಇದ್ದೀನಿ. ಹೊರಗಡೆ ಮೊದಲು ನೋಡಿ, ಕೊನೆಯದಾಗಿ ಚಿತ್ರಮಂದಿರವನ್ನು ನೋಡಿ. ಇನ್ನೊಂದು ಭಾಗದಲ್ಲಿ ಬಂದಿದ್ದೀವಿ. ಆಗಲೇ ಹೇಳಿದಂತೆ ನಾವು ನೋಡಿ ಆವಾಗ ಬಾಲ್ಕನಿ ಬಂದಿರೋ ನೋಡಿ ಈ ಪ್ರದೇಶ. ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆಲ್ಲ ಪ್ರೇಕ್ಷಕರೆಲ್ಲ ಬರೋದು ಇದೇ ಭಾಗದಲ್ಲಿ. ಆದರೆ ನಾವಿವಾಗ ಈ ದಾರಿಯನ್ನು ನಾವು ನಿಮಗೆ ತೋರಿಸಿದ್ದೀವೋ, ಈ ಭಾಗದಲ್ಲಿ ಯಾರು ನಿಮಗೆ ಬರೋದಿಲ್ಲ. ಯಾಕಂತೇಳಿದ್ರೆ ಮೊದಲೆಲ್ಲ ಬರ್ತಿದ್ರು ಏನೋ, ಇವಾಗ ಪ್ರೇಕ್ಷಕರ ಸಂಖ್ಯೆ ತುಂಬಾ ಕಡಿಮೆ, ಹೀಗಾಗಿ ಯಾರು ಕೂಡ ಬರೋದಿಲ್ಲ. ಈ ಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾರು ಕೂಡ ಈ ರೀತಿಯಾಗಿ ಚಿತ್ರಮಂದಿರವನ್ನು ಎಕ್ಸ್ಪೋಸ್ ಮಾಡಲಿಕ್ಕಿಲ್ಲ, ಆದರೆ ನಾವು ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿಯೆಲ್ಲ ಇತ್ತು ಅಂತ ಚಿತ್ರಮಂದಿರ ನೋಡಿ, ಬಲ್ಬು ಅದು ಕೂಡ ಕಾಣ್ತಾ ಇದೆ ನಿಮಗೆ. ಈ ಭಾಗದಲ್ಲಿ ನಿಮಗೆ ನೋಡಿ ಪರದೆ ನೋಡಿದರೆ ಗೊತ್ತಾಗುತ್ತೆ. ಕೆಳಗಡೆ ನೋಡಿ ಧೂಮಪಾನ ನಿಷೇಧಿಸಿದೆ. ಸ್ಪೀಕರ್ಗಳೆಲ್ಲ ಇಲ್ಲಿ ಹಾಕಿದ್ದಾರೆ, ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಪರದೆ ಇದ್ದಂಥ ಜಾಗ, ಹಾಗೆ ಇಲ್ಲಿ ಸ್ಪೀಕರು, ಒಂದು ಬಾಗಿಲು, ಎಲ್ಲನೂ ಕೂಡ ಇಲ್ಲಿ ನೀವು ಕಾಣ್ಬೋದು. ಮೇಲ್ಭಾಗದಲ್ಲಿ ನೋಡಿ ಛಾವಣಿ ನೋಡಿ, ಎಲ್ಲ ತೆಗೆದಿದ್ದಾರೆ. ಇಲ್ಲೆಲ್ಲ ಮೊದಲೆಲ್ಲ ಸೀಟ್ಗಳಿತ್ತು ಈ ಭಾಗದಲ್ಲಿ, ಇವಾಗ ಏನು ಅಂದರೆ ಏನೂ ಇಲ್ಲ. ಸ್ಪೀಕರ್ ನೋಡಿ, ಸ್ಪೀಕರ್ದಂಥ ಜಾಗ ಅನಾಥವಾಗಿದೆ. ಇಲ್ಲೆಲ್ಲ ಛಾವಣಿಯನ್ನು ತೆಗಿತಾ ಇದ್ದಾರೆ. ಇಲ್ಲಿ ಕೆಳಗಡೆ ನೋಡಿ ಅದನ್ನು ಇಟ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಸಿಮೆಂಟ್ ಸೀಟು ಎಲ್ಲನೂ ಹೋಗ್ತಾ ಇದೆ, ಒಂದರ ಹಿಂದೊಂದರಂತೆ. ಒಂದಿಷ್ಟು ದಿನಗಳಲ್ಲಿ ಈ ಕಟ್ಟಡನೇ ಇರಲ್ಲ, ಮತ್ತೊಂದಿಷ್ಟು ದಿನಗಳಲ್ಲಿ ಈ ಚಿತ್ರಮಂದಿರವೇ ಇಲ್ಲಿ ಇತ್ತ ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥಕವನ್ನು ಮೂಡುವಂತೆ ಹೊಸಬರಿಗೆ ಮಾಡುತ್ತೆ. ಹಳೆಬ್ಬರಿಗೆಲ್ಲ ಗೊತ್ತೇ ಇದೆ ಚಿತ್ರಮಂದಿರ ಇತ್ತು, ಚಿತ್ರಮಂದಿರದ ವೈಭವವೇನು ವೈಭೋಗವೇನು ಅಂತ. ಆದರೆ ಹೊಸಬರಿಗೆ, ಒಂದು ಕಾಲದಲ್ಲಿ ಇದೇ ಜಾಗದಲ್ಲಿ ಅದೆಷ್ಟೋ ಮಂದಿ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ರು. ಆದರೆ ಇವಾಗ ಚೇರು ಇಲ್ಲ, ಏನೂ ಇಲ್ಲ, ಎಲ್ಲ ಖಾಲಿ ಖಾಲಿ. ಒಂದಿಷ್ಟು ದಿನಗಳಲ್ಲಿ ಈ ಒಂದು ಜಾಗದಲ್ಲಿ ಚಿತ್ರಮಂದಿರ ಇತ್ತು ಅನ್ನುವ ಯಾವುದೇ ಗುರುತು ಕೂಡ ಇರೋದಿಲ್ಲ. ಇವಾಗ ಕುರ್ಚಿ ಹೋಗಿದೆ, ಪರದೆ ಹೋಗಿದೆ, ಸ್ಪೀಕರ್ ಹೋಗಿದೆ. ಒಂದಿಷ್ಟು ದಿನಗಳಲ್ಲಿ ಈ ಕಟ್ಟಡ ಹೋಗುತ್ತೆ, ಮತ್ತೊಂದಿಷ್ಟು ವರ್ಷಗಳಾದರೆ ಈ ಚಿತ್ರಮಂದಿರ ಈ ಜಾಗದಲ್ಲಿ ಇತ್ತು ಅನ್ನುವ ನೆನಪು ಕೂಡ ಹೋಗುತ್ತೆ. ಅಲ್ಲಿಗೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಒಂದು ಇತಿಹಾಸದ ಪುಟದಲ್ಲಿ ಉಲ್ಲಾಸ ಅನ್ನೋದು ಕೇವಲ ನೆನಪಾಗಿರುತ್ತೆ ಅಷ್ಟೇ. ಇದೀಗ ನಾವು ನೇರವಾಗಿ ಬಾಲ್ಕನಿಯಿಂದ ಕೆಳಗಡೆ ಹೋಗೋಣ. ಬಾಲ್ಕನಿ ಯಾವ ರೀತಿ ಇತ್ತು, ಹಾಗೆ ದ್ವಿತೀಯ ದರ್ಜೆ ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡಿದ್ದೀರಾ. ಈ ಡೆಮೊಲಿಷನ್ ಮಾಡ್ತಿದ್ದಾರೆ ಇವರು. ಇವರ ಪ್ರಕಾರ ಇನ್ನೊಂದು 20 ದಿನದಲ್ಲಿ ಚಿತ್ರಮಂದಿರ ಕ್ಲೋಸ್ ಆಗುತ್ತೆ ಅಂತೆ. ಬಾಲ್ಕನಿಯಿಂದ ನಾವು ನೋಡಿದಾಗ ಚಿತ್ರಮಂದಿರ ಯಾವ ರೀತಿ ಇದೆ ಅಂತ, ಕೆಳಭಾಗದಲ್ಲಿ ಪಾರ್ಕಿಂಗ್ ಎಲ್ಲ ನೋಡಿ ಯಾವ ರೀತಿ ಇತ್ತು ಅನ್ನೋದನ್ನು, ಪೋಸ್ಟರ್ ಇದ್ದಂಥ ಜಾಗ. ಇನ್ನು ಮುಂದೆ ಇವೆಲ್ಲ ಕೇವಲ ನೆನಪು ಮಾತ್ರ. ಇದು ಪ್ರೇಕ್ಷಕರನ್ನು ಆಕರ್ಷಿಸಲಾಗ್ತಿದ್ದಂಥ ವಾಲ್ ಪೋಸ್ಟರ್ನ ಜಾಗ ಇದು. ಇನ್ನು ಮುಂದೆ ಏನಿಲ್ಲ, ಇಲ್ಲಿ ಎಲ್ಲ ತೆಗಿತಾರೆ.
ಇದೀಗ ನಾವು ಕೆಳಗಡೆ ಹೋಗೋಣ. ಇದಾವಾಗ ಬಂದಿದ್ವಲ್ಲ ಬಾಲ್ಕನಿ ಜಾಗ, ಅದೇ ಜಾಗ. ಮತ್ತೆ ನಾವು ಹೋಗಬೇಕಾಗಿದೆ, ಹೊರಡಬೇಕಾಗಿದೆ. ಚಿತ್ರಮಂದಿರ ಯಾವ ರೀತಿ ಇತ್ತು ಅನ್ನೋದನ್ನು ನೀವು ನೋಡಿದ್ದೀರಿ. ಬಾಲ್ಕನಿ ಯಾವ ರೀತಿ ಇತ್ತು, ಕೆಳಭಾಗದಲ್ಲಿ ಕೆಳ ದರ್ಜೆಯ ದ್ವಿತೀಯ ದರ್ಜೆಯ ಜಾಗ ಯಾವ ರೀತಿ ಇತ್ತು ಅನ್ನೋದನ್ನು ಅಲ್ಲಿ ನೋಡಿ. ಎಲ್ಲ ಸಿಮೆಂಟ್ ಸೀಟ್ ಎಲ್ಲ ತೆಗಿತಾ ಇದ್ದಾರೆ, ನೀರೆಲ್ಲ ಇದೆ, ಹೋಗೋದಕ್ಕೆ ಆಗಲ್ಲ ನೋಡಿ. ಇದು ಪುರುಷರ ಶೌಚಾಲಯ. ಇದೀಗ ನಾವು ಹೊರಗಡೆ ಹೋಗೋಣ ನೋಡಿ. ಇಲ್ಲೆಲ್ಲ ಮೊದಲು ತಿಂಡಿ ತಿನಿಸಿದ್ದಂಥ ಜಾಗ ಯಾವುದೂ ಇಲ್ಲ, ಕೇವಲ ಗ್ಲಾಸ್ಗಳು ಅಷ್ಟೇ ನೋಡಿ. ಆಗ ನೀವು ಅಲ್ಲಿ ಟಿಕೆಟ್ ಕೌಂಟರ್ ನೋಡಿದ್ರಲ್ಲ, ಅದೇ ಜಾಗ ಇದು. ಗ್ಯಾಸ್ ಕಟ್ಟರೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಇದೀಗ ನಾವು ಚಿತ್ರಮಂದಿರದ ಹೊರಗಡೆ ಹೋಗೋಣ. ಹೊರಗಡೆ ಹೋಗ್ಬೇಕು ಮೊದಲು ನೋಡಿ, ಕೊನೆಯದಾಗಿ ಚಿತ್ರಮಂದಿರವನ್ನು ನೋಡಿ. ಆಫೀಸ್ ರೂಮ್ ಎಲ್ಲ ಇನ್ನು ಮುಂದೆ ಕೇವಲ ನೆನಪಷ್ಟೇ. ಚಿತ್ರಮಂದಿರ ಸೀಟ್ ನೋಡಿ ಯಾವ ರೀತಿ ಇತ್ತು ಅಂತ ಮೊದಲು. ಇಲ್ಲ ಇವಾಗ ಎಲ್ಲ ತೆಗೆದಿದ್ದಾರೆ, ಸೀಟುಗಳು ಯಾವುದೂ ಇಲ್ಲ. ಚಿತ್ರಮಂದಿರದ ಹಿಂಭಾಗದಲ್ಲಿ ತುಂಬ ಜಾಗ ಇದೆಯಂತೆ, ಅದನ್ನು ಕೂಡ ಒಮ್ಮೆ ನೋಡ್ಕೊಂಬರೋಣ. ಒಂಥರ ಚೆನ್ನಾಗಿದೆ ಇಲ್ಲಿ ನೋಡಿ, ಮೇಲ್ಭಾಗ ಎರಡರ ಮೇಲ್ಭಾಗ ಹೋಗ್ಲಿಕ್ಕೆ ದಾರಿ. ಇಲ್ಲೊಂದು ನಾಯಿ ಇದೆ ಹಿಂಭಾಗದಲ್ಲಿ ನೋಡಿ, ಎಷ್ಟು ಜಾಗಗಳಿದೆ ಅಂತ. ನಾಯಿ ನನ್ನನ್ನೇ ನೋಡುತ್ತೆ ಮಾರೆ, ಎಂತ ಮಾಡೋದು, ಅವ ನಾಯಿಗೂ ಪರಿಚಯ ಇದೆಯಾ ಅಂತ ನೋಡಿ. ಇಲ್ಲಿ ಹಿಂಭಾಗದಲ್ಲಿ ಜಾಗ ಇದೆ ಎಷ್ಟು, ಹಾಗಾಗಿ ಒಂದು ಶೋರೂಮು ಸರ್ವಿಸ್ ಸ್ಟೇಷನ್ ಆಗೋದು. ಓ ಹಿಂಭಾಗದಲ್ಲಿ ನೋಡಿ ಇದೆ ಹಿಂಗೆ ನೋಡಿ, ಶೌಚಾಲಯ ಸ್ನಾನ ಮಾಡಲಿಕ್ಕೆಲ್ಲ ಜಾಗ ಇದೆ ಇಲ್ಲಿ. ಹಾಗಾಗಿ ನಾನು ಹಿಂಭಾಗದಲ್ಲಿ ತೋರಿಸ್ತೇನೆ ಅದೇ ಭಾಗ. ಸ್ಕ್ರೀನ್ನ ಮುಂಭಾಗದಲ್ಲಿ ಅಲ್ಲಿ ಒಂದು ಬಾಗಿಲು ಇತ್ತಂತ ತೋರಿಸ್ತೇನೆ ನೋಡಿ, ಅದೇ ಜಾಗ. ಇವೆಲ್ಲ ಏನಕ್ಕೆ ನನಗೂ ಗೊತ್ತಿಲ್ಲ. ಸ್ನಾನ ಗ್ರಹಗಳೆಲ್ಲ ಎಲ್ಲ ಗಿಡಗಂಟಿಗಳೆಲ್ಲ ಇಲ್ಲಿ ಇದೆ. ಮೊದಲೆಲ್ಲ ಈ ಥರ ಇರಲಿಕ್ಕಿಲ್ಲ, ಯಾಕಂದ್ರೆ ಜನಗಳು ಸಿಕ್ಕಾಪಟ್ಟೆ ಇರ್ತಾಯಿದ್ರು ನೋಡಿ. ಲಕ್ಕಿ ಮ್ಯಾನ್ ಸಿನಿಮಾದ ಸ್ಟ್ಯಾಂಡಿಗೆ ಕೂಡ ಇಲ್ಲಿ ನೋಡಿ ಇರಿಸಿರೋದು ಲಕ್ಕಿ ಮ್ಯಾನ್. ಎಲ್ಲ ತುಂಬ ಸ್ಟ್ಯಾಂಡಿಗಳೆಲ್ಲ ಹಾಗೆ ಬಿದ್ದಿವೆ. ಏನೋ ಸ್ಟಾಕ್ ರೂಮ್ ಅಂತ ಅನಿಸುತ್ತೆ, ಏನೋ ಗೊತ್ತಾಗ್ತದೆ. ಇಲ್ಲ ಇದು ಶೌಚಾಲಯ ಇದನ್ನು ಅಂದರೆ. ಇಲ್ಲಿ ಎಷ್ಟು ಇತ್ತು ಮರ ಜಾಗ ನೋಡಿ. ಇಲ್ಲಿ ಹಿಂಭಾಗದಲ್ಲಿ ಸುಮಾರು ಜಾಗಗಳಿದ್ದಾವೆ, ಛತ್ರಿ ಅದು ಇದು ನೋಡಿ. ಇಲ್ಲೆಲ್ಲ ಇಲ್ಲಿ ಸಿಮೆಂಟ್ ಸೀಟು ಅದು ಇದುವೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ. ಇದೆಲ್ಲ ಆ ಸೈಡ್ ವಾಲು ಮತ್ತು ಮೇಲ್ಭಾಗದಲ್ಲಿ ಇತ್ತು ಹೇಳಿದ್ನಲ್ಲ ಚಾವಣಿ, ಅದನ್ನೆಲ್ಲ ಕಿತ್ತು ಇಲ್ಲಿ ಹಾಕಿದ್ದಾರೆ. ಶೌಚಾಲಯದ ಕಮೋಡ್ಗಳು ಎಲ್ಲ ಇಲ್ಲಿ ಹಾಕಲಾಗಿದೆ ನೋಡಿ. ಆ ಜಾಗ ಎಲ್ಲ ಇವೆಲ್ಲ ಎ ಸಿಗೋಸ್ಕರ ಹಾಕಿರೋದು. ಅದ್ರ ಬಗ್ಗೆ ಅಂತಂದರೆ ಇವಾಗ ದೊಡ್ಡ ಆರ್ಟಿಸ್ಟ್ ಪಿಕ್ಚರ್ ಬಂದಾಗ ಬೆಳಿಗ್ಗೆ 6 ಗಂಟೆಗೊಂದು ಇದು ಫ್ಯಾನ್ ಶೋ ಅಂತ ಅಂದ್ಬಿಟ್ಟು ಕೊಡ್ತೀವಿ. ಆ ಫ್ಯಾನ್ ಶೋಗೆ ಬರುವಂಥ ಆಡಿಯನ್ಸು ಯಾರು ಹೀರೋ ಇರ್ತಾನೆ ಆ ಹೀರೋಗೆ ಸಂಬಂಧಪಟ್ಟ ಆಡಿಯನ್ಸು ಅವರು ಬರ್ತಾರೆ. ಅವ್ರು ಬಂದು ಕೆಲವು ಸಂದರ್ಭದಲ್ಲಿ ಫುಲ್ಲು ಆಗಿದೆ, ಕೆಲವು ಸಂದರ್ಭದಲ್ಲಿ ಫುಲ್ಲು ಆಗದೆ ಅರ್ಧ ಆಗಿ ಕಾಲು ಭಾಗ ಆಗಿ ಅದನ್ನು ಉಂಟು. ಹಾಗೂ ನಾವು ನಡೆಸ್ತಾ ಇದ್ವಿ. ಇಲ್ಲ ಚಿತ್ರಮಂದಿರ ಇರಲ್ಲ ಅಂತ ನಾವು ಬೇರೆ ಬಿಸ್ನೆಸ್ ಓದ್ತಾ ಇರೋದ್ರಿಂದ ಚಿತ್ರಮಂದಿರ ಇರೋದಕ್ಕೆ ಸಾಧ್ಯವೇ ಇಲ್ಲ. ಏನನ್ನಿಸುತ್ತೆ ಅಂದರೆ ಒಂದೂವರೆ ವರ್ಷ ಸ್ವಲ್ಪ ಇದನ್ನು ಮರೆಯೋ ತನಕ ನೋವಿರುತ್ತೆ, ಬೇಜಾರಿರುತ್ತೆ. ಅದಾದಮೇಲೆ ಗ್ರ್ಯಾಜುವಲಾಗಿ ಮರೆತು ಬಿಡ್ತೀವಿ. ಮುಂದೆ ಮಾಡ್ತಾ ಇರೋ ಬಿಸ್ನೆಸ್ ಕಡೆ ಡೈವರ್ಟ್ ಆಗುತ್ತೆ ಮನಸ್ಸು, ಅವಾಗ ಆ ಕಡೆ ಗಮನ ಹೋಗುತ್ತೆ. ಅದೇನೇ ಇರಲಿ, ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ಹಾಗೆ ಇನ್ನು ಮುಂದೆ ಉಲ್ಲಾಸ ಚಿತ್ರಮಂದಿರ ಅನ್ನೋದು ಕೇವಲ ನೆನಪಷ್ಟೇ. ಇನ್ನು ಮುಂದೆ ಈ ಒಂದು ಜಾಗದಲ್ಲಿ ಚಿತ್ರಮಂದಿರ ಇರೋದಿಲ್ಲ, ಹೀಗಾಗಿ ಸಿನಿಮಾದ ಪ್ರದರ್ಶನ ಕೂಡ ಆಗೋದಿಲ್ಲ. ಉಲ್ಲಾಸ ಚಿತ್ರಮಂದಿರ ಅನ್ನೋದು ಕೇವಲ ಇತಿಹಾಸದ ಪುಟಗಳಲ್ಲಿ ಉಳ್ಕೊಳ್ಳುತ್ತೆ. ನಮಸ್ಕಾರ.